ನಿಮಿಷ ಮಾದೇಶ್ವರಿ. ಅವರು ಅಲ್ಲಿ ಅನ್ಮ್ಯೂಟ್ ಹೇಮ್. We are live. Activate ಮಾಡ್ತೀರಾ ವಿನೋದವರೇ? ನೀವು ಪ್ಲೇ ಮಾಡಿ, ವಿಡಿಯೋಸ್ ಪ್ಲೇ ಮಾಡಿ, ಇಂಟ್ರೋ ವಿಡಿಯೋಸ್. ಶೋರ್. Starting narrator. Enter. Tooltip. Sunday, August 23rd, 2020. Enter. Alt. Escape.
पिक्चर पे किसी को जाना है मिना दीजिए जा डानी दिने नहीं नहीं तो एक्चुअली आपको निशा एलिचेंस चेक रहा है बताया सर वन मिनट कल समझे ना दूर मार वेट एंड स्टार्ट नमस्कार प्रवीण नमस्ते नमस्ते थैंक यू बंदी ರೂಪ ನಿಮ್ಮ ಹತ್ರ ಇದೆಯಾ ವಿಡಿಯೋ ಪ್ರಮೋ ವಿಡಿಯೋ ನಿಮ್ದು ಶೇರ್ ಮಾಡಕ್ ಆಗತ್ತಾ ಇಲ್ಲ ನಾನು ಮಾಡಕ್ ಆಗಲ್ಲ ಚಂದ್ರಶೇಖರ್ ಕಳಿಸಿದೀನಿ ನಾನು ರೂಪ ಅವರೆ ಗೋ ಅಹೆಡ್ ಅಂಡ್ ಸ್ಟಾರ್ಟ್ ಓಕೆ ಹೈ ಐ ಗೋ ಲೈವ್ ಯು ಕ್ಯಾನ್ ಗೋ ಲೈವ್ ನಮಸ್ಕಾರ ಅಕ್ಕ ವರ್ಚುವಲ್ ವರ್ಲ್ಡ್ ಕಾನ್ಫರೆನ್ಸ್ ನೇತೃತ್ವದಲ್ಲಿ ಅಕ್ಕ ಐಡಲ್ ಎಂಬ ಗಾಯನ ಸ್ಪರ್ಧೆಯನ್ನು ಏರ್ಪಡಿಸಲಾಗಿದೆ ಇದರ ಸೆಮಿಫೈನಲ್ಸ್ ಇವತ್ತು ಲೈವ್ ಆಗಿ ಎಫ್ ಬಿ ಮತ್ತು ಯೂಟ್ಯೂಬ್ ನಲ್ಲಿ ಪ್ರಸಾರ ಮಾಡುತ್ತಿದ್ದೇವೆ ನಾನು ರೂಪಶ್ರೀ ಈ ಬಾರಿ ಅಕ್ಕ ಸಂಸ್ಥೆಯಲ್ಲಿ ಜಾಯಿಂಟ್ ಸೆಕ್ರೆಟರಿ ಆಗಿ ಕಾರ್ಯ ನಿರ್ವಹಿಸುತ್ತಿದ್ದೇನೆ ಅಕ್ಕ ಸಂಸ್ಥೆಯ ಪರವಾಗಿ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಇವತ್ತು ನಮ್ಮ ಜೊತೆ ಅಕ್ಕ ಸಂಸ್ಥೆಯ ಚೇರ್ಮನ್ ಆದಂತಹ ಅಮರನಾಥ್ ಗೌಡ್ರು ಪ್ರೆಸಿಡೆಂಟ್ ಆದಂತಹ ದಯಾನಂದ್ ಅವರು ಅಕ್ಕ ಐಡಲ್ ಟೀಮ್ ಅಲ್ಲಿ ಇರೋ ಸದಸ್ಯರು ಟೆಕ್ ಟೀಮ್ ನ ಸದಸ್ಯರು ಸೆಮಿಫೈನಲ್ಸ್ ಗೆ ಆಯ್ಕೆಯಾದ ಎಲ್ಲಾ ಅಭ್ಯರ್ಥಿಗಳು ನಮ್ಮ ಜೊತೆ ಕರ್ನಾಟಕದಿಂದ ಬಂದಿದ್ದಾರೆ ಮತ್ತೆ ಬೇರೆ ಕಂಟ್ರೀಸ್ ಕೂಡ ಇಂದ ಕೂಡ ಬಂದಿದ್ದಾರೆ ಇವತ್ತಿನ ವಿಶೇಷವಾದ ಏನಂದ್ರೆ ಈ ಸೆಮಿಫೈನಲ್ಸ್ ನ ಜಡ್ಜ್ ಮಾಡೋದಕ್ಕೆ ನಮ್ಮ ಜೊತೆ ಕರ್ನಾಟಕದ ಸುಪ್ರಸಿದ್ಧ ಸಂಗೀತ ಸಂಯೋಜಕರು ಪ್ರವೀಣ್ ಡಿ ರಾವ್ ಹಾಗೂ ನಮ್ಮ ನಾಡಿನ ಪ್ರಸಿದ್ಧ ಗಾಯಕಿ ಎಂ ಡಿ ಪಲ್ಲವಿ ಇದ್ದಾರೆ ಅಕ್ಕ ಸಂಸ್ಥೆಯ ಪರವಾಗಿ ಇವರಿಗೆ ಮತ್ತೊಮ್ಮೆ ಸ್ವಾಗತ ಮೊದಲಿಗೆ ಒಂದು ಸಣ್ಣ ಪ್ರಾರ್ಥನೆ ಹಾಡುವರು ಶ್ರೀಪ್ರಿಯ ಗಜವದನ ಬೇಡುವೆ ಗಜವದನ ಬೇಡುವೆ ಗೌರೀತನಯ ಗಜವದನ ಬೇಡುವೆ ಗೌರೀತನಯ ಗಜವದನ ಬೇಡುವೆ ಗೌರೀತನಯ ತ್ರಿಜಗವಂದಿತನೆ ಸುಜನರ ಪುರೇವನೆ ಗಜವದನ ಬೇಡುವೆ ಗೌರೀತನಯ ತ್ರಿಜಗವಂದಿತನೆ ಸುಜನರ ಪುರೇವನೆ ಗಜವದನ ಬೇಡುವೆ ಪಾಶಾಂಕುಶಧರ ಪರಮ ಪವಿತ್ರ ಪಾಶಾಂಕುಶಧರ ಪರಮ ಪವಿತ್ರ ಮೂಷಿಕ ವಾಹನ ಮುನಿ ಜನ ಪ್ರೇಮ ಮೂಷಿಕ ವಾಹನ ಮುನಿ ಜನ ಪ್ರೇಮ ಗಜವದನ ಬೇಡುವೆ ಗೌರೀತನಯ ತ್ರಿಜಗವಂದಿತನೆ ಸುಜನರ ಪುರೇವನೆ ಗಜವದನ ಬೇಡುವೆ ಮೋದದಿ ನಿನ್ನಯ ಪಾದವ ತೋರೋ ಸಾಧು ವಂದಿತನೆ ಆದರದಿಂದಲಿ ಮೋದದಿ ನಿನ್ನಯ ಪಾದವ ತೋರೋ ಸಾಧು ವಂದಿತನೆ ಆದರದಿಂದಲಿ ಸರಸಿ ಜನಾಭ ಶ್ರೀ ಸರಸಿ ಜನಾಭ ಶ್ರೀ ಪುರಂದರ ವಿ
ಜನಾಭ ಶ್ರೀ ಪುರಂದರ ವಿಠಲನ ನಿರುತ ನೆನೆಯುವಂತೆ ದಯ ಮಾಡೋ ಸರಸಿ ಜನಾಭ ಶ್ರೀ ಪುರಂದರ ವಿಠಲನ ನಿರುತ ನೆನೆಯುವಂತೆ ದಯ ಮಾಡೋ ಗಜವದನ ಬೇಡುವೆ ಗೌರಿ ಥ್ಯಾಂಕ್ ಯು ತುಂಬಾ ಸೊಗಸಾಗಿ ಹಾಡಿದ್ದೀನಿ. ಇವಾಗ ಕಾರ್ಯಕ್ರಮ ಮುಂದುವರೆಸುವ ಮುನ್ನ ಫಸ್ಟ್ ಚಂದ್ರಶೇಖರ್ ಒಂದು ಇಂಟ್ರೋ ವಿಡಿಯೋನ ಪ್ಲೇ ಮಾಡ್ತಾರೆ. ಚಂದ್ರಶೇಖರ್ ವಿಡಿಯೋ ಪ್ಲೇ ಮಾಡ್ತೀರಾ? ಚಂದ್ರಶೇಖರ್ ರೆಡಿ ಆಗುವ ಆ ಟೈಮ್ನಲ್ಲಿ ನಮ್ಮ ಚಂದ್ರಶೇಖರ್ ಅವರೇ, ಇವಾಗ ಕಾರ್ಯಕ್ರಮ ಮುಂದುವರೆಸುವ ಮುನ್ನ ನಮ್ಮ ಚೇರ್ಮನ್ ಅಮರನಾಥ್ ಗೌಡ್ರು ಒಂದೆರಡು ಮಾತುಗಳನ್ನಾಡುತ್ತಾರೆ. ಅಮರನಾಥ್ ಅವರೇ, ಥ್ಯಾಂಕ್ ಯು ರೂಪಶ್ರೀ ಅವರೇ. ಮೊದಲನೇದಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಿರುವ ಎಲ್ಲ ಪಾರ್ಟಿಸಿಪೆಂಟ್ಸ್ಗೂ ಧನ್ಯವಾದಗಳು ಮತ್ತು ಬೆಸ್ಟ್ ಆಫ್ ಲಕ್ ಹೇಳ್ತಾ, ಈ ನಮ್ಮ ಕಾರ್ಯಕ್ರಮಕ್ಕೆ ಜಡ್ಜ್ಗಳಾಗಿ ಬಂದಿರುವ ಪ್ರವೀಣ್ ಡಿ ರಾವ್ ಮತ್ತು ಪಲ್ಲವಿ ಅವ್ರಿಗೂ ನನ್ನ ಅಕ್ಕಪರವಾಗಿ ನಮಸ್ಕಾರಗಳು. ಅಷ್ಟು ಹೇಳ್ತಾ ಎಲ್ಲರಿಗೂ ಬೆಸ್ಟ್ ಆಫ್ ಲಕ್, ಮುಂದುವರಿಸಿ ರೂಪಶ್ರೀ ಅವರೇ. ಥ್ಯಾಂಕ್ ಯು ಅಮರನಾಥ್ ಅವರೇ. ನಮ್ಮ ಪ್ರೆಸಿಡೆಂಟ್ ಆದಂತಹ ದಯಾನಂದ್ ಅವರು ಒಂದೆರಡು ಮಾತುಗಳನ್ನಾಡಿ. ಎಲ್ಲ ಕನ್ನಡಿಗರಿಗೂ ಈ ಅಕ್ಕ ಸೆಮಿಫೈನಲ್ಸ್ ಅಕ್ಕ ಐಡಲ್ಗೆ ಸ್ವಾಗತ. ಜೊತೆಗೆ ಎಲ್ಲ ಕಂಟೆಸ್ಟ್ಗಳಿಗೂ ಗುಡ್ ಲಕ್ ಬಯಸುತ್ತೆ ಮತ್ತು ಜಡ್ಜ್ಗಳಾದ ಎಂ ಡಿ ಪಲ್ಲವಿ ಮತ್ತು ಪ್ರವೀಣ್ ರಾವ್ ಅವ್ರಿಗೆ ಸ್ವಾಗತ ಬಯಸುತ್ತಾ ಎಲ್ಲರಿಗೂ ಇಲ್ಲಿ ಬೇರೆ ಈ ಅಕ್ಕ ಐಡಲ್ ಕಾರ್ಯಕ್ರಮಕ್ಕೆ ನಮ್ಮ ಬಿ ಓ ಡಿ ಬೋರ್ಡ್ ಆಫ್ ಡೈರೆಕ್ಟರ್ಸ್ ಮತ್ತು ಎಲ್ಲರೂ ಬಹಳಷ್ಟು ಶ್ರಮಪಟ್ಟು ಕೆಲಸ ಮಾಡಿದ್ದಾರೆ, ಅವರಿಗೆ ನನ್ನ ಕೃತಜ್ಞತೆ ಹೇಳುತ್ತಾ ಈ ಕಾರ್ಯಕ್ರಮ ಮುಂದುವರಿಸೋಣ. ಥ್ಯಾಂಕ್ ಯು. ಥ್ಯಾಂಕ್ ಯು ದಯಾನಂದ್ ಅವರೇ. ಇವತ್ತಿನ ಈ ಕಾರ್ಯಕ್ರಮದ ಎಂಸಿ ಆಗಿ ನಮ್ಮ ಜೊತೆ ರವೀಶ್ ಚಂದ್ರಶೇಖರ್ ಅವರು ಇದ್ದಾರೆ. ರವೀಶ್, ಸ್ವಾಗತ, ಅಂಡ್ ಓವರ್ ಟು ಯು. ಓಕೆ, ಎಲ್ಲರಿಗೂ ನಮಸ್ಕಾರ. ಬಹುಶಃ ನಂದು ವಾಯ್ಸ್ ಎಲ್ಲರಿಗೂ ಕೇಳಿಸ್ತಾ ಇದೆ ಅಂತ ಅನ್ಕೋತೀನಿ. ಒಂದು ರಿಪ್ಲೈ ಸಿಗ್ಬೋದಾ? ಯಾರಿಂದನಾದ್ರೂ ಕೇಳಿಸ್ತಾ ಇದೆಯಾ ಅಂತ? ಓಕೆ, ಎಲ್ಲರಿಗೂ ನಿನ್ನೆ ತಾನೇ ಗಣಪತಿ ಹಬ್ಬ ಗೌರಿ ಹಬ್ಬ ಆಚರಿಸ್ವಿ, ಎಲ್ಲರಿಗೂ ಅದರ ಶುಭಕಾಮನೆಗಳು.
ಗಣಪತಿ ಹಾಗೂ ಆ ಗಣಪತಿಯ ಆಶೀರ್ವಾದ ನಮ್ಮೆಲ್ಲರ ಮೇಲೆ ಇರಲಿ, ಈ ಕರೋನಾ ಎಂಬ ಭಯದಿಂದ ನಮ್ಮನ್ನೆಲ್ಲ ಪಾರು ಮಾಡಲಿ ಅಂತ ಕೇಳ್ಕೊಳ್ತಾ, ಅಕ್ಕ ಅನ್ನ ಒಂದು ವೇದಿಕೆ ಏನಿದೆ, ಈ ವೇದಿಕೆ ಬಹಳ ಸುಂದರವಾದ ವೇದಿಕೆ. ಅಮೆರಿಕದಲ್ಲಿ ವಾಸಿರುವಂತ ಎಲ್ಲಾ ಕನ್ನಡಿಗರಿಗೂ ಇದೊಂದು ಅದ್ಭುತವಾದ ಪ್ಲಾಟ್ಫಾರ್ಮ್ ಕೊಡ್ತಾ ಇದೆ. ಯಾವುದೇ ವಿಚಾರದಲ್ಲಿ ಇರ್ಬೋದು, ಪ್ರತಿ ಎರಡು ವರ್ಷಕ್ಕೆ ಒಮ್ಮೆ ನಡೆಯುವಂತ ಈ ಅಕ್ಕ ಹಬ್ಬ ಏನಿದೆ, ನಮ್ಗೆ ಇದನ್ನೆಲ್ಲ ಎಲ್ಲಾರು ಒಟ್ಟಿಗೆ ಕೂಡ್ಕೊಂಡು ಒಬ್ಬರೊಬ್ಬರನ್ನ ನೋಡ್ಕೊಂಡು ಮಾತಾಡ್ಕೊಂಡು ಕನ್ನಡದ ಊಟವನ್ನ ರುಚಿಯಾಗಿ ತಿನ್ಕೊಂಡು ಹಲವಾರು ಆರ್ಟಿಸ್ಟ್ಗಳ, ಹಲವಾರು ಕಲಾವಿದರ, ಹಾಡುಗಾರರ, ನಾಟಕಕಾರರ ನಾಟಕಗಳನ್ನ ನೋಡ್ಕೊಂಡು ಎಂಜಾಯ್ ಮಾಡುವಂತ ವೇದಿಕೆ. ಆದ್ರೆ ಈ ವರ್ಷ ಅದನ್ನ ಆಚರಿಸಕ್ ಆಗ್ತಿಲ್ಲ, ಅದಕ್ಕೋಸ್ಕರವಾಗಿ ವರ್ಚುಯಲ್ ವೇದಿಕೆಯನ್ನ ಕ್ರಿಯೇಟ್ ಮಾಡಲಾಗಿದೆ. ಅದಕ್ಕೆ ಅನಂತ ಅನಂತ ವಂದನೆಗಳು. ಹಾಗೆ ನಮ್ಮಲ್ಲಿ ಇರುವಂತ ಈ ಅದ್ಭುತವಾದ ಹಾಡುಗಾರರಿಗೆ ಒಂದು ವೇದಿಕೆಯನ್ನು ಒದಗಿಸಕ್ಕೋಸ್ಕರ ಅಕ್ಕ ಐಡಲ್ ಅನ್ನುವ ಒಂದು ಕಾರ್ಯಕ್ರಮವನ್ನ ಹಲವಾರು ವರ್ಷದಿಂದ ಹಮ್ಮಿಕೊಳ್ಳಲಾಗಿದೆ. ಹಲವಾರು ಅದ್ಭುತವಾದ ಗಾಯಕರು ಇದ್ರಲ್ಲಿ ಬರ್ತಾರೆ, ಅವರು ಅವರ ಆಡಿಷನ್ ವಿಡಿಯೋ ಕಳಿಸ್ತಾರೆ, ಅದಾದ್ಮೇಲೆ ಅವರನ್ನ ಸೀದಾ ಸೆಲೆಕ್ಟ್ ಮಾಡಿ ಅವರನ್ನ ವೇದಿಕೆ ಕರೆಯಲಾಗ್ತಿತ್ತು. ಆದ್ರೆ ಈ ಬಾರಿ ಅವರನ್ನ ಸೆಲೆಕ್ಟ್ ಮಾಡಿ ವರ್ಚುಯಲ್ ವೇದಿಕೆ ಮೂಲಕ ಸೆಮಿಫೈನಲ್ ನಲ್ಲಿ ಅವರಿಗೆ ಈಗ ಹಾಡಲು ಅವಕಾಶ ಕೊಡ್ತಾ ಇದೆ. ಈ ಒಂದು ಅದ್ಭುತವಾದ ಪ್ರತಿಭೆಗಳನ್ನ ತೀರ್ಪು ಅಂದ್ರೆ ಜಡ್ಜ್ ಮಾಡಕ್ಕೆ ಅಂದ್ರೆ ತೀರ್ಪು ನೀಡಕ್ಕೆ ಇಬ್ರು ನಮ್ಗೆ ಒಳ್ಳೆಯ ತೀರ್ಪುಗಾರರು ಬಂದಿದ್ದಾರೆ. ಮೊದಲದಾಗಿ ಪ್ರವೀಣ್ ಡಿ ರಾವ್, ನಮಸ್ಕಾರ ಸರ್. ಸೊ ಪ್ರವೀಣ್ ಡಿ ರಾವ್ ಏನಿದ್ದಾರೆ, ಕನ್ನಡ ಸುಗಮ ಸಂಗೀತ ಕ್ಷೇತ್ರದಲ್ಲಿ ಅಥವಾ ಕನ್ನಡ ಸಂಗೀತ ಕ್ಷೇತ್ರದಲ್ಲಿ ಒಂದು ಅಪೂರ್ವವಾದ ಹೆಸರು. ಜೊತೆಗೆ ಅವರ ಒಂದು ಪರಿಚಯನೇ ಬೇಡ ಅಂತ ಹೇಳ್ಬೋದು, ಆದ್ರೂ ಅವ್ರಿಗೆ ಅವ್ರ ಕುರಿತಾಗಿ ಕೆಲವು ಮಾತುಗಳನ್ನ ಹೇಳಕ್ ಇಷ್ಟಪಡ್ತೀನಿ. ಮೊದಲನೇ ಆಗಿ ಪ್ರವೀಣ್ ಡಿ ರಾವ್ ಅವರು ಶಾಸ್ತ್ರೀಯ ಸಂಗೀತವನ್ನ ಪಂಡಿತ್ ಶ್ರೀ ಆರ್ ವಿ ಶೇಷಾದ್ರಿ ಗವಾಯ್ ಅವ್ರ ಹತ್ರ ಕಲ್ತಿದ್ದಾರೆ. ಹಾಗೆ ಇವರು ತಬಲಾ ವಾದಕರು ಕೂಡ ಪಂಡಿತ್ ರವೀಂದ್ರ ಯಾವಗಲ್ ಅವ್ರ ಹತ್ರ ಕಲ್ತಿದ್ದಾರೆ. ಅದಲ್ದಲೆ ಪ್ರವೀಣ್ ಡಿ ರಾವ್ ಅವರನ್ನ ನೋಡಿರೋ ಪ್ರಕಾರ ಹಲವಾರು ವಾದ್ಯಗಳಲ್ಲಿ ಪರಿಣತಿ ಹೊಂದಿರುವಂತವರು. ಹಾಗೆ ಧಾರಾವಾಹಿಗಳ ಶೀರ್ಷಿಕೆ ಗೀತೆಗಳನ್ನ ಪ್ರವೀಣ್ ಡಿ ರಾವ್ ಕೊಡುವುದರಲ್ಲಂತೂ ನಿಸ್ಸೀಮರು. ಎಷ್ಟೊಂದು ಹಾಡುಗಳನ್ನ ಕ್ರಿಯೇಟ್ ಮಾಡಿದ್ದಾರೆ ಅವರು, ಎಷ್ಟೊಂದು ಹಾಡುಗಳನ್ನ ಕೊಟ್ಟಿದ್ದಾರೆ. ಅದ್ರ ಜೊತೆಗೆ ಭರತನಾಟ್ಯ ಕಲೆಗೆ ಅವ್ರು ಕೊಟ್ಟಿರುವ ಕೊಡುಗೆ, ಅದಕ್ಕೆ ಬೇಕಾದಂತ ಹಿನ್ನೆಲೆ ಸಂಗೀತಗಳು, ಹಾಗೆ ಹಲವಾರು ಒಂದು ವಿಶೇಷವಾದ ಚಿತ್ರಗಳನ್ನ ಚಿತ್ರಿಸುವಂತ ಮ್ಯೂಸಿಕ್ ಕೊಡೋದ್ರಲ್ಲಿ ಕೂಡ ನಾವು ಅವ್ರ ಸಂಗೀತದ ಕೈಚಳಕವನ್ನ ನೋಡಬಹುದು. ಹಾಗೆ ಇವರು ಕೇವಲ ಸಂಗೀತವಲ್ಲದೆ ನಾಟಕ ರಂಗ ಹಾಗೂ ಚಲನಚಿತ್ರ ರಂಗ, ಟಿವಿ ಸೀರಿಯಲ್ಸ್ ಹಾಗೂ ನೃತ್ಯಗಳಿಗೆ ಕೂಡ ಇವರ ಕೊಡುಗೆಯನ್ನ ಕೊಟ್ಟಿದ್ದಾರೆ. ಹಾಗೆ ಹೆಸರಾಂತ ಸಂಗೀತ ನಿರ್ದೇಶಕರಾದ ಶ್ರೀ ಎಂ ಎಸ್ ಸತ್ಯು, ಲಾಲ್ಗುಡಿ ಜಯರಾಮ್, ಎಲ್ ವೈದ್ಯನಾಥನ್ ಹಾಗೂ ಸಿ ಅಶ್ವಥ್ ಅವರ ಜೊತೆಗೆ ಇವರು ಕೆಲಸವನ್ನ ಮಾಡಿದ್ದಾರೆ. ಅವರಿಗೆ ಸಂಗೀತವನ್ನ ವಾದ್ಯಗೋಷ್ಠಿಯನ್ನ ಅರೇಂಜ್ ಮಾಡಿಕೊಟ್ಟು ಅವರು ಮಾಡಿದ್ದಾರೆ. ಅದಲ್ದಲೆ ತಮ್ಮ ಒಂದು ಸುಂದರವಾದ ಚಕ್ರ ಫೋನಿಕ್ಸ್ ಅನ್ನುವ ತಂಡವನ್ನ ಕಟ್ಕೊಂಡು ಹಲವಾರು ಕಡೆ ಕನ್ನಡದ ಕಂಪನ್ನು, ಸಂಗೀತದ ಕಂಪನ್ನು ಪಸರಿಸುವಲ್ಲಿ ಪ್ರವೀಣ್ ಡಿ ರಾವ್ ಅವರು ನಿಸ್ಸೀಮರು. ಹಾಗೆ ಇತ್ತೀಚೆಗೆ ಅವರ ಫೇಸ್ಬುಕ್ ನಲ್ಲಿ ಒಂದು ಸಂಯೋಚನೆ ಅನ್ನೋ ಯೋಚನೆ ಅವರು ಏನು ಮಾಡಿದ್ರು ಅದು ತುಂಬಾ ಪ್ರಸಿದ್ಧಿ ಆಯ್ತು. ಸೊ ಅದರಲ್ಲಿ ನಂತ್ ಕೂಡ ಒಂದು ಸಂಗೀತನ ಸುನೀತಾ ಮೇಡಮ್ ಅವರು ಕಂಪೋಸ್ ಮಾಡಿ ಹಾಡಿದ್ರು. ಈ ತರ ಅದ್ಭುತವಾದ ಟ್ಯಾಲೆಂಟ್ ಗಳನ್ನ ಎಲ್ಲೆಲ್ಲೂ ಎಲ್ಲೆಲ್ಲಿಂದನೂ ಹುಡುಕಿ ಮೇಲ್ ತರುವಂತ ಒಂದು ಸಂಯೋಚನೆ ಮಾಡಿದಂತ ಪ್ರವೀಣ್ ರಾವ್ ಅವರ ಯೋಚನೆಗೆ ನಮ್ದೊಂದು ನಮನಗಳು. ಪ್ರವೀಣ್ ಡಿ ರಾವ್ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ಮುಂದೆ ನಮಸ್ಕಾರ, ಥ್ಯಾಂಕ್ ಯು ಸೋ ಮಚ್. ಮುಂದೆ ಎಂ ಡಿ ಪಲ್ಲವಿ ಅವರು ಅಥವಾ ಪಲ್ಲವಿ ಅರುಣ್ ಅಂತ ಹೇಳಿ ಕೂಡ ಹೇಳ್ಬೋದು. ಪಲ್ಲವಿ ಅಂದ ಕೂಡಲೇ ನನಗೆ ಯಾವಾಗ್ಲೂ ಹಿಂದಿಗೆ ಕರ್ಕೊಂಡು ಹೋಗೋದು ಮಾಯಾಮೃಗದಲ್ಲಿ ನೀವು ಮಾಡಿದ ಒಂದು ಕುಂಟಿ ಪಾತ್ರ ಏನಿದೆ ಅದೇ ಬರುತ್ತೆ ಕಣ್ಮುಂದೆ. ಅದ್ಭುತವಾದ ನಟನೆ ಇತ್ತು. ಪಲ್ಲವಿ ಅವರಿಗೆ ಮನೆಯಲ್ಲಿ ನಾಟಕ ರಂಗ, ಸಂಗೀತ ರಂಗ ಅದೆಲ್ಲ ಏನು ಹೊಸ್ತಲ್ಲ, ಅಲ್ಲಿಂದನೇ ಬೆಳ್ಕೊಂಡು ಬಂದ ಪಲ್ಲವಿ ಅವರು ಕೇವಲ ಸಂಗೀತದಲ್ಲದಲೇ, ಸಂಗೀತ ಮಾತ್ರವಲ್ಲದಲೇ ಅಭಿನಯದಲ್ಲೂ ಹಾಗೂ ಟಿವಿ ಆಂಕರಿಂಗ್ ಅಲ್ಲೂ ಕೂಡ ಪರಿಣತಿ ಪಡೆದವರು. ಅಲ್ಲದೆ ದುನಿಯಾ ಚಿತ್ರದಲ್ಲಿ ಹಾಡಿದ ನೋಡಯ್ಯ ಕ್ವಾಟೆ ಲಿಂಗವೇ, ಅದಕ್ಕೆ ಕರ್ನಾಟಕ ಸ್ಟೇಟ್ ಫಿಲಂ ಅವಾರ್ಡ್ ಕೂಡ ಬಂದಿದೆ ಪಲ್ಲವಿ ಅವರಿಗೆ.
ತಾವು ಹಿಂದೂಸ್ತಾನಿ ಮ್ಯೂಸಿಕ್ ಅನ್ನ ಪಂಡಿತ್ ರಾಜ್ಬಾವು ಸೊಂಟಕ್ಕೆ ಅವರ ಹತ್ರ ಕಲಿತು ಅದಲ್ದಲೆ ನಂತರ ಸುಗಮ ಸಂಗೀತವನ್ನ ಮೈಸೂರು ಅನಂತಸ್ವಾಮಿ ಹಾಗೂ ಶ್ರೀ ರಾಜು ಅನಂತಸ್ವಾಮಿ ಅವರ ಹತ್ರ ಕಲಿತು ಬಹಳ ಪ್ರಸಿದ್ಧಿ ಗಳಿಸಿದ್ದೀರಿ. ಹಲವಾರು ಹಾಡುಗಳನ್ನ ಹಾಡಿದ್ದೀರಿ. ಪಲ್ಲವಿ ಮೇಡಮ್ ಅವರೇ, ನಿಮಗೆ ಕಾರ್ಯಕ್ರಮಕ್ಕೆ ಅನಂತಾನಂತ ಸ್ವಾಗತ. ಧನ್ಯವಾದಗಳು. ಧನ್ಯವಾದಗಳು. ಥ್ಯಾಂಕ್ ಯು. ಇಂತ ರಾತ್ರಿ ಹೊತ್ತಾದ್ರೂ ಕೂಡ ನೀವು ಇಷ್ಟೊತ್ತಿಗೆ ಬಂದು ಇಲ್ಲಿ ಕಾರ್ಯಕ್ರಮದಲ್ಲಿ ನಮ್ಮನ್ನೆಲ್ಲ ಉತ್ತೇಜಿಸ್ತಾ ಇರೋದು ತುಂಬಾ ಖುಷಿ ಕೊಟ್ಟಿದೆ. ಹೀಗೆ ಅಕ್ಕ ಐಡಲ್ ಬಗ್ಗೆ ಎಲ್ಲಾರ್ಗೂ ಸ್ಪರ್ಧಿಗಳಿಗೆಲ್ಲ ಆಲ್ ದ ಬೆಸ್ಟ್ ಹೇಳ್ತಾ ನಿಮ್ಗೆಲ್ಲಾರ್ಗೂ ರೂಲ್ಸ್ ಗೊತ್ತಿದೆ. ಒಂದೇ ಒಂದು ವಿಶೇಷವಾದ ಮನವಿ ಏನಂತಂದ್ರೆ 3 ನಿಮಿಷದ ಲಿಮಿಟ್. ಐ ನೋ ಅದು ತುಂಬಾ ಕಷ್ಟ ಆಗತ್ತೆ, ಆದ್ರೂ ಕೂಡ ದಯವಿಟ್ಟು 3 ನಿಮಿಷದಲ್ಲಿ ನಿಮ್ಮ ಹಾಡನ್ನ ಪ್ರಸ್ತುತ ಮಾಡಿ. 3 ನಿಮಿಷದಿಂದ ಸ್ವಲ್ಪ ಹೆಚ್ಚಾದ್ರೂ ಪರವಾಗಿಲ್ಲ, ಆದ್ರೆ ತುಂಬಾ ಜಾಸ್ತಿ ಆದ್ರೆ ನಮ್ಮ ಈ ಕಂಡಕ್ಟರ್ ಏನಿದ್ದಾರೆ ಅವರು ನಿಮ್ಮ ಆಡಿಯೋ ಮತ್ತೆ ವಿಡಿಯೋನ ಮ್ಯೂಟ್ ಮಾಡಬೇಕಾದಂತ ಪರಿಸ್ಥಿತಿ ಇದೆ. ಆದ್ರಿಂದ ದಯವಿಟ್ಟು ಎಲ್ಲರೂ 3 ನಿಮಿಷಕ್ಕೆ ಸೀಮಿತಗೊಳಿಸಿ ಅಂತ ಹೇಳ್ತಾ, ಮೊದಲ ಕ್ಯಾಟಗರಿ ಚಿನ್ನರ ಕ್ಯಾಟಗರಿ 8 ರಿಂದ 12 ವರ್ಷದ ಮಕ್ಕಳುಗಳು, ಇವುಗಳನ್ನೆಲ್ಲ ಒಮ್ಮೆ ನೋಡಿದ್ರೆ ಖುಷಿ ಆಯ್ತು. ಎಲ್ಲರೂ ಚಂದ ಚಂದವಾಗಿ ರೇಷ್ಮೆ ಡ್ರೆಸ್ ಗಳನ್ನೆಲ್ಲ ಹಾಕೊಂಡು ತುಂಬಾ ಸುಂದರವಾಗಿ ಬಂದಿದ್ದಾರೆ. ಅವರ ಗೀತೆಗಳನ್ನ ಕೇಳೋಣ. ಅದಕ್ಕಿಂತ ಮುಂಚೆ ಚಂದ್ರಶೇಖರ್ ಅವರು ದಯವಿಟ್ಟು ಆ ವಿಡಿಯೋನ ಪ್ಲೇ ಮಾಡ್ಬೇಕು ಈ ಮಕ್ಕಳ ಬಗ್ಗೆ ಅಂತ ಕೇಳ್ಕೊತಾ ಇದ್ದೀನಿ. ಸ್ಪರ್ಧಿಗಳ ಒಂದು ಛಲಕ್ ಏನಿತ್ತು ಅದನ್ನ ನೋಡಿದ್ವಿ. ಧನ್ಯವಾದಗಳು ಚಂದ್ರಶೇಖರ್ ಅವರೇ. ಮೊದಲಿಗೆ ಪಾವನಿ ರಾವ್ ಕೊಲಂಬಸ್ ನಿಂದ, ಕೊಲಂಬಸ್ ಇಂಡಿಯಾನಾದಿಂದ ಬರ್ತಾ ಇದ್ದಾಳೆ ಪಾವನಿ ರಾವ್. ಪಾವನಿ ರಾವ್ ರೆಡಿ ಇದೆಯಮ್ಮ? ಹಾ ರೆಡಿ ಇದ್ದೀನಿ. ಆಲ್ ದಿ ಬೆಸ್ಟ್, ಚಂದ ಮಾಡಿ ಹಾಡು. ಓಕೆ ಸರಿ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಪಾವನಿ ರಾವ್. ನನಗೆ 8 ವರ್ಷ. ನಾನು ಅಮೆರಿಕಾದ ಇಂಡಿಯಾನಾ ರಾಜ್ಯದ ಕೊಲಂಬಸ್ ನಗರದಿಂದ ಭಾಗವಹಿಸ್ತಾ ಇದ್ದೀನಿ.
ನಾನು ಈಗ ಹಾಡ್ತಿರೋ ಹಾಡು ಜೋಗದ ಸಿರಿ ಬೆಳಕಿನಲ್ಲಿ ಅನ್ನೋ ಒಂದು ಭಾವಗೀತೆ. ಇದನ್ನ ರಚಿಸಿರೋರು ಪ್ರೊಫೆಸರ್ ಕೆ ಎಸ್ ನಿಸಾರ್ ಅಹಮದ್ ಅವರು. ಇದಕ್ಕೆ ಸಂಗೀತ ಸಂಯೋಜನೆ ಮಾಡಿರೋರು ಮೈಸೂರು ಅನಂತಸ್ವಾಮಿ ಅವರು. ಶುರು ಮಾಡ್ತಾ ಧನ್ಯವಾದಗಳು ಪಾವನಿ, ತುಂಬಾ ಚೆನ್ನಾಗಿ ಹಾಡಿದೆ. ಆ ರೂಪಾ ಅವರೇ, ಆ ಜಡ್ಜಸ್ಗಳನ್ನ ಕೊನೆಗೆ ಒಟ್ಟಿಗೆ ಕೇಳದ ಅಥವಾ ಪ್ರತಿ ಹಾಡಾದ್ಮೇಲೂ ಕೇಳೋಣ, ಅಷ್ಟು ಸಮಯ ಇದೆ ಅನ್ಸತ್ತಾ? ನೀವು ಜಡ್ಜಸ್ ಅವರು ಏನಾರು ಇಂಪಾರ್ಟೆಂಟ್ ಇದ್ರೆ ಹೇಳ್ಬೋದು, ಇಲ್ಲ ಅಂದ್ರೆ ಈ ಕ್ಯಾಟಗರಿ ಆದ್ಮೇಲೆ ಅವರು ಒಟ್ಟಿಗೆ ಎಲ್ಲಾನು ಸೇರಿ ಮಾತಾಡಿಸ್ಬೋದು. ಓಕೆ, ಹಾಗಾದ್ರೆ ಮುಂದಿನ ಸ್ಪರ್ಧೆ ಹತ್ರ ಹೋಗೋಣ. ಓಕೆ, ಇತ್ತೀಚೆಗಷ್ಟೇ ನಮ್ಮನ್ನ ಅಗಲಿದ ಕೆ ಎಸ್ ನಿಸಾರ್ ಅಹಮದ್ ಅವರನ್ನ ನೆನಪಿಸಿದಂತ ಪಾವನಿಗೆ ಧನ್ಯವಾದ ಹೇಳ್ತಾ, ಜಾಕ್ಸನ್ ವಿಲ್ ಫ್ಲಾರಿಡಾದಿಂದ ಮುಂದಿನ ಭಾವ ಲಹರಿಯನ್ನ ತರ್ತಾ ಇರುವಂತ ಪುಟ್ಟಿ ಲಹರಿ ಬಾಲಾಜಿ. ಲಹರಿ ಬಾಲಾಜಿ, ಸಿದ್ಧ ಇದೆಯಮ್ಮ ನೀನು? ಎಲ್ಲರಿಗೂ ನಮಸ್ಕಾರ. ನನ್ನ ವಯಸ್ಸು 8 ವರ್ಷ. ನಾನು ಹಾಡುತ್ತಿರುವ ಹಾಡು ಕುಣಿದಾಡೋ ಕೃಷ್ಣ. ರಾಗ ಹಂಸನಂದಿ, ತಾಳ ಆದಿ, ರಚಿಸಿದವರು. ಕುಣಿದಾಡೋ ಕೃಷ್ಣ,
ನಾನು ಪಲ್ಲವಿ ಮಾತಾಡ್ತಾ ಇದ್ದೀನಿ. ವೆರಿ ಸಾರಿ ಪುಟ್ಟಿ, ನಿಮ್ದು ಆಡಿಯೋ ಬ್ರೇಕ್ ಆಗ್ತಾ ಇದೆ, ಸರಿಯಾಗಿ ಕೇಳಿಸ್ತಾ ಇಲ್ಲ. ರೂಪಶ್ರೀ ಅವರು ಏನ್ ಮಾಡೋದು, ಅದನ್ನ ಸ್ವಲ್ಪ ಆಡಿಯೋ ಕೇಳಿಸ್ತಾ ಇಲ್ಲ ನಮ್ಗೆ ಸರಿಯಾಗಿ. ನೋ ಪ್ರಾಬ್ಲಮ್, ಮಗು ಹೇಳಿ ನೋ ಪ್ರಾಬ್ಲಮ್, ವಿಲ್ ವಿ ಜಸ್ಟ್ ವಾಂಟ್ ಟು ಮೇಕ್ ಶೋರ್ ದಟ್ ದ ಆಡಿಯೋ ಇಸ್ ಫೈನ್ ಅಂತ ಅಷ್ಟೇ. ಚಂದ್ರಶೇಖರ್ ಅವರೇ, ಎಲ್ಲಾ ಅದು ವಿಡಿಯೋ ಆಫ್ ಮಾಡಿ ಎಕ್ಸೆಪ್ಟ್ ಪಾರ್ಟಿಸಿಪೆಂಟ್, ಅದು ಸ್ವಲ್ಪ ಬ್ಯಾಂಡ್ವಿಡ್ತ್ ಉಳಿಯುತ್ತೆ. ಶೋರ್, ಥ್ಯಾಂಕ್ ಯು. ಥ್ಯಾಂಕ್ ಯು. ನೆಕ್ಸ್ಟ್ ಪಾರ್ಟಿಸಿಪೆಂಟ್ ರವೀಶ್, ಇಂಟ್ರೊಡ್ಯೂಸ್ ಮಾಡ್ತೀರಾ? ಓಕೆ, ಮುಂದಿನ ಸ್ಪರ್ಧಿ ಸಾಂತಾ ಕ್ಲಾರಾ ಕ್ಯಾಲಿಫೋರ್ನಿಯಾದಿಂದ. ಓಕೆ ಸಾರಿ, ನಂದು ವಿಡಿಯೋ ಮ್ಯೂಟ್ ಮ್ಯೂಟ್ ಮಾಡಿದ್ದೆ ನಾನು. ಮುಂದಿನ ಸ್ಪರ್ಧಿ ಸಾಂತಾ ಕ್ಲಾರಾ ಕ್ಯಾಲಿಫೋರ್ನಿಯಾ ಅಲ್ಲಿಂದ ಸ್ಪಂದನ ಚಿಮ್ಮಳಗಿ ಬರ್ತಾ ಇದ್ದಾರೆ, ಅವರ ಗೀತೆಯನ್ನ ಕೇಳೋಣ. ಎಲ್ಲರಿಗೂ ನಮಸ್ಕಾರ, ನನ್ನ ಹೆಸರು ಸ್ಪಂದನ ಚಿಮ್ಮಲಗಿ, ನಾನು ಕವಚ ಚಿತ್ರದ ರಕೆಯ ಕುದುರೆಯಲ್ಲಿ ಹಾಡು ಹಾಡ್ತೀನಿ. ರೆಕ್ಕೆಯ ಕುದುರೆಯರಿ ಬೆಳ್ಳಿ ಬೆಳ್ಳಿ ಮೋಡವ ದಾಟಿ ಬರುವ ನಿನ್ನ ಪೈಯ ನಿನಗೂ ಚುಕ್ಕಿಗಳನ್ನು ಹಿಡಿದು ಬುಗಸೆಯಲ್ಲಿ ತರುವ ನಿನ್ನ ಪೈಯ ರೆಕ್ಕೆಯ ಕುದುರೆಯರಿ ಬೆಳ್ಳಿ ಬೆಳ್ಳಿ ಮೋಡ ದಾಟಿ ಬರುವ ನನ್ನ ಪೈಯ ಮೊಡೆಯುವೆನು ಮೊಡೆಯೊಳಗೆ ಮಿನುಗುವತಾರೆ ನಡೆಯುವೆನು ಅವನ ಜೊತೆ ನೋಡಲಿ ಪೂರಿ ಚಂದ ಚಂದ ನೀನೇ ಚಂದ ಅಂತ ಅಂತಾನೆ ನಿನ್ನ ಕೂಡೆ ಕಣ್ಣ ಮುಚ್ಚಿ ಆಟ ಆಡ್ತಾನೆ ರೆಕ್ಕೆಯ ಕುದುರೆಯರಿ ಬೆಳ್ಳಿ ಬೆಳ್ಳಿ ಮೋಡ ದಾಟಿ ಬರುವ ನನ್ನ ಪೈಯ ಬರುವ ನನ್ನ ಪೈಯ ಕಮನ ಬಿಲ್ಲನು ಕೇಳಿದ ತಕ್ಷಣ ಕೈಯಲ್ಲಿರುತ್ತಾನೆ ಹುಣ್ಣಿಮೆ ಬೆಳಕ ವಸ್ತ್ರವ ಮಾಡಿ ತಂದು ಕೊಟ್ಟಾನೆ ಕಮನ ಬಿಲ್ಲನು ಮಾಡಿಕೊಳ್ಳುವೆನು ಕೈಯ ಬಳಿಯಾಗಿ ಹುಣ್ಣಿಮೆ ವಸ್ತ್ರವ ಹೊತ್ತುಕೊಳ್ಳುವೆನು ಕಂಬಳಿಯನ್ನಾಗಿ ಸ್ವರ್ಗದ ಮೇಲೆ ಇಂದ್ರನಾನೆ ಎದುರು ಇಡುವನು ನಿನ್ನನ್ನು ಮುದ್ದಿಸಿ ಬರುವನು ಕೊಂಬೆಯ ಮಾಡಿಕೊಂಡು ಅದರ ಜೊತೆಗೆ ಆಡುವೆನು ರೆಕ್ಕೆಯ ಕುದುರೆಯರಿ ಬೆಳ್ಳಿ ಬೆಳ್ಳಿ ಮೋಡ ದಾಟಿ ಬರುವ ನನ್ನ ಪೈಯ ಹಂಸನ ಬೈಯಲ್ಲಿ ರಾಜಕುಮಾರಿ ಹಾಗೆ ನಿನ್ನನ್ನು ಏಳು ಬೆಟ್ಟದಾಚೆ ಏಳು ಕಡಲಲ್ಲೂ ಸುತ್ತಿಸಿ ಬರ್ತಾನೆ ಅಲ್ಲೌದೇ ನನ್ನ ಅದ್ಭುತ ದೀಪದ ಹಾಗೆ ನನ್ನಪ್ಪ ಎಲ್ಲ ಸಂತೋಷ ನೀಡುತ್ತ ನನ್ನನ್ನು ಕಂದ ಅಂತಾನೆ ಕವಿತೆಯ ಹಾಡೆ ಖುಷಿಗಳ ನೀಡೆ ಸುಂದರ ಕಥೆಗಳ ಹೇಳು ತಳಿ ನಿದಿರ ಮಾಡಿಸುವ ಹಿಂದಿರುಗಿ ಹೋಗದಂತೆ ನನ್ನ ಈ ತೊಳಲಿ ಬಂಧಿಸುವೆ ನಿನಗೂ ಚುಕ್ಕಿಗಳನ್ನು ಹಿಡಿದು ಬೊಗಸೆಯಲ್ಲಿ ತರುವ ನಿನ್ನ ಪೈಯ ಧನ್ಯವಾದಗಳು. ಧನ್ಯವಾದಗಳು ಲಹರಿ, ಸಾರಿ ಸ್ಪಂದನ, ತುಂಬಾ ಚೆನ್ನಾಗಿ ಹಾಡಿದೆ ಅಮ್ಮ. ಮುಂದಿನ ಸ್ಪರ್ಧಿ ಲಹರಿ ಡೊಂಗ್ರೆ,
ಇರ್ವಿನ್ ಕ್ಯಾಲಿಫೋರ್ನಿಯಾ. ಸಿದ್ಧ ಇದ್ದೀರಾ? ನಮಸ್ಕಾರ, ನನ್ನ ಹೆಸರು ಲಹರಿ ಡೋಂಗ್ರೆ, ನನಗೆ 11 ವರ್ಷ, ನಾನು ಅರ್ವಾನ್ ಕ್ಯಾಲಿಫೋರ್ನಿಯಾದಿಂದ ಭಾಗವಹಿಸುತ್ತಿದ್ದೇನೆ. ಇವತ್ತು ನಾನು ಕೊಳಲುದಿದ ಹಾಡು ಹಾಡುತ್ತೇನೆ. ರಾಗ ಪೀಲು, ರಚನೆ ಡಿ ವಿ ಗುಂಡಪ್ಪ. ಕೊಳಲ ನೋದಿದ ಕೃಷ್ಣ, ಕೊಳಲ ನೋದಿದ, ಕೊಳಲ ನೋದಿದ ಕೃಷ್ಣ, ಕೊಳಲ ನೋದಿದ, ಇಳೆಯ ಹೃದಯ ಮುದಿತವಾಗಿ, ಇಳೆಯ ಹೃದಯ ಮುದಿತವಾಗಿ, ಸುಳಿ ಸುಳಿಯಲಿ ಕುಣಿಯುವಂತೆ, ಸುಳಿ ಸುಳಿಯಲಿ ಕುಣಿಯುವಂತೆ, ಇಳೆಯ ಹೃದಯ ಮುದಿತವಾಗಿ, ಸುಳಿ ಸುಳಿಯಲಿ ಕುಣಿಯುವಂತೆ, ಕೊಳಲ ನೋದಿದ ಕೃಷ್ಣ, ಕೊಳಲ ನೋದಿದ, ಕೊಳಲ ನೋದಿದ ಕೃಷ್ಣ, ಕೊಳಲ ನೋದಿದ, ಮನದ ಗವಿಯ ಮೋಡ ಕೂಗಳಲ್ಲಿ ಅಣಗಿ ಹುದುಗಿ ನಿದ್ರಿಸಿದ್ದ, ಮನದ ಗವಿಯ ಮೋಡ ಕೂಗಳಲ್ಲಿ ಅಣಗಿ ಹುದುಗಿ ನಿದ್ರಿಸಿದ್ದ, ಬಿನದ ಬೇಸನ ಬಾಯಕ್ಕೆ ಗಳನು, ಬಿನದ ಬೇಸನ ಬಾಯಕ್ಕೆ ಗಳನು, ಹೊನಲ ತೆರೆಗಳಾಗಿ ಹರಿಸಿ, ಹೊನಲ ತೆರೆಗಳಾಗಿ ಹರಿಸಿ, ಕೊಳಲ ನೋದಿದ ಕೃಷ್ಣ, ಕೊಳಲ ನೋದಿದ, ಕೊಳಲ ನೋದಿದ ಕೃಷ್ಣ, ಕೊಳಲ ನೋದಿದ, ಕೊಳಲ ನೋದಿದ, ಕೊಳಲ ನೋದಿದ. ಧನ್ಯವಾದಗಳು. ಧನ್ಯವಾದಗಳು ಲಹರಿ. ಬಹುಶಃ ಇದ್ರಲ್ಲೂ ಕೂಡ ವಿಡಿಯೋ ಡಿಲೇ ಅನಿಸ್ತಾ ಇತ್ತು, ವಿಡಿಯೋ ಸ್ಟಕ್ ಕೂಡ ಆಗಿತ್ತು, ಆದ್ರೆ ವಾಯ್ಸ್ ಕೇಳ್ತಾ ಇತ್ತು ಅಂತ ಅನ್ಕೋತೀನಿ. ಪರವಾಗಿಲ್ಲ ಅಲ್ವಾ? ಎಸ್, ನನಗ್ ಪರವಾಗಿಲ್ಲ. ಪ್ರವೀಣ್ ಗೋಕೆನ ಕೇಳ್ಬಿಡಿ. ಥ್ಯಾಂಕ್ ಯು, ಧನ್ಯವಾದಗಳು ಲಹರಿ ಡೊಂಬ್ರೆ, ಚೆನ್ನಾಗಿ ಹಾದ್ಯಮ್ಮ. ಮುಂದೆ ಸ್ಯಾನ್ ಹೋಸೆಯಿಂದ, ಸ್ಯಾನ್ ಹೋಸೆ ಕ್ಯಾಲಿಫೋರ್ನಿಯಾದಿಂದ ಬರ್ತಾ ಇದ್ದಾರೆ ಸನ್ವಿತಿ ಅಮರನಾಥ್. ಸನ್ವಿತಿ ಅಮರನಾಥ್ ಅವರು ನಮ್ಮ ಮುಂದೆ ಇನ್ನೊಂದು ಸುಂದರವಾದ ಗೀತೆಯನ್ನ ಪ್ರಸ್ತುತ ಪಡಿಸ್ತಾ ಇದ್ದಾರೆ. ಸಿದ್ಧಾನಮ್ಮ ಸನ್ವತಿ, ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ನಮಸ್ಕಾರ, ನನ್ನ ಹೆಸರು ಸನ್ವಿತಿ ಅಮರನಾಥ್. ನಾನು ಬಂದು ದರುವಣ ಹಾಡ್ತಾ ಇದ್ದೀನಿ. ನಂದ ನಂದ ಮಾರೋ, ನಂದ ನಂದ ಮಾರೋ, ಯನಗೆ ನಿನ್ನ ಸೌಂದರ್ಯ ಗಣಿಂದ ತೋರ್.
ಗಪದನಿ ಸಾನಿದನಿ ಪದನಿ ಸಸ ಸಗ ಸ ನಿ ಸಾನಿದನಿ ಪದನಿ ಗ ಸನಿದ ಸಾನಿದ ಪ ನಿದ ಗಪದ ಸನಿದನಿ ದ ಪ ಗಪನಿದ ಗಪದನಿ ಸನಿದನಿ ಪದನಿ ಸಸ ಸಗ ಸಾನಿ ಸನಿದನಿ ಪದನಿ ಗ ಸನಿದ ಸನಿದ ಪನಿದ ಗಪದ ತ ಚಣ್ಣು ತ ಕೀಟ ಧೀನ್ ತಾಂ ತದೀಂ ಗಪದನಿ ಸನಿದನಿ ತಾಂ ತದೀಂ ತಕ ತದೀಂ ತಾಂ ಭಣ ತಾಂ ದ ಪದನಿ ತಾಂ ತ ಕೀಟ ಧೀಂ ತ ಕೀಟ ತದಿಗಿಣ ತು ತ ಚಲು ತ ಕೀಟ ಧೀಂ ತಾಂ ತದೀಂ ಗಪದನಿ ಸನಿದನಿ ತಾಂ ತದೀಂ ತಕ ತದೀಂ ತಾಂ ಭಣ ತಾದನಿ ಪದನಿ ತಾಂ ತ ಕೀಟ ಧೀಂ ತ ಕೀಟ ತದಿಗಿಣ ತು ಪೋಳಲ ನೂದುವ ಚಂದದಿ ಹಣೆಯಲಿ ಸುಳಿ ಗೋದಲಾಡು ಬಂದದಿ ತುಳಸಿ ಪುಷ್ಪದ ವೃಂದದಿ ಪುರದಾಚಯದಿ ನಲಿದಾಡು ಬಂದದಿ ಕೊಳಲ ನೂದುವ ಚಂದದಿ ಹಣೆಯಲಿ ಸುಳಿ ಗೂದಲಾಡು ಬಂದದಿ ತುಳಸಿ ಪುಷ್ಪದ ವೃಂದದಿ ಪುರದಾಚಯಲಿ ನಲಿದಾಡು ಬಂದದಿ ನಂದ ನಂದನ ಧನ್ಯವಾದಗಳು ಸನ್ವಿತಿ, ತುಂಬಾ ಚೆನ್ನಾಗಿ ಹಾಡಿದ್ಯಮ್ಮ. ಅಪ್ಪ ಎಲ್ಲಾಗಳು ಇಲ್ಲಿ ತನಕ ಅವ್ರದ ಡ್ರೆಸ್ ಗಳನ್ನ ನೋಡಕ್ಕೆ ಎಷ್ಟು ಖುಷಿ ಆಗ್ತಾ ಇತ್ತು. ರೇಷ್ಮೆ ಲಂಗಗಳೇನು, ಚೂಡಿದಾರ್ಗಳೇನು. ಈ ರೇಷ್ಮೆ ಲಂಗ ಚೂಡಿದಾರ್ ಮಧ್ಯೆ ಇನ್ನೊಬ್ಬ ಹುಡುಗ ಬರ್ತಾ ಇದ್ದಾನೆ ಈಗ, ಮಿಹಿರ್ ಶಾಸ್ತ್ರಿ ಕ್ಯಾಂಟನ್ ಮಿಷಿಗನ್ ನಿಂದ. ಮುಂದಿನ ಸ್ಪರ್ಧಿ ಮಿಹಿರ್ ಶಾಸ್ತ್ರಿ. ಮಿಹಿರ್ ಶಾಸ್ತ್ರಿ ರೆಡಿ ಇದೆಯಾ? ಹೌದು. ಓಕೆ, ಮಿಹಿರ್ ಶಾಸ್ತ್ರಿ ನಮ್ಮ ಮುಂದೆ ಪರ್ಫಾರ್ಮ್ ಮಾಡಲಿದ್ದಾರೆ. ನಮಸ್ಕಾರಗಳು, ನನ್ನ ಹೆಸರು ಮಿಹಿರಾ ಶಾಸ್ತ್ರಿ. ಇವತ್ತು ನಾನು ತಪ್ಪಿ ಹೋಯ್ತಲ್ಲೇ ಚೊಕ್ಕಿ ಭಾವಗೀತೆ ಹಾಡ್ತೀನಿ. ತಪ್ಪಿ ಹೋಯ್ತಲ್ಲೇ ಚುಕ್ಕಿ ಬೆಳಕಿನ ಜಾಡು, ಇಲ್ಲಿಲ್ಲ ವಾಯಿತೆ ಆ ಹಕ್ಕಿ ಹಾಡು. ತಪ್ಪಿ ಹೋಯ್ತಲ್ಲೇ ಚುಕ್ಕಿ ಬೆಳಕಿನ ಜಾಡು, ಇಲ್ಲ ವಾಯಿತೆ ಆ ಹಕ್ಕಿ ಹಾಡು. ಹಸಿರೆಲೆ ಹೂವಿನ ನಡುವೆ ಹುಲ್ಲು ಹಾಸಿಗೆ ಮುರಿದು ಹೋಯಿತೆ ಈಗ ಆ ಚಿಕ್ಕಿ ಗೂಡು. ತಪ್ಪಿ ಹೋಯ್ತಲೇ ಚುಕ್ಕಿ ಬೆಳಕಿನ ಜಾಡು, ಇನ್ನಿಲ್ಲ ವಾಯಿತೆ ಆ ಹಕ್ಕಿ ಹಾಡು. ಹನಿ ಹನಿಯಾಗಿ ತೊನೆದು ತೂಗಿದ ಪ್ರೀತಿ ಹರಿದು ಚೂರಾಯಿತೆ ಎದೆಯ ಒಲವಿನ ಬೀಡು. ಹನಿ ಹನಿಯಾಗಿ ತೊನೆದು ತೂಗಿದ ಪ್ರೀತಿ ಹರಿದು ಚೂರಾಯಿತೆ ಎದೆಯ ಒಲವಿನ ಬೀಡು. ರೆಕ್ಕೆ ಬಡಿದೊತ್ತಿ ಎತ್ತಿಕೊಳ್ಳುವ ಹಕ್ಕಿ ಕಾಡಿನ ಜಾಡು ಹಿಡಿಯುತ್ತಾ ನನ್ನ ಪಾಡು. ತಪ್ಪಿ ಹೋಯ್ತಲ್ಲೇ ಚುಕ್ಕಿ ಬೆಳಕಿನ ಜಾಡು, ಇನ್ನಿಲ್ಲ ವಾಯಿತೆ ಆ ಹಕ್ಕಿ ಹಾಡು.
ಹಸಿರೆಲೆ ಹೂವಿನ ನಡುವೆ ಹುಲ್ಲು ಹಾಸಿಗೆ ಮುರಿದು ಹೋಯಿತೆ ಈಗ ಆ ಚಿಕ್ಕಿ ಗೂಡು ತಪ್ಪಿ ಹೋಯಿತಲ್ಲೇ ಚುಕ್ಕಿ ಬೆಳಕಿನ ಜಾಡು ಇನ್ನಿಲ್ಲವಾಯಿತೆ ಆ ಹಕ್ಕಿ ಹಾಡು ಇನ್ನಿಲ್ಲವಾಯಿತೆ ಆ ಹಕ್ಕಿ ಹಾಡು. ಧನ್ಯವಾದಗಳು. ತುಂಬಾ ಚೆನ್ನಾಗಿ ಹಾಡಿದೆ ಮಿಹಿರ್, ಧನ್ಯವಾದಗಳು. ಮಿಹಿರ್ ನಂತರ ನಮ್ಮ ಮುಂದೆ ಬರ್ತಾ ಇದ್ದಾರೆ ಎಡಿಸನ್ ನ್ಯೂ ಜೆರ್ಸಿ ಇಲ್ಲಿಂದ ತ್ರಿಷಾ ಹುಲಿಕೆರೆ. ತ್ರಿಷಾ ಹುಲಿಕೆರೆ, ಸಿದ್ಧ ಇದ್ದೀರಾ? ಹೌದು. ನನ್ನ ಹೆಸರು ತ್ರಿಷಾ ಹುಲಿಕೆರೆ. ಈಗ ನಾನು ಸೋಜುಗಾದ ಸೂಜು ಮಲ್ಲಿಗೆನ ಹಾಡನ್ನು ಹಾಡುತ್ತಿದ್ದೇನೆ. ಧನ್ಯವಾದಗಳು ತ್ರಿಷಾ, ತುಂಬಾ ಚೆನ್ನಾಗಿ ಹಾಡ್ದಮ್ಮ. ಮುಂದೆ ನಮ್ಮ ಕೊನೆಯ ಸ್ಪರ್ಧಿ ಅನೀಶ್ ಶರ್ಮಾ. ಇವ್ರ ಹಾಡದ ಮೇಲೆ ಲಹರಿ ಬಾಲಾಜಿಗೆ ಅವ್ರಿಗೆ ಮತ್ತೊಮ್ಮೆ ಅವಕಾಶ ಕೊಡೋಣ. ಅವರ ಇಂಟರ್ನೆಟ್ ಸರಿ ಹೋಗಿದ್ದಲ್ಲಿ ಅನೀಶ್ ಶರ್ಮಾ ಇವರು ಫ್ರಿಸ್ಕೋ ಟೆಕ್ಸಸ್ ಇಲ್ಲಿಂದ ಬರ್ತಾ ಇದ್ದಾರೆ. ಅನೀಶ್ ಶರ್ಮಾ, ಸಿದ್ಧ ಇದ್ದೀರಾ? ಇದ್ದೀನಿ. ಶುರು ಮಾಡೋಣ. ನಮಸ್ಕಾರ, ನನ್ನ ಹೆಸರು ಅನೀಶ್ ಶರ್ಮಾ. ನನಗೆ 9 ವರ್ಷ.
ನಾನು ಡ್ಯಾಲಸ್ ಟೆಕ್ಸಸ್ನಿಂದ ಹಾಡ್ತಾ ಇದ್ದೀನಿ. ಡಾಕ್ಟರ್ ಹೆಚ್ ಎಸ್ ವೆಂಕಟೇಶ್ ಮೂರ್ತಿ ಅವರ ರಚನೆ, ಸಿ ಅಶ್ವಥ್ ಅವರ ಸಂಗೀತ, ಐದು ಬೆರ್ಲು. ಐದು ಬೆರ್ಲು ಕೂಡಿ ಒಂದು ಮುಷ್ಟಿಯು, ಹಲವು ಮಂದಿ ಸೇರಿ ಸಮಷ್ಟಿಯು. ಐದು ಬೆರ್ಲು ಕೂಡಿ ಒಂದು ಮುಷ್ಟಿಯು, ಹಲವು ಮಂದಿ ಸೇರಿ ಸಮಷ್ಟಿಯು. ಬೇರೆ ಬೇರೆ ಒಕ್ಕಲು ಒಂದೇ ತಾಯ ಮಕ್ಕಳು, ಬೇರೆ ಬೇರೆ ಒಕ್ಕಲು ಒಂದೇ ತಾಯ ಮಕ್ಕಳು. ಕೂಡಿ ಹಾಡಿದಾಗ ಗೆಲುವು ಇತೆಗೆ, ಭರತ ಮಾತೆಗೆ, ಭರತ ಮಾತೆಗೆ. ಕೂಡಿ ಹಾಡಿದಾಗ ಗೆಲುವು ಗೀತೆಗೆ, ಭರತ ಮಾತೆಗೆ, ಭರತ ಮಾತೆಗೆ. ಮೊಳಗಲಿ ಮೊಳಗಲಿ ನಾಡ ಗೀತವು, ಮೂಡಲಿ ಮೂಡಲಿ ಸುಪ್ರಭಾತವು. ಮೊಳಗಲಿ ಮೊಳಗಲಿ ನಾಡ ಗೀತವು, ಮೂಡಲಿ ಮೂಡಲಿ ಸುಪ್ರಭಾತವು. ಹಿಮಾಲಯದ ನೆತ್ತಿಯಲ್ಲಿ, ಕಾಶ್ಮೀರದ ಬಿತ್ತಿಯಲ್ಲಿ, ಅಸ್ಸಾಮಿನ ಕಾಡಿನಲ್ಲಿ, ಐದು ನಡಿಯ ನಾಡಿನಲ್ಲಿ. ಹಿಮಾಲಯದ ನೆತ್ತಿಯಲ್ಲಿ, ಕಾಶ್ಮೀರದ ಬಿತ್ತಿಯಲ್ಲಿ, ಅಸ್ಸಾಮಿನ ಕಾಡಿನಲ್ಲಿ, ಐದು ನದಿಯ ನಾಡಿನಲ್ಲಿ. ಹೊತ್ತಿ ಉರಿವ ಬೆಂಕಿ ಯಾರಿ ತನ್ನಗಾಗಲಿ, ಬಂಜರಲ್ಲಿ ಬೆಳೆದು ಹಚ್ಚ ಹಸಿರು ತೂಗಲಿ. ಹೊತ್ತಿ ಉರಿವ ಬೆಂಕಿ ಯಾರಿ ತನ್ನಗಾಗಲಿ, ಬಂಜರಲ್ಲಿ ಬೆಳೆದು ಹಚ್ಚ ಹಸಿರು ತೂಗಲಿ. ಗಂಗೆ ತಂಗಿ ಕಾವೇರಿಯ ತಬ್ಬಿಕೊಳ್ಳಲಿ, ಗಂಗೆ ತಂಗಿ ಕಾವೇರಿಯ ತಬ್ಬಿಕೊಳ್ಳಲಿ. ಮೊಳಗಲಿ ಮೊಳಗಲಿ ನಾಡ ಗೀತವು, ಮೂಡಲಿ ಮೂಡಲಿ ಸುಪ್ರಭಾತವು. ಮೊಳಗಲಿ ಮೊಳಗಲಿ ನಾಡ ಗೀತವು, ಮೂಡಲಿ ಮೂಡಲಿ ಸುಪ್ರಭಾತವು. ಧನ್ಯವಾದಗಳು. ಸುಂದರವಾದ ರಾಷ್ಟ್ರೀಯ ಭಾವೈಕ್ಯತೆಯ ಗೀತೆಯನ್ನು ನಮ್ಮ ಮುಂದೆ ಪ್ರಸ್ತುತಪಡಿಸಿದಂತ ಅನೀಶ್ ಶರ್ಮಾ, ನಿಮಗೆ ಅನಂತಾನಂತ ಧನ್ಯವಾದಗಳನ್ನು ಹೇಳ್ತಾ, ಮುಂದಿನ ಸ್ಪರ್ಧಿ ಲಹರಿ ಬಾಲಾಜಿ, ನೀವು ಸಿದ್ಧ ಇದ್ದೀರಾ ಅಂತ ಒಮ್ಮೆ ಟೆಸ್ಟ್ ಮಾಡೋಣವಾ? ಹಾ, ಕೇಳಿಸ್ತಾ ಇದೆಯಾ? ಹಾ, ಕೇಳಿಸ್ತಾ ಇದೆ. ಎಲ್ಲರಿಗೂ ನಮಸ್ಕಾರ. ನಾನು ಹಾಡುತ್ತಿರುವ ಹಾಡು ಕುಣಿದಾಡೋ ಕೃಷ್ಣ, ರಾಗ ಹಂಸನಂದಿ, ತಾಳ ಆದಿ, ರಚಿಸಿದವರು ಪುರಂದರದಾಸ. ಕೃಷ್ಣ ಕುಣಿದಾಡೋ, ಕೃಷ್ಣ ಕೃಷ್ಣ ಕುಣಿದಾಡೋ, ಕುಣಿದಾಡೋ ಕೃಷ್ಣ ಕುಣಿದಾಡೋ, ಕುಣಿದಾಡೋ ಕೃಷ್ಣ ಕುಣಿದಾಡೋ. ಪಣಿಯ ಮೆಟ್ಟಿ ಬಾಲವ ಪಿಡಿದು ಕುಣಿ ಕುಣಿದಾಡು ತಪಾದದೊಳೊಮ್ಮೆ, ಕುಣಿದಾಡೋ ಕೃಷ್ಣ ಕುಣಿದಾಡೋ. ಪಣಿಯ ಮೆಟ್ಟಿ ಬಾಲವ ಪಿಡಿದು ಕುಣಿ ಕುಣಿದಾಡು ತಪಾದದೊಳೊಮ್ಮೆ, ಕುಣಿದಾಡೋ ಕೃಷ್ಣ ಕುಣಿದಾಡೋ. ಕೃಷ್ಣ
ಪಂಚಸ್ಥಳದಲ್ಲಿ ಲಘುವಿಡಿದೊಮ್ಮೆ ಗಣಪತಿ ನರಸಿಂಹ ಕೋನೇರಿ ತಿಮ್ಮ ಪಂಚಸ್ಥಳದಲ್ಲಿ ಲಘುವಿಡಿದೊಮ್ಮೆ ಗಣಪತಿ ನರಸಿಂಹ ಕೋನೇರಿ ತಿಮ್ಮ ಪಂಚನಾಟಕ ಭೇದವ ವಾಜಿಸುತ್ತ ಪಂಚನಾಟಕ ಭೇದವ ವಾಜಿಸುತ್ತ ಉಡುಪಿಲಿ ನಿಂದನು ಪುರಂದರ ವಿಠಲ ಉಡುಪಿಲಿ ನಿಂದನು ಪುರಂದರ ವಿಠಲ ಕುಣಿದಾಡೋ ಕೃಷ್ಣ ಕುಣಿದಾಡೋ ಪಣಿಯ ಮೆಟ್ಟಿ ಬಾಲವ ಪಿಡಿದು ಕುಣಿ ಕುಣಿದಾಡು ತಪಾದದೊಳೊಮ್ಮೆ ಕುಣಿದಾಡೋ ಕೃಷ್ಣ ಕುಣಿದಾಡೋ ಕೃಷ್ಣ ಕುಣಿದಾಡೋ ಕೃಷ್ಣ ಕುಣಿದಾಡೋ ಕೃಷ್ಣ ಕೃಷ್ಣ ಕೃಷ್ಣ. ಧನ್ಯವಾದಗಳು. ಧನ್ಯವಾದಗಳು ಹರಿ ಬಾಲಾಜಿ. ಈ ಸತಿ ಚೆನ್ನಾಗ್ ಕೇಳಿಸ್ತು. ಜಡ್ಜಸ್ ಗೆ ಓಕೆನಾ? ಚೆನ್ನಾಗ್ ಕೇಳಿಸ್ತಾ? ಯಾ ಕೇಳಿಸ್ತು. ಓಕೆ, ಧನ್ಯವಾದಗಳು. 8-12 ವರ್ಷ ತನಕ ಒಟ್ಟು 8 ಸ್ಪರ್ಧಿಗಳು ಹಾಡಿದ್ರು. ಅದರಲ್ಲಿ ಟಾಪ್ 3 ಸ್ಪರ್ಧೆಯನ್ನ ನಮ್ಮ ತೀರ್ಪುಗಾರರು ಸೆಲೆಕ್ಟ್ ಮಾಡ್ತಾರೆ. ಅದಕ್ಕಿಂತ ಮುಂಚೆ ನಾನು ಒಮ್ಮೆ ಪ್ರವೀಣ್ ಸರ್ ಹತ್ರ ಹಾಗೂ ಪಲ್ಲವಿ ಮೇಡಮ್ ಹತ್ರ ಕೇಳ್ಕೊತೀನಿ ನಮ್ಮ ಸ್ಪರ್ಧಿಗಳ ಬಗ್ಗೆ ಒಂದೆರಡು ಮಾತನಾಡಕ್ಕೆ. ಪ್ರವೀಣ್ ಸರ್, ಆ ಸ್ಪರ್ಧಿಗಳ ಬಗ್ಗೆ ಒಂದು ಮಾತನ್ನ, ನಿಮ್ಮ ಒಪಿನಿಯನ್ ಕೊಡ್ಬೋದಾ ಅಂತ ಕೇಳ್ಕೊತಾ ಇದ್ದೀನಿ. ನಮ್ಗೆ ಆಕ್ಚುಲಿ ಪರ್ಸನಲಿ ನನಗೆ ತುಂಬಾ ಸಂತೋಷ ಆಗ್ತದೆ. ಬಹಳ ಇನ್ನಸೆಂಟ್ ಆಗಿ ಬಹಳ ಕ್ಯೂಟ್ ಆಗಿ ಹಾಡ್ತಾ ಇದ್ರೆ ಎಲ್ರು, ತುಂಬಾ ಚೆನ್ನಾಗಿದೆ. ಇವನ್ ಸಾಂಗ್ ಸೆಲೆಕ್ಷನ್ ಚೆನ್ನಾಗಿದೆ, ಅಂಡ್ ಅವ್ರು ಹಾಡಿರೋ ರೀತಿ, ಅವರು ಶಾಸ್ತ್ರೀಯ ಸಂಗೀತದಲ್ಲಿ ಪಳಗಿರುವಂತ ರೀತಿ, ಅವ್ರು ಪ್ರಸ್ತುತ ಪಡಿಸಿರುವಂತ ರೀತಿ, ಅಷ್ಟೂ ಬಹಳ ಸಂತೋಷವಾಗಿದೆ. ನಮಗೆ ಆಕ್ಚುಲಿ ಇವಾಗ ನಾವು ಡಿಸ್ಕಸ್ ಮಾಡಬೇಕು, ಬಹಳ ಕಷ್ಟ ಇದೆ ಇದನ್ನ ಒಂದು ತೀರ್ಪನ್ನ ಕೊಡೋದಕ್ಕಾಗ್ಲಿ, ನಾವು ಟಾಪ್ 3 or 4 ಆರಿಸೋದಕ್ಕೆ ಬಹಳ ಕಷ್ಟ ಇದೆ. ಎನಿವೇ, ಐ ರಿಯಲಿ ಎಂಜಾಯ್ಡ್ ಇಟ್. ಆಲ್ ದ ಬೆಸ್ಟ್. ಎಲ್ಲರೂ ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡಿದಿರಿ. ಇಲ್ಲಿವರೆಗೂ ಬಂದಿರಿ ಅಂದ್ರೇ ಆಕ್ಚುಲಿ ನೀವು ಗೆದ್ದಿದ್ದೀರಿ ಅಂತಾನೆ ಅರ್ಥ. ಬಟ್ ಎನಿವೇ, ವಿಲ್ ಹೋಪ್ ಫಾರ್ ದ ಬೆಸ್ಟ್. ಕಂಗ್ರಾಚುಲೇಷನ್ಸ್. ಬಹಳ ಉತ್ತೇಜನಕಾರಿ ಅಂತ ಮಾತುಗಳು. ಪಲ್ಲವಿ ಮೇಡಮ್, ಎಲ್ರು ತುಂಬಾ ಚೆನ್ನಾಗಿ ಹಾಡಿದ್ರು. ಇದು ಒಂಥರ ಬಹುಶಃ ಈ ಕೋವಿಡ್ ಇಂದಾನೇ ಇದು ಸಾಧ್ಯ ಅನ್ಸುತ್ತೆ. ಅವರೆಲ್ಲರೂ ಹಾಡನ್ನ ನಾನು ನನ್ನ ಮನೆಯಲ್ಲಿ, ಪ್ರವೀಣ್ ಅವರು ಅವ್ರ ಮನೆಯಲ್ಲಿ, ನಾವು ಭಾರತದಲ್ಲೇ ಇದ್ದು ಅವ್ರ ಹಾಡುಗಳನ್ನ ಕೇಳೋ ಅಂತ ಒಂದು ಒಳ್ಳೆ ಇದು ಸಿಕ್ಕಿದೆ. ಅಂಡ್ ಇಷ್ಟು ರಾತ್ರಿ ಆಗಿದ್ರು ಅವ್ರ ಹಾಡ್ ಕೇಳಿ ನಮ್ಗೆ ನಿದ್ದೆ ಎಲ್ಲ ಹೊರಟೋಯ್ತು ಅಂತ ಹೇಳ್ಬೋದು. ಎಲ್ಲ ಪುಟಾಣಿಗಳು ತುಂಬಾ ಮುದ್ದಾಗಿ ಹಾಡಿದ್ದೀರಾ, ಅಂಡ್ ತುಂಬಾ ಚೆನ್ನಾಗಿ ಹಾಡಿದ್ದೀರಾ. ಸಂಗೀತ ಅಭ್ಯಾಸ ಮಾಡ್ತಿದ್ದೀರಾ ಅಂತ ಗೊತ್ತಾಗತ್ತೆ ನಿಮ್ ಹಾಡನ್ನ ಕೇಳಿದಾಗ. ಸಂಗೀತದ ಬಗ್ಗೆ ಸೀರಿಯಸ್ ಆಗಿ ನೀವು ಪ್ರಾಕ್ಟೀಸ್ ಮಾಡ್ತಿದ್ದೀರಾ, ಅದ್ರ ಬಗ್ಗೆ ಯೋಚನೆ ಮಾಡ್ತೀರಾ ಅಂತ ಕೂಡ ಗೊತ್ತಾಗತ್ತೆ ನಿಮ್ ಹಾಡನ್ನ ಕೇಳಿದಾಗ. ಅಂಡ್ ಪ್ರವೀಣ್ ಅವ್ರು ಹೇಳಿದ ಹಾಗೇನೆ, ನೀವ್ ಇಲ್ಲಿಗೆ ಬಂದಿದ್ದೀರಾ ಅಂದ್ರೇನೆ ದಟ್ ಇಟ್ ಸೆಲ್ಫ್ ಮೀನ್ಸ್ ದಟ್ ನೀವು ಯು ಆರ್ ವೆರಿ ಗುಡ್ ಅಂತ. ಸೊ ಬಿಕಾಸ್ ಈ ಕಾಂಪಿಟಿಷನ್ ಅಲ್ಲಿ ಒಂದು ಕೆಲವರನ್ನ ನಾವು ಆಯ್ಕೆ ಮಾಡ್ಬೇಕಾಗತ್ತೆ, ಬಟ್ ಪ್ಲೀಸ್ ಕೀಪ್ ಇನ್ ಮೈಂಡ್ ನೀವೆಲ್ಲರೂ ತುಂಬಾ ಚೆನ್ನಾಗಿ ಹಾಡಿದ್ರ, ಅಂಡ್ ಕಾಂಗ್ರಾಚುಲೇಷನ್ಸ್ ಟು ಆಲ್ ಆಫ್ ಯು. ಸೊ ಸ್ಪರ್ಧಿಗಳೇ, ನಿಮ್ಗೆಲ್ಲ ಒಂದು ಬಿಗ್ ಅಪ್ಲಾಸ್. ಪ್ರವೀಣ್ ರಾವ್ ಹಾಗೂ ಪಲ್ಲವಿ ಅವರನ್ನ ತುಂಬಾ ಸಂಕಷ್ಟಕ್ಕೆ ಸಿಕ್ಕಿಸ್ತಾ ಇದ್ದೀರಾ. ವೆರಿ ಚಾಲೆಂಜಿಂಗ್, ವೆರಿ ಗುಡ್. ಸೊ ಮುಂದೆ ಮಾದೇಶ್ ಅವ್ರನ್ನ ಕೇಳ್ಕೊತೀನಿ, ನಮ್ಮ ಅಮರನಾಥ ಸರ್ನ ಮಾತಾಡಿಸಿ ಕೆಲವು ಇನ್ಫಾರ್ಮೇಶನ್ ನ ತಗೊಳಕ್ಕೋಸ್ಕರ. ಮಾದೇಶ್ ಸರ್, ರೆಡಿ ಇದ್ದೀರಲ್ವಾ? ಚಂದ್ರಶೇಖರ್ ಅವರೇ, ನನ್ನ ವಿಡಿಯೋ ಮ್ಯೂಟ್ ಆಗಿದೆ, ಅನ್ಮ್ಯೂಟ್ ಮಾಡಿ.
ನಮಸ್ಕಾರ. ನನ್ನ ಹೆಸರು ಮಾದೇಶ್ ಬಸವರಾಜ್. ನಾನೊಬ್ಬ ಚುನಾಯಿತ ಅಕ್ಕ ನಿರ್ದೇಶಕರಲ್ಲಿ ಒಬ್ಬ. ಇವಾಗ ನಮ್ಮ ಉದ್ದೇಶ ಏನಪ್ಪ ಅಂತಂದ್ರೆ, ಈ ತೀರ್ಪುಗಾರರಿಗೆ ಸ್ವಲ್ಪ ಸಮಯ ಕೊಟ್ಟು ಈಗ ಪುಟಾಣಿಗಳು ಹಾಡಿದ್ರಲ್ಲ ಅವ್ರಿಗೆ ಅವ್ರಿಗೆಲ್ಲರಿಗೂ ಅಂಕಗಳನ್ನ ಕೊಟ್ಟು ಅದರಲ್ಲಿ ಮೂರು ಜನನ್ನ ಸೆಲೆಕ್ಟ್ ಮಾಡೋದಕ್ಕೆ ಒಂದು ಸ್ವಲ್ಪ ಸಮಯ ಅವಕಾಶ ಬೇಕಾಗಿದ್ದರಿಂದ ಈ ಸಮಯದಲ್ಲಿ ನಾನು ನಮ್ಮ ಬರುವಂತ ಅಕ್ಕ ಸಮ್ಮೇಳನ ಸೆಪ್ಟೆಂಬರ್ 4, 5 ಮತ್ತು 6 ನಾವು ಏನು ಹಮ್ಮಿಕೊಂಡಿದ್ದೀವಿ ಅದ್ರ ಸಿದ್ಧತೆಗಳು ಹೇಗ್ ನಡೀತಾ ಇದೆ, ಎಲ್ಲಾ ಜನಕ್ಕೆ ಬಹಳ ಕುತೂಹಲ ಇರಬೇಕು. ಅದಕ್ಕೋಸ್ಕರ ನಾನು ಈ ಒಂದು ಬ್ರೇಕ್ ನಲ್ಲಿ ನಮ್ಮ ಚೇರ್ಮನ್ ಆದ್ರಂತ ಅಮರನಾಥ್ ಗೌಡ್ರು ಹಾಗೂ ಮತ್ತೆ ಇನ್ನೊಂದು ಬ್ರೇಕ್ ಅಲ್ಲಿ ಬಹುಶಃ ನಮ್ಮ ಅಧ್ಯಕ್ಷರಾದಂತ ತುಮಕೂರು ದಯಾನಂದ್ ಅವ್ರನ್ನ ಮಾತಾಡ್ಸೋಣ ಅಂದ್ಬಿಟ್ಟು ಒಂದು ಸಣ್ಣ ಬ್ರೇಕ್ ತಗೊಂಡಿದ್ದೀವಿ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ ನಿಮ್ಗೆ. ನಮಸ್ಕಾರ ಮಹೇಶ್. ನಮಸ್ಕಾರ ಸರ್. ನಿಮ್ಗೆಲ್ಲ ಚೆನ್ನಾಗಿ ಗೊತ್ತು, ಸೆಪ್ಟೆಂಬರ್ 4, 5 ಮತ್ತು 6 ನಮ್ಮ ವಿಶ್ವ ಕನ್ನಡ ಸಮ್ಮೇಳನ ವರ್ಚುವಲ್ ಆಗಿ ಮಾಡ್ತಾ ಇದೀವಿ. ಪ್ರತಿ 2 ವರ್ಷಕ್ಕೊಮ್ಮೆ ಬಹಳ ವಿಜೃಂಭಣೆಯಿಂದ ಕನ್ನಡದ ಮತ್ತು ಕನ್ನಡಿಗರ ಹಬ್ಬವನ್ನ ನಾವು ಆಚರಿಸೋದಕ್ಕೆ ಅಕ್ಕ ಸಮ್ಮೇಳನದ ಹೆಸರಲ್ಲಿ ಬಂದು ಒಂದೊಂದು ಜಾಗದಲ್ಲಿ ಸೇರ್ಕೊಂಡು ಸೇರ್ತಾ ಇದ್ದಿದ್ದು ಒಂದು ವಾಡಿಕೆ. ಆದ್ರೆ ಈ ಬಾರಿ ವರ್ಚುವಲ್ ಸಮ್ಮೇಳನ ಮಾಡ್ತಾ ಇರೋದು, ಇದರ ಹಿನ್ನೆಲೆ ಮತ್ತೆ ಅದಕ್ಕೆ ಏನ್ ಮಾಡ್ತಾ ಇದೀವಿ ಅನ್ನೋ ಒಂದು ವಿಚಾರ ವೀಕ್ಷಕರಿಗೆ ತಿಳಿಸ್ತೀರಾ? ಖಂಡಿತ ಮಹೇಶ್, ಬಹಳ ಸಂತೋಷ ಈ ಒಂದು ಸಮಯಾವಕಾಶ ನಮ್ಗೆ ದೊರಕೊಟ್ಟಿರೋದು ನಿಮ್ಮ ಈ ಒಂದು ಕಮಿಟಿಯವರು. ಮೊದಲನೇದಾಗಿ ಎಲ್ಲ ಪಾರ್ಟಿಸಿಪೆಂಟ್ಸ್ಗೆ ಕಂಗ್ರಾಚುಲೇಷನ್ಸ್ ಹೇಳ್ತಾ ಬಹಳ ಚೆನ್ನಾಗಿ ಹಾಡಿದ್ರು, ಎಲ್ಲರಿಗೂ ಬೆಸ್ಟ್ ಆಫ್ ಲಕ್ ಹೇಳ್ತಾ ಈ ಒಂದು ಸಮ್ಮೇಳನದ ಬಗ್ಗೆ ವಿಚಾರಿಸಿ ಹೇಳಿದ್ರಿ. ಎಲ್ರಿಗೂ ಗೊತ್ತಿದ್ದಾಗೆ 2 ವರ್ಷಕ್ಕೊಮ್ಮೆ ನಾವು ಈ ಅಕ್ಕ ವಿಶ್ವ ಕನ್ನಡ ಸಮ್ಮೇಳನವನ್ನ ಅಮೆರಿಕದಲ್ಲಿ ಬಹಳ ವಿಜೃಂಭಣೆಯಿಂದ ಸುಮಾರು 20 ವರ್ಷಗಳಿಂದ ಮಾಡ್ಕೊಂಡು ಬರ್ತಾ ಇದ್ದೇವೆ. ಇದು 2 ವರ್ಷಕ್ಕೊಮ್ಮೆ ಒಂದು ಮಾಡೋದು, ಯಾಕೆಂದ್ರೆ ಅಷ್ಟೊಂದು ಸಮಯಾವಕಾಶ ಬೇಕು ನಮ್ಮ ಅಕ್ಕ ಟೀಮ್ನವ್ರಿಗೆ. ನೀವು ಬೋರ್ಡ್ ಅಲ್ಲಿ ಇದ್ದೀರಾ, ಮೊದಲು ಉಪಾಧ್ಯಕ್ಷರಾಗಿದ್ರಿ, ಅಕ್ಕ ಒಂದು ಸಮ್ಮೇಳನವನ್ನು ಡಿ ಸಿ ಎಲ್ ಮಾಡಿದಾಗ ನಡೆಸ್ಕೊಟ್ಟಿದ್ದೀರಾ, ನಿಮಗೆ ಗೊತ್ತಿದೆ ಎಷ್ಟೊಂದು ಕಷ್ಟ ಇದೆ ಅಂತ. 2 ವರ್ಷಕ್ಕೊಂದ್ಸಾರಿ ಮಾಡೋದೇ ಕಷ್ಟ ಆಗುತ್ತೆ ಅಂದ್ರೆ ನಾವು ಮೊದಲು ಎಷ್ಟೊಂದು ಏನು ಪ್ರಿಪರೇಷನ್ಸ್ ಮಾಡಬೇಕು. ಕೆಲವೊಂದು ಹೋಟೆಲ್ಸ್ ಇರ್ಬೋದು, ಕನ್ವೆನ್ಷನ್ ಸೆಂಟರ್ಸ್ ಇರ್ಬೋದು, ಅವೆಲ್ಲ ನಮ್ಗೆ ಇನ್ನೊಂದು 4-5 ತಿಂಗಳು ಮಾಡ್ಬೇಕು ಅಂತ ಹೋದ್ರೆ ಸಿಗೋದಿಲ್ಲ. ನಾವು ಒಂದು 2 ವರ್ಷ, 3 ವರ್ಷ, 4 ವರ್ಷ ಮುಂಚೆನೆ ಅವೆಲ್ಲ ಬುಕ್ ಮಾಡ್ಬೇಕಾಗುತ್ತೆ. ಆ ರೀತಿ ಈ ಮೇಜರ್ ಸಿಟೀಸ್ ಅಲ್ಲಿ ಇವತ್ತು ನೋಡಿದ್ರೆ ನಮ್ಮ ಕರ್ನಾಟಕದಿಂದ ಬಹಳ ದೂರದಲ್ಲಿರುವಂತ ಸಿಟಿಗಳಲ್ಲಿ ಮತ್ತು ಹೆಚ್ಚು ಕನ್ನಡಿಗರಿರುವಂತ ಸಿಟಿ ಯಾವ್ದಾದ್ರು ಇದ್ರೆ ಅದು ಸಿಯಾಟಲ್. ಸಿಯಾಟಲ್ ಅಲ್ಲಿ ನಾವು ಅಕ್ಕ ಕನ್ನಡ ಸಮ್ಮೇಳನ ಮಾಡಿರ್ಲಿಲ್ಲ, ಅಲ್ಲಿ ಮಾಡ್ಬೇಕು ಅಂತ ಬಹಳ ಬಹಳಷ್ಟು ಸಾರಿ ಅಕ್ಕ ಸಿಯಾಟಲ್ಗೆ ಭೇಟಿ ಕೊಟ್ಟಿದ್ವು. ಅಲ್ಲಿನ ಸಹ್ಯಾದ್ರಿ ಕನ್ನಡ ಸಂಘದ ಸದಸ್ಯರು ಬಹಳ ಉತ್ಸುಕತೆಯಿಂದ ಮಾಡಬೇಕು ಅಕ್ಕ ಸಮ್ಮೇಳನ ಮಾಡೋದಕ್ಕೆ ಕಾತದಿಂದ ಇದ್ರು. ನಾವು ಸುಮಾರು 3-4 ಸಾರಿ ಹೋಗಿ ಅಲ್ಲಿ ಎಲ್ಲ ಕನ್ನಡಿಗರನ್ನ ಮೀಟ್ ಮಾಡಿ ಅವರ ಒಂದು ಉತ್ಸಾಹ ನೋಡಿ ಸರಿ ಇಲ್ಲೇ ಮಾಡೋಣ ಅಂತೇಳಿ ಎಲ್ಲ ಧೈರ್ಯ ಹೇಳಿ ಮಾಡಿ ಕಮಿಟಿಗಳೆಲ್ಲ ಮಾಡಿ ಅವರು ಎಲ್ಲಾನು ಎಲ್ಲಿ ಮಾಡಿದ್ರೆ ಸರಿ ಹೋಗುತ್ತೆ ಅಂತ ಎಲ್ಲ ಒಂದು ಸ್ಪಾಟ್ಸ್ ಎಲ್ಲ ಮಾಡಿದ್ರು. ನಾವು ಅಕ್ಕ ಕಡೆಯಿಂದ ಬಿ ಓ ಡಿಸು ಎಕ್ಸಿಕ್ಯೂಟಿವ್ ಕಮಿಟಿ ಬಿ ಓ ಟಿಯಿಂದ ಒಂದಷ್ಟು ಜನ ಎಲ್ಲ ಹೋಗಿ ಕನ್ವೆನ್ಷನ್ ಸೆಂಟರಲ್ಲಿ ಕನ್ವೆನ್ಷನ್ ಸೆಂಟರ್ಗಳು ನೋಡಿದ್ವಿ 3-4. ಅದರಲ್ಲಿ ಒಂದು ಕನ್ವೆನ್ಷನ್ ಸೆಂಟರು ಸಿಕ್ತು. ಆ ಕನ್ವೆನ್ಷನ್ ಸೆಂಟರ್ ಅಗ್ರಿಮೆಂಟು ಸೈನ್ ಆಯಿತು, ಕಾಂಟ್ರಾಕ್ಟ್ ಎಲ್ಲ ಸೈನ್ ಆಯಿತು, ಆಮೇಲೆ ಆಡಿಯೋ ವಿಡಿಯೋ ಸೈನ್ ಆಯಿತು. ಹೋಟೆಲ್ಸ್ ಸುಮಾರು ಹೋಟೆಲ್ಸ್ ಎಲ್ಲ ನೋಡ್ಕೊಂಡಿದ್ರು. ಆ ಹೋಟೆಲ್ಸಲ್ಲಿ ಒಂದನ್ನು ಕೆಲವನ್ನ ನಾವು ಅಗ್ರಿಮೆಂಟ್ಸ್ ಮಾಡಿಕೊಂಡ್ವು. ಎಲ್ಲ ಅಗ್ರಿಮೆಂಟ್ಗಳೆಲ್ಲ ರೆಡಿ ಆಗಿತ್ತು, ಫುಡ್ದೆಲ್ಲ ಅಗ್ರಿಮೆಂಟ್ಸ್ ಆಗಿತ್ತು. ಆಮೇಲೆ ಎಲ್ಲ ಕಲ್ಚರಲ್ ಕಮಿಟೀಸ್ನವರು ಎಲ್ಲನು ಏನು ಮಾಡಬೇಕು ಅಂತ ಒಂದು ರೆಡಿ ಮಾಡ್ಕೊತಾರೆ. ಅಂತ ಒಂದು ಸಮಯದಲ್ಲಿ ನಾವು ಎಲ್ಲರಿಗೂ ಗೊತ್ತಿದ್ದಂಗೆ ಈ ಒಂದು ಕೊರೋನಾ MR ಎಲ್ಲರಿಗೂ ಬಂದಿದ್ದು ಗೊತ್ತಾಗಿದೆ. ಈ ಒಂದು ಸಮಯದಲ್ಲಿ ಈ ಕೊರೋನಾ ಬಂದಿದ್ರಿಂದ ನಮಗೆ ಇದೊಂದು ಸದಾವಕಾಶ. ನಾವು 2 ವರ್ಷಕ್ಕೊಂದ್ಸಾರಿ ಮಾಡ್ತಾ ಇದ್ದಂತ ಈ ಒಂದು ಸಮ್ಮೇಳನ ನಾವು ಈ ಸಾರಿನೂ ಮಾಡಬೇಕು ಅಂತ ನಮ್ಮ ಅಕ್ಕ ಬೋರ್ಡ್ ಆಫ್ ಡೈರೆಕ್ಟರ್ಸ್, ಎಕ್ಸಿಕ್ಯೂಟಿವ್ನವರು, ಬೋರ್ಡ್ ಆಫ್ ಟ್ರಸ್ಟೀಸ್ ಎಲ್ಲರೂ ತೀರ್ಮಾನ ತಗೊಂಡು ಈ ವರ್ಚುವಲ್ ಕಾನ್ಫರೆನ್ಸ್ ಮಾಡಬೇಕು ಅಂತ ತೀರ್ಮಾನ ತಗೊಂಡಿದ್ದಾರೆ.
ಅದೇ ರೀತಿ ಎಲ್ಲ ಕಮಿಟಿಗಳು ಮಾಡ್ತಾ ಇದ್ದೀವಿ. ಏನಂದ್ರೆ ಈ ಒಂದು ವರ್ಚುವಲ್ ಕನ್ವೆನ್ಷನ್ ಅಲ್ಲಿ ನಾವು ಪ್ರತಿ ಬಾರಿ ಪ್ರತಿ ಸಾರಿ ಏನೇನು ನೋಡ್ತಾ ಇದ್ವೋ ಅದೆಲ್ಲ ಇರುತ್ತೆ. ಏನು ಏನಂದ್ರೆ ನಾವು ಫಿಸಿಕಲ್ ಆಗಿ ಅಲ್ಲಿ ಇರೋದಿಲ್ಲ ಒಂದು, ಎರಡು ಸಿಯಾಟಲ್ನವರು ಆ ಎಕ್ಸೈಟ್ಮೆಂಟ್ ಅವ್ರಿಗೆ ಇರೋದಿಲ್ಲ, ನಾವು ಮಾಡಬೇಕು ಆ ಜವಾಬ್ದಾರಿ ಅವ್ರಿಗೆ, ಅದು ಜವಾಬ್ದಾರಿ ಅಂತ ಹೇಳಕ್ ಆಗೋದಿಲ್ಲ, ಆ ಜವಾಬ್ದಾರಿಯಲ್ಲೇ ಏನೋ ಒಂದು ಖುಷಿ ಇರುತ್ತೆ ಮಾಡೋರಿಗೆ, ಆ ಒಂದು ಜವಾಬ್ದಾರಿ ಇಲ್ಲ. ಬಟ್ ಈ ಒಂದು ಸಮಯದಲ್ಲಿ ಅವ್ರಿಗೆ ಮತ್ತೊಮ್ಮೆ ನಾವು ಅಕ್ಕ ಬೋರ್ಡ್ ಪರವಾಗಿ ನಿಮ್ಮೆಲ್ಲರೂ ಪರವಾಗಿ ಹೇಳ್ಬೋದು, ನಾವು ನೆಕ್ಸ್ಟ್ ಎಲ್ಲ ಸರಿ ಹೋದಾಗ ಸಿಯಾಟಲಲ್ಲಿ ಮತ್ತೆ ಹೋಗೋಣ, ಸಿಯಾಟಲ್ಗೆ ಅಲ್ಲಿ ಮಾಡೋಣ, ಈ ಒಂದು ಅವಕಾಶ ಅವ್ರನ್ನೆಲ್ಲ ಅವ್ರಿಗೆ ಕೊಡೋಣ, ಅವ್ರೂ ಹೇಗಿರುತ್ತೆ ನಾವು ಸ್ವಂತವಾಗಿ ಮಾಡಿ ನಾವು ಹೋಸ್ಟ್ ಆಗಿ ಎಲ್ಲರನ್ನು ಎಲ್ಲ ಪ್ರಪಂಚದಾದ್ಯಂತ ಕರ್ಕೊಂಡು ಬಂದು ಒಂದು ಕಡೆ ಕುಳಿಸುವಂತ ಒಂದು ಸಮ್ಮೇಳನ ಅಂತ ಹೇಳ್ತಾ, ಈ ಒಂದು ಸಮ್ಮೇಳನಕ್ಕೆ ಒಂದು 5,000-6,000 ಜನ ಬರ್ತಾ ಇದ್ರು ಅಲ್ಲಾಗಿದ್ರೆ, ಆಮೇಲೆ ಹೆಚ್ಚಿಗೆ ಇಲ್ಲಿನ ಜನ ಅಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ಇದ್ರು, ಆಮೇಲೆ ಹೆಚ್ಚಿಗೆ ಇಲ್ಲಿನ ಜನ ಆಕ್ಟಿವಿಟೀಸ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ಇದ್ರು, ಬಹಳ ಕಡಿಮೆ ಜನ ಕರ್ನಾಟಕದಿಂದ ಬರ್ತಾ ಇದ್ರು, ಯಾಕೆಂದ್ರೆ ಬಂದು ಹೋಗುವ ಖರ್ಚು ವೆಚ್ಚಗಳು ಜಾಸ್ತಿ ಇತ್ತು. ಆದ್ರೆ ಈ ಸಾರಿ ಇದು ಬರೀ ಕರ್ನಾಟಕ ಮತ್ತು ಅಮೆರಿಕ ಅಲ್ಲ, ಪ್ರಪಂಚಾದ್ಯಂತ ಇರೋ ಎಲ್ಲ ಕನ್ನಡ ಸಂಸ್ಥೆಗಳನ್ನು ಸೇರಿಸ್ಕೊಂಡು ಈ ಒಂದು ವರ್ಚುವಲ್ ಕನ್ನಡ ವಿಶ್ವ ಕನ್ನಡ ಸಮ್ಮೇಳನ ಅಕ್ಕದವರು ಮಾಡ್ತಾ ಇದ್ದಾರೆ. ಇದು ಈ ಸಾರಿ ಸುಮಾರು 30,000-40,000 ಜನಕ್ಕೂ ಮೇಲ್ಪಟ್ಟು ಈ ಒಂದು ಕಾರ್ಯಕ್ರಮವನ್ನು ನೋಡುವಂತ ಅವಕಾಶ ಇದೆ ಅಂತ ನನ್ನ ಒಂದು ನಂಬಿಕೆ. ಚೆನ್ನಾಗಿ ಮೂಡಿ ಬರ್ತಾ ಇದೆ. ನಿಮ್ಗೆಲ್ಲರಿಗೂ ನಿಮ್ಮ ಕಮಿಟಿ ಅವ್ರಿಗೆಲ್ಲ ಧನ್ಯವಾದಗಳು. ಎಲ್ಲ ಕಮಿಟಿಗಳ ಜೊತೆ ಮಾತಾಡ್ತಾ ಇದ್ದೀನಿ, ನೋಡ್ತಾ ಇದ್ದೀನಿ, ಚೆನ್ನಾಗಿ ಬರ್ತಾ ಇದೆ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಸರ್. ಸೊ ಈಗ ನನಗೆ ಬಂದ ಮಾಹಿತಿ ಪ್ರಕಾರ ನಮ್ಮ ಜಡ್ಜಸ್ ತಮ್ಮ ಅಂಕಗಳನ್ನ ಕಾದಿರಿಸಿದಾರಂತೆ. ಸೊ ಹಾಗಾಗಿ ನಮ್ಮ ಮತ್ತೆ ನಾನು ನಿಮ್ಮನ್ನ ಮತ್ತೆ ಮುಂದುವರಿಸ್ತೀನಿ ಸರ್ ನಮ್ಮ ಮಾತುಕತೆನ, ಈ ಒಂದು ಮುಂದಿನ 8-13 ವರ್ಷದ ಕ್ಯಾಟಗರಿ ಏನಿದೆ ಅದು ನೋಡ್ಕೊಂಡ್ಬಂದು ಮತ್ತೆ ಮಾತಾಡೋಣ. ಥ್ಯಾಂಕ್ ಯು, ಥ್ಯಾಂಕ್ ಯು. ಓವರ್ ಟು ಯು ರೂಪಾ. ಥ್ಯಾಂಕ್ ಯು ಮಾದೇಶ್. ಇವಾಗ ಮುಂದಿನ ಕ್ಯಾಟಗರಿ 13-17 ಶುರುವಾಗುತ್ತೆ. ಜಡ್ಜಸ್ ಎಂಡ್ ಅಲ್ಲಿ ಹೇಳ್ತಾರೆ, ಸೊ ವಿ ಕ್ಯಾನ್ ಫಲಿತಾಂಶನ ಎಂಡ್ ಅಲ್ಲಿ ಹೇಳ್ತಾರೆ. ಸೊ ನೌ ವಿ ಕ್ಯಾನ್ ಮೂವ್ ಆನ್ ಟು ದ 13-17 ಕ್ಯಾಟಗರಿ. ನನ್ನ ವಿಡಿಯೋ ಬರ್ತಾ ಇಲ್ಲ, ಕೂತ್ಕೋ. ಓಕೆ, ಧನ್ಯವಾದಗಳು. ಈಗ ಆಯ್ತು. ಮುಂದಿನ ಕ್ಯಾಟಗರಿ 13-17 ವರ್ಷದ ಮಕ್ಕಳು. ಇದರಲ್ಲಿ ಮೊದಲಿಗೆ ಬರ್ತಾ ಇದ್ದಾಳೆ ಕಾಮರ್ಸ್ ಟೌನ್ಶಿಪ್ ಮಿಷಿಗನ್ ನಿಂದ ಸೃಷ್ಟಿ ಗುಬ್ಬಿ. ಸೃಷ್ಟಿ ಗುಬ್ಬಿ, ರೆಡಿ ಇದ್ದೀರಾ? ಹಲೋ, ಹಾಯ್, ಮೈ ನೇಮ್ ಇಸ್ ಸೃಷ್ಟಿ ಗುಬ್ಬಿ. ಐ ಆಮ್ 14 ಇಯರ್ಸ್ ಓಲ್ಡ್. ಐ ಆಮ್ ಗೋಯಿಂಗ್ ಟು ಬಿ ಸಿಂಗಿಂಗ್ ಯಾವ ಮೋಹನ ಮೊರಳು ಕರೆಯಿತು. ಲಿರಿಸಿಸ್ಟ್ ಗೋಪಾಲಕೃಷ್ಣ ಅಡಿಗ, ಕಂಪೋಸ್ ಬೈ ಮೈಸೂರ್ ಅನಂತ ಸ್ವಾಮಿ. ಯಾವ ಮೋಹನ ಮೊರಳು ಕರೆಯಿತು, ದೂರ ತೀರಕ್ಕೆ ನಿನ್ನನ್ನು. ಯಾವ ಮೋಹನ ಮೊರಳು ಕರೆಯಿತು, ದೂರ ತೀರಕ್ಕೆ ನಿನ್ನನ್ನು. ಯಾವ ಬೃಂದಾವನವು ಸೆಳೆಯಿತು ನಿನ್ನ ಮಣ್ಣಿನ ಕಣ್ಣನು. ಯಾವ ಮುರಳಿ ಕರೆದು ದೂರ ತೀರಕ್ಕೆ ಹೂವು ಹಾಸಿಗೆ ಚಂದ್ರ ಚಂದನ ಬಾಹುಬಂಧನ ಚುಂಬನ. ಹೂವು ಹಾಸಿಗೆ ಚಂದ್ರ ಚಂದನ ಬಾಹುಬಂಧನ ಚುಂಬನ. ಬಯಕೆ ತೋಟದ ಬೇಲಿಯೊಳಗೆ ಕರಣ ಕಣದಿ ರಿಂಗಣ. ಯಾವ ಮುರಳಿ ಕರೆಯಿತು ದೂರ ತೀರಕ್ಕೆ ನಿನ್ನನ್ನು.
ವಿವಶವಾಯಿತು ಪ್ರಾಣಃ ವಿವಶವಾಯಿತು ಪ್ರಾಣಃ ಪರವಶವು ನಿನ್ನ ಚೇತನ ಇರುವುದೆಲ್ಲವ ಬೆಟ್ಟ ಇರದುದರೆಗೆ ತೊಡೆವುದು ಜೀವನ ಯಾವರಳೆ ಕರೆದು ದೂರ ತೀರಗೆ ನಿನ್ನ ಯಾವ ಬೃಂದಾವನವು ಸೆಳೆಯಿತು ನಿನ್ನ ಮಣ್ಣಿನ ಕಣ್ಣನು ಯಾವ ಮೋಹನ ಮುರಳೆ ಕರೆದು ದೂರ ತೀರಗೆ ನಿನ್ನ ದೂರ ತೀರಗೆ ನಿನ್ನ ದೂರ ತೀರಗೆ ನಿನ್ನ ಥ್ಯಾಂಕ್ ಯು ಸೃಷ್ಟಿ ಅವರೇ. ಇವಾಗ ವಿಡಿಯೋ ಮುಂದಿನ ಸ್ಪರ್ಧಿ ಹಾಡಕ್ ಮುಂಚೆ ಒಂದು ಚಿಕ್ಕ ವಿಡಿಯೋ ಇದೆ. ಎಲ್ಲ ಪಾರ್ಟಿಸಿಪೆಂಟ್ಸ್ ಚಂದ್ರಶೇಖರ್ ವಿಡಿಯೋ ಪ್ಲೇ ಮಾಡ್ತೀರಾ, ಆಮೇಲೆ ರವೀಶ್ ನೆಕ್ಸ್ಟ್ ಪಾರ್ಟಿಸಿಪೆಂಟ್ ನ ಕರೀತಾರೆ. ಚಂದ್ರಶೇಖರ್ ಅವರೇ, ರವೀಶ್ ಬ್ಯಾಕ್ ಟು ಯು ಅಂಡ್ ಯು ಕ್ಯಾನ್ ಅನೌನ್ಸ್ ದ ನೆಕ್ಸ್ಟ್ ಪಾರ್ಟಿಸಿಪೆಂಟ್ ಇನ್ ದ 13 ಟು 17 ಕ್ಯಾಟಗರಿ. ಶೋರ್, ನನ್ನ ವಿಡಿಯೋ ಬರ್ತಾ ಇದೆಯಾ? ಬರ್ತಾ ಇದೆ. ಓಕೆ, ಮುಂದಿನ ಕ್ಯಾಟಗರಿಯಲ್ಲಿ ಲೈಕ್ ಬ್ರ್ಯಾಂಪ್ಟನ್ ಆಂಟಾರಿಯೋ ಕೆನಡಾ, ಇಲ್ಲಿಂದ ನಿಧಿ ಸುಬ್ರಹ್ಮಣ್ಯ ಇವರು ಬರ್ತಾ ಇದ್ದಾರೆ. ನಿಧಿ ಸುಬ್ರಹ್ಮಣ್ಯ, ಸಿದ್ಧ ಇದ್ದೀರಲ್ವಾ? ಎಸ್. ಬಾನಲ್ಲು ನೀನೇ, ಭುವಿಯಲ್ಲು ನೀನೇ, ಬಾನಲ್ಲು ನೀನೇ, ಭುವಿಯಲ್ಲು ನೀನೇ, ಎಲ್ಲೆಲ್ಲು ನೀನೇ, ನನ್ನಲ್ಲು ನೀನೇ,
ಧನ್ಯವಾದಗಳು ನಿಧಿ, ತುಂಬಾ ಚೆನ್ನಾಗಿತ್ತು ಹಾಡು. ಬಯಲುದಾರಿ ಚಿತ್ರದ ಸುಂದರವಾದ ಗೀತೆ ಈಗಿದೆ. ನಂತರ ನಮ್ಮ ಮುಂದಿನ ಸ್ಪರ್ಧಿ ಸ್ಯಾನ್ ರೇಮನ್, ಇಲ್ಲಿಂದ ಸ್ಯಾನ್ ರೇಮನ್ ಕ್ಯಾಲಿಫೋರ್ನಿಯಾ ಯುಎಸ್ಎ, ಇಲ್ಲಿಂದ ಅಭಿನವ್ ಚಿಕ್ಕತೂರ್ ಇವರು ಹಾಡಲು ಬರ್ತಾ ಇದ್ದಾರೆ. ಅಭಿನವ್, ಸಿದ್ಧ ಇದ್ದೀರಾ ನೀವು? ಹೌದು. ಎಲ್ಲರಿಗೂ ನಮಸ್ಕಾರ, ನಾನು ಅಭಿನವ್ ಚಿಕ್ಕತೂರ್. ನಾನು ಇವತ್ತು ಹಾಡುವ ಹಾಡು ಪವಡಿಸು ಪರಮಾತ್ಮ. ಇದು ಹಾಡಿರೋದು SP ಬಾಲಸುಬ್ರಹ್ಮಣ್ಯಂ. ಹಾಸಿಗೆ ಮೇಲೆ ಪವಡಿಸು ಪರಮಾತ್ಮ ಶ್ರೀ ವೆಂಕಟೇಶ ಸಪ್ತಗಿರಿವಾಸ. ರಾಮನಿಗೆ ಕೌಸಲ್ಯ ಲಾಲಿ ಹಾಡಿದ ರೀತಿ, ಅನಸೂಯೆ ಜೋಗುಳವ ಹಾಡಿನಲಿದಾರೀತಿ. ರಾಮನಿಗೆ ಕೌಸಲ್ಯ ಲಾಲಿ ಹಾಡಿದ ರೀತಿ, ಅನಸೂಯೆ ಜೋಗುಳವ ಹಾಡಿನಲಿದಾರೀತಿ. ನಿನ್ನ ಮಹಿಮೆಯ ಪಾಡಿ ಪದ ಸೇವೆಯ ಮಾಡಿ, ನಿನ್ನ ಮಹಿಮೆಯ ಪಾಡಿ ಪದ ಸೇವೆಯ ಮಾಡಿ, ಧನ್ಯನಾಗುವೆ ನಿಂದು ಕರುಣಿಸೋ ದಯ ಮಾಡಿ. ಪವಡಿಸು ಪರಮಾತ್ಮ ಶ್ರೀ ವೆಂಕಟೇಶ, ಮನವೆಂಬ ಮಲ್ಲಿಗೆಯ ಹೂವ ಹಾಸಿಗೆ ಮೇಲೆ ಪವಡಿಸು ಪರಮಾತ್ಮ ಶ್ರೀ ವೆಂಕಟೇಶ ಸಪ್ತಗಿರಿವಾಸ. ಶ್ರೀ ವೆಂಕಟೇಶ ಸಪ್ತಗಿರಿವಾಸ, ಶ್ರೀ ವೆಂಕಟೇಶ ಸಪ್ತಗಿರಿವಾಸ. ಧನ್ಯವಾದಗಳು. ಧನ್ಯವಾದಗಳು ಅಭಿನವ್. ಪ್ರವೀಣ್ ಸರ್, ಪಲ್ಲವಿ ಮೇಡಮ್ ಎಚ್ಚರ ಇದ್ದೀರಲ್ವಾ? ಲಾಲಿ ಹಾಡ್ ಕೇಳ್ತಾ ಮಲಗಲಿಲ್ಲ ಅಲ್ವಾ? ಇಲ್ಲ ಇಲ್ಲ, ಎದ್ದಿದ್ದೀವಿ. SP ಸರ್ ಅವರ ಅದ್ಭುತವಾದ ಒಂದು ವಾಯ್ಸ್. SP ಸರ್ ಅವರು ನಮ್ಗೆಲ್ಲ ಗೊತ್ತಿರುವಂತೆ ಕೊರೋನಾಗೆ ತುತ್ತಾಗಿ ಹಾಸ್ಪಿಟಲ್ ಅಲ್ಲಿ ಇದ್ದಾರೆ. ಅವರು ಶೀಘ್ರವಾಗಿ ಗುಣಮುಖರಾಗ್ಲೆಂದು ಬೇಡ್ಕೊಳ್ತಾ ಇದೀವಿ. ನಂತರ ಅಮರನಾಥ್ ಸರ್ ಹೇಳಿದ್ರು ದೇಶ ವಿದೇಶಗಳಿಂದ ಎಲ್ಲಾ ಕಡೆಯಿಂದನು ಅಕ್ಕ ಕಾನ್ಫರೆನ್ಸ್ ಬರ್ತಾ ಇದ್ದಾರೆ ಅಂತ ಹೇಳಿ. ಅದೇ ರೀತಿ ಈ ಅಕ್ಕ ಐಡಲ್ ಇದಕ್ ಕೂಡ ನಮ್ಗೆ ಮಸ್ಕಟ್ ನಿಂದ ಬರ್ತಾ ಇದಾರೆ. ಮುಂದಿನ ಸ್ಪರ್ಧಿ ಅನನ್ಯ ಪ್ರಸಾದ್ ಮಸ್ಕಟ್ ಒಮನ್ ನಿಂದ. ಅನನ್ಯ ಅವರು ರೆಡಿ ಇದ್ದೀರಾ? ಕೇಳಿಸತ್ತಲ್ವಾ? ಹಾ, ಕೇಳಿಸ್ತಾ ಇದೆ. ನಮಸ್ಕಾರ, ನನ್ನ ಹೆಸರು ಅನನ್ಯ ಪ್ರಸಾದ್. ನಾನ್ ಮಸ್ಕಟ್ ನಿಂದ ತೆರೆದಿದೆ ಮನೆ ಹಾಡ್ತಿದ್ದೀನಿ. ಆ
तेरे दीदे माने ओ बाप अतिथि ರಾಷ್ಟ್ರಕವಿ ಕುವೆಂಪು ಅವರು ಬರೆದಿರುವಂತ ಈ ಸುಂದರವಾದ ಹಾಡನ್ನ ತುಂಬಾ ಚೆನ್ನಾಗಿ ಪ್ರಸ್ತುತಿಪಡಿಸ್ತೀರಿ. ಮುಂದೆ ಅದೇ ಮಸ್ಕಟ್ ಒಮನ್ ನಿಂದ ಶ್ರಾವಣಿ ಶಾಸ್ತ್ರಿ. ಶ್ರಾವಣಿ, ಸಿದ್ಧ ಇದ್ದೀರಮ್ಮ? ನಮಸ್ಕಾರ, ನಾನು ಶ್ರಾವಣಿ ಶಾಸ್ತ್ರಿ ಮಸ್ಕಟ್ ಒಮನ್ ನಿಂದ. ನಾನು ಹೆಚ್ ಎಸ್ ವೆಂಕಟೇಶ್ ಮೂರ್ತಿ ಅವರ ರಚನೆ ತೂಗು ಮಂಚದಲ್ಲಿ ಹಾಡನ್ನು ಹಾಡ್ತೀನಿ. ಸಿ ಅಶ್ವಥ್ ಅವರ ಸಂಗೀತ. Bye.
ಮುಖವ ಎದೆಯ ನಡುವೆ ಒತ್ತಿ ತೋಳಿನಿಂದ ಕೊರಳ ಸುತ್ತಿ ತೊಟ್ಟಿ ಒತ್ತೀರಿ ಬೆಂಕಿ ಹೊತ್ತಿ ಹಂಗನು ಸೀರ ಬಿಟ್ಟರು ಮುಖವ ಎದೆಯ ನಡುವೆ ಒತ್ತಿ ತೋಳಿನಿಂದ ಕೊರಳ ಸುತ್ತಿ ತೊಟ್ಟಿ ಒತ್ತೀರಿ ಬೆಂಕಿ ಹೊತ್ತಿ ಹಂಗನು ಸೀರ ಬಿಟ್ಟಳು ಸೆರಗು ಜಾರು ತಿರಲು ಕೆಳಗೆ ಭಾನು ಭೂಮಿ ಮೇಲೆ ಕೆಳಗೆ ಸೆರಗು ಜಾರು ತಿರಲು ಕೆಳಗೆ ಭಾನು ಭೂಮಿ ಮೇಲೆ ಕೆಳಗೆ ಅದರು ತಿರುವ ಅದರಗಳಿಗೆ ಬೆಳ್ಳಿ ಹಾರ ಬಟ್ಟಲು ತೂಗು ಮಂಚದಲ್ಲಿ ಹೋತು ಮೇಘ ಶಾಮರಾಧೆಗಾತು ಆಡುತ್ತಿ ಹನು ಏನೋ ಮಾತು ರಾಧೆ ನಾಚುತ್ತಿದ್ದಳು ಮಂಚದಲ್ಲಿ ಹೋತು. ಧನ್ಯವಾದಗಳು. ಧನ್ಯವಾದಗಳು ಶ್ರಾವಣಿ, ತುಂಬಾ ಚೆನ್ನಾಗಿ ಬಂತ ಹಾಡು. ಶ್ರಾವಣಿ ಈ ಒಂದು ಕ್ಯಾಟಗರಿ 13-17 ವರ್ಷದ ಕ್ಯಾಟಗರಿಯ ಕೊನೆಯ ಸ್ಪರ್ಧೆ ಆಗಿದ್ದಳು. ನಮ್ಮ ತೀರ್ಪುಗಾರರಿಗೆ ಸಮಯ ಕೊಡೋಣ, ಅವರು ಇದ್ರ ಬಗ್ಗೆ ಸ್ವಲ್ಪ ಡಿಸ್ಕಸ್ ಮಾಡ್ಲಿ. ಅಲ್ಲಿವರೆಗೆ ಮತ್ತೆ ದಯಾನಂದ್ ಅವರು ಮಾದೇಶ್ ಅವರು ತಮ್ಮ ಮಾತುಗಳನ್ನ ಮುಂದುವರಿಸಬಹುದು, ಅಧ್ಯಕ್ಷರಾದ ದಯಾನಂದ್ ಅವ್ರ ಹತ್ರ ಅಥವಾ ಅಮರನಾಥ್ ಸರ್ ಹತ್ರ. ಥ್ಯಾಂಕ್ ಯು, ಥ್ಯಾಂಕ್ ಯು ರವೀಶ್, ಥ್ಯಾಂಕ್ ಯು. ಸೊ ಸರ್ ಇದ್ದೀರಾ, ಅಮರನಾಥ್ ಅವರು ಮತ್ತೆ ದಯಾನಂದ್ ಅವರು ಇದ್ದಾರಾ? ಇದ್ದೀನಿ, ನಾನಿದ್ದೀನಿ. ಸೊ ದಯಾನಂದ್ ಅವರು ಇದಾರ ಅನ್ಸುತ್ತೆ. ಸರ್ ಈಗಾಗಲೇ ಹೇಳಿದ್ರಿ ನನ್ಗೆ ಒಂದು ಸುಮಾರು ಪ್ರತಿ ಸಾರಿ ಒಂದು 5,000 ಜನ ಸೇರ್ತಾ ಇದ್ದಂತ ಸಮಾವೇಶ, ಈ ಸಾರಿ ನಮ್ಗೆ ಒಂದು ಸುವರ್ಣ ಅವಕಾಶ, 30,000 ಜನಕ್ಕಿಂತ ಹೆಚ್ಚು ವೀಕ್ಷಕರನ್ನ ತಲುಪುವಂತ ಒಂದು ಅವಕಾಶ ಈ ವರ್ಚುವಲ್ ಸಮಾವೇಶದಲ್ಲಿ. ಈ ಸಮಾವೇಶಕ್ಕೆ ಏನಾದ್ರೂ ಪ್ರವೇಶ ದರ ಏನಾದ್ರೂ ಇದೆಯಾ ಅಂತ ಕೇಳಿದ್ದಾರೆ ಕೆಲವರು. ಅದು ಅಧ್ಯಕ್ಷರೇ ಹೇಳ್ಬೇಕು, ಯಾಕಂದ್ರೆ ಬೋರ್ಡ್ ಆಫ್ ಡೈರೆಕ್ಟರ್ಸ್ ಅದು ಡಿಸಿಷನ್ ತಗೊಂಡಿದ್ದಾರೆ. ಲೆಟ್ಸ್ ಗೋ ಟು ದಯಾನಂದ್ ಅವರಿಗೆ. ದಯಾನಂದ್ ಅವರು ಇದ್ದೀರಾ? ಒಳ್ಳೆ ಪ್ರಶ್ನೆ ಮಹೇಶ್, ಬಹಳ ಚೆನ್ನಾಗಿ ಕೇಳ್ತಾ ಇದ್ರು. ಈ ಸಾರಿ ವರ್ಚುವಲ್ ಆಗಿ ನಡೆಯೋ ಸಮ್ಮೇಳನ, ನಮ್ಮ ಉದ್ದೇಶ ಪ್ರಪಂಚದ ಎಲ್ಲಾ ಜನ ನೋಡ್ಬೇಕು ಅಂತ. ಅದರಿಂದ ನಮ್ಮ ಬೋರ್ಡ್ ಅಲ್ಲಿ ಡಿಸೈಡ್ ಮಾಡಿ, ಬೋರ್ಡ್ ಆಫ್ ಟ್ರಸ್ಟೀಸ್ ಅಲ್ಲಿ ಡಿಸೈಡ್ ಮಾಡಿ ಈ ಸಾರಿ ನಮ್ಮ ಸಮ್ಮೇಳನಕ್ಕೆ ಉಚಿತ ಪ್ರವೇಶ, ಎಲ್ಲರೂ ಉಚಿತವಾಗಿ ನೋಡಬಹುದು. ಅದಕ್ಕೆ ನಮ್ಮ ಎಲ್ಲ ಮೆಂಬರ್ಸ್ ಆಗಲಿ, ಬಿ ಓ ಡಿನವರಾಗ್ಲಿ ಬಹಳಷ್ಟು ಕ್ರಿಯೇಟಿವ್ ಆಗಿ ಎಲ್ಲ ಪ್ರೋಗ್ರಾಮ್ಗಳನ್ನು ಮಾಡ್ತಾ ಇದ್ದಾರೆ. ಅದನ್ನ ಇದು ಕೆಲವು ಸ್ಯಾಂಪಲ್ ಅಷ್ಟೇ, ಈಗ ನಡೀತಾ ಇರೋದು ಅಮೆರಿಕ ಐಡಲ್, ಇಂಥವು ಬಹಳಷ್ಟು ಇರೋದ್ವೆ. ಅದನ್ನ September 4-5 ನೋಡ್ಬೋದು, ಪ್ರವೇಶ ಮಾತ್ರ ಉಚಿತ. ಸೊ ಈಗ ಇನ್ನೊಂದು ಪ್ರಶ್ನೆ ಏನಂತಂದ್ರೆ, ನಿಮ್ಗೂ ಚೆನ್ನಾಗ್ ಗೊತ್ತು, ಅಮರನಾಥ್ ಅವ್ರಿಗೂ ತುಂಬಾ ಚೆನ್ನಾಗ್ ಗೊತ್ತು, ಪ್ರತಿ ಸಾರಿ ಸಮ್ಮೇಳನ ನಡೆದಾಗ ಶನಿವಾರ ಬೆಳಿಗ್ಗೆ ಎಲ್ಲಾ ಹೆಣ್ಮಕ್ಳು ಮತ್ತೆ ಗಂಡಸರುಗಳು ಪಂಚೆ ಉಟ್ಕೊಂಡು, ಸೀರೆ ಉಟ್ಕೊಂಡು, ವಿಧವಿಧವಾದ ವೇಷಭೂಷಣಗಳ ಹಾಕೊಂಡು ಬೆಳಿಗ್ಗೆ ಬೇಗ ಎದ್ದು ಮೆರವಣಿಗೆ ಅನ್ನೋ ಒಂದು ಜಾತ್ರೆ ಮಾಡ್ತಾ ಇದ್ದಿದ್ದು, ಈ ಸರಿ ವರ್ಚುವಲ್ ಆಗಿರೋದ್ರಿಂದ ಈ ಸರಿ ಮೆರವಣಿಗೆ ಇರುತ್ತಾ, ಹೇಗೆ ಅದನ್ನ ನಡೆಸ್ತಾ ಇದ್ದೀರಾ? ಈ ಸಾರಿ ಮೆರವಣಿಗೆ ಅಂತೂ ಇರುತ್ತೆ, ವರ್ಚುವಲ್ ಮೆರವಣಿಗೆ ಅಂತ ಮಾಡ್ತಾ ಇದೀವಿ. ಇದು ಬಹಳಷ್ಟು ಪ್ರಶ್ನೆ ಕೇಳ್ತಾ ಇದ್ದಾರೆ, ವರ್ಚುವಲ್ ಮೆರವಣಿಗೆ ಯಾವ ರೀತಿ ಮಾಡ್ತೀರಾ ಅಂತ. ಇದರಲ್ಲಿ ಎಲ್ಲಾ ಕನ್ನಡ ಗುಟ್ಗಳು, ನಮ್ಮ ಅಮೆರಿಕ ಕನ್ನಡ ಗುಟ್ಗಳೆಲ್ಲ, ಯುರೋಪ್ ಅಲ್ಲಿ ಮತ್ತು ಏಷ್ಯಾ ಪೆಸಿಫಿಕ್ ಅಲ್ಲಿ ಎಲ್ಲಾ ಕನ್ನಡ ಗುಟ್ಗಳು ಸೇರ್ಕೊಂಡು ವರ್ಚುವಲ್ ಮೆರವಣಿಗೆ ಕ್ಲಿಪ್ಪಿಂಗ್ಸ್ ಮಾಡ್ತಾ ಇದ್ದಾರೆ. ಅದರಲ್ಲಿ ನಮ್ಮವರೆಲ್ಲ ಟೆಕ್ನಿಕಲ್ ಕಮಿಟಿ ಬಹಳ ಚೆನ್ನಾಗಿ ಕೆಲಸ ಮಾಡ್ತಾ ಇದೆ. ಅದು ಕ್ರಿಯೇಟಿವ್ ಆಗಿ ಒಂದು ವರ್ಚುವಲ್ ಮೆರವಣಿಗೆ ಇರುತ್ತೆ, ನೋಡೋದೊಂದೇ ಸೊಗಸು. ಅದು ಎಲ್ಲರೂ ಅವರವರೇ ಆದ ರೀತಿಯಲ್ಲಿ ಒಂದು ಸ್ಯಾಂಪಲ್ಸ್ ಕಳಿಸ್ತಾ ಇದ್ದಾರೆ ಅವರು. ಮಹೇಶ್, ವರ್ಚುವಲ್ ಮೆರವಣಿಗೆ ಇರುತ್ತೆ, ಮೆರವಣಿಗೆ ಮಾಡ್ತೀವಿ ಸರ್. ಥ್ಯಾಂಕ್ ಯು. ಮತ್ತೆ ಇನ್ನೊಂದು ಪ್ರಶ್ನೆ ಏನಂದ್ರೆ, ಈಗಾಗಲೇ ಅಮರನಾಥ್ ಅವ್ರು ಹೇಳಿದ್ರು ಎಲ್ಲ ವಿಧವಿಧವಾದಂತ ಪ್ರೋಗ್ರಾಮ್ಗಳು, ನೀವು ಕೂಡ ಹೇಳಿದ್ರಿ ವಿಧವಿಧವಾದಂತ ಪ್ರೋಗ್ರಾಮ್ಗಳನ್ನ ಈ ಸರಿನೂ ಹಮ್ಮಿಕೊಂಡಿದೀವಿ ಅಂತ.
ಮತ್ತೆ ಸಮ್ಮೇಳನಕ್ಕೆ ಬಂದಾಗ ವಿಶೇಷವಾಗಿ ಸಾಹಿತ್ಯಾಸಕ್ತರಿಗೋಸ್ಕರ ಕತೆ ಸ್ಪರ್ಧೆ ಮಾಡ್ತಾ ಇದ್ದಿದ್ದು ಮತ್ತೆ ಸೂನಿರ್ ಪ್ರಿಂಟ್ ಮಾಡಿ ಕೊಡ್ತಾ ಇದ್ದಿದ್ದು ಈ ತರ ಕಾರ್ಯಕ್ರಮಗಳು ಇರ್ತಾ ಇತ್ತು ನಮ್ಮ ಸಮ್ಮೇಳನದಲ್ಲಿ. ಈ ಸರಿ ಆತರ ಸಾಹಿತ್ಯಾಸಕ್ತರಿಗೆ ಯಾವ ರೀತಿ ಮಾಡ್ತಾ ಇದ್ದೀರಾ? ಎಲ್ಲ ಸಾಹಿತ್ಯ ಆಸಕ್ತರಿಗೆ ನಮ್ಮ ಲಿಟ್ರರಿ ಕಮಿಟಿ ಬಹಳ ಚೆನ್ನಾಗಿ ಕೆಲಸ ಮಾಡಿದೆ. ಅವರವರಿಗೆ ಬೇಕಾದ ನಗೆ ಸಾಹಿತ್ಯ ಆಗಿರ್ಬೋದು, ಅಥವಾ ನಮ್ಮ ಚಂದ್ರಶೇಖರ್ ಕಂಬಾರ್ ಅವರವರ ನೇತೃತ್ವದಲ್ಲಿ ಒಂದು ಗೋಷ್ಠಿ ಕವಿಗೋಷ್ಠಿಗಳು ಅದು ಎಲ್ಲ ಪ್ಲಾನ್ ಮಾಡಿದೆ. ಅದು ಅದು ನಮ್ಮಲ್ಲಿ ಕೆಲವು ಪ್ರಸಿದ್ಧ ಕವಿಗಳಾಗ್ಲಿ ಹಾಸ್ಯ ಗೋಷ್ಠಿ ಕವಿಗಳಾಗ್ಲಿ ಎಲ್ಲರೂ ಸೇರ್ಕೊಂತಾ ಇದ್ದಾರೆ. ಅವರ ನೋಡೋ ಹಾಸ್ಯಗೋಷ್ಠಿನೇ ಒಂದು ಡಿಫ್ರೆಂಟ್ ಅನುಭವ. ಅದು ಆ ರೀತಿ ನಮ್ಮ ಕನ್ನಡ ದಿಗ್ಗಜರೆಲ್ಲ ಸೇರ್ಕೊಂಡು ಒಂದು ಸಾಹಿತ್ಯ ಗೋಷ್ಠಿನ ಕೊಡ್ತಾ ಇದ್ದಾರೆ ನಮ್ಮ ದೇಶದ. ಸಾಹಿತ್ಯ ಗೋಷ್ಠಿ ಜೊತೆಗೆ ಇನ್ನೊಂದು ಅಕ್ಕ ಒಂದು ಡಿಫ್ರೆಂಟ್ ಕಾರ್ಯಕ್ರಮ ಒಂದು ಹಮ್ಮಿಕೊಂಡಿದೆ. ಇದು ನಮ್ಮ ಕಮ್ಯುನಿಟಿ ಸರ್ವಿಸ್ ತರ ಈಗ COVID-19 ಅಲ್ಲಿ ಈಗ ಜಾಬ್ ತೊಂದರೆಗಳು ಅವೆಲ್ಲ ಆ ರೀತಿ ಆಗಿರ್ಬೋದು. ಒಂದು ಅಮೆಝಾನ್ ಜೊತೆ ಅಕ್ಕ ಆಡ್ವೈಟ್ ಅಮೆಝಾನ್ ಅಂತ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದೆ. ಇದು ಬೈ ರಿಜಿಸ್ಟ್ರೇಷನ್ ಯಾರು ಬೇಕಾದ್ರೂ ರಿಜಿಸ್ಟರ್ ಮಾಡ್ಬಿಟ್ಟು ಅಮೆಝಾನ್ ಅಲ್ಲಿ ಕೆಲವು ಮ್ಯಾನೇಜರ್ ಡೈರೆಕ್ಟರ್ಗಳು ಅವ್ರು ಬಂದು ಇಂಟರ್ವ್ಯೂ ಮಾಡ್ತಾರೆ. ಅದರಲ್ಲಿ ಒಂದು ಉದ್ಯೋಗಾವಕಾಶ ನಮ್ಮ ಕನ್ನಡಿಗರ ದೊರಕಲಿ ಅಂದ್ಬಿಟ್ಟು ಅಕ್ಕ ಒಂದು ಶ್ರಮ ವಹಿಸಿ ಒಂದು ಕಾರ್ಯಕ್ರಮ ಮಾಡ್ತಾ ಇದೆ. ಸಿಯಾಟಲ್ ಕನ್ನಡ ಸಂಘದ ಸಹಯೋಗದಿಂದ ಮಾಡ್ತಾ ಇದೆ. ವರ್ಚುವಲ್ ಜಾಬ್ ಫೇರ್, ಅದು ವರ್ಚುವಲ್ ಜಾಬ್ ಫೇರ್. ಅದು ರಿಜಿಸ್ಟ್ರೇಷನ್ ಮಾಡ್ಬೇಕಾಗುತ್ತೆ ಅಕ್ಕ ಸದಸ್ಯರಿಗೆ. ಅದು ಅದು ಅಕ್ಕ ಸದಸ್ಯರಿಗೆ ಡೀಟೇಲ್ಸ್ ಸದ್ಯದಲ್ಲೇ ಅನೌನ್ಸ್ ಮಾಡ್ತಾರೆ ಯಾವ ರೀತಿ ಅಂತ. ಉದ್ಯೋಗ ಅರಸ್ತಾ ಇರೋರಿಗೆ ಇದೊಂದು ಅವಕಾಶ. ಹೆಚ್ಚಿನ ಮಾಹಿತಿಗೆ ಎಲ್ಲರೂ ಕೂಡ ಬೇಕಾದ್ರೆ ಅಕ್ಕ ಆನ್ಲೈನ್ ಡಾಟ್ ಆರ್ಗ್ ಹೋಗಿ ಅಥವಾ ಅಕ್ಕ ಆನ್ಲೈನ್ ಡಾಟ್ ಕಾಮ್ ಹೋಗಿ ಹೆಚ್ಚಿನ ಮಾಹಿತಿಯನ್ನ ಪಡ್ಕೋಬಹುದು ಈ ವಿಚಾರದಲ್ಲಿ ಅಂತ. ರೂಪಾ ಅವರೇ, ಜಡ್ಜಸ್ ಏನಾರು ಬಂದಿದಾರಾ ಅಥವಾ ನಾವು ಮುಂದುವರ್ಸ್ಬೋದು ನಮ್ಮ ಮಾತುಕತೆ? ಓಕೆ, ತುಂಬಾ ಸಂತೋಷ ಸರ್. ಈಗ ಮತ್ ಈ ಸಾಹಿತ್ಯದ ಬಗ್ಗೆ ಹೇಳಿದ್ರೆ ಹಾಗೆ ಪ್ರಿಂಟೆಡ್ ಮೀಡಿಯಾ ಕೂಡ ನಾವು ಪ್ರಿಂಟ್ ಮಾಡ್ಕೊಡ್ತಾ ಇದ್ವಿ ಅಂತ ಆಗ್ಲೇ ಹೇಳಿದೆ. ಈ ಸರಿ ಪ್ರಿಂಟ್ ಮಾಡಿ ಕೊಡೋದಕ್ಕಾಗಲ್ಲ, ಯಾಕಂದ್ರೆ ಜನ ಬರೋದಿಲ್ಲ. ಸೊ ಅದಕ್ಕೆ ಆನ್ಲೈನ್ ಅಲ್ಲಿ ಅಥವಾ ಡಿಜಿಟಲ್ ಏನಾದ್ರೂ ಪ್ಲಾನ್ ಮಾಡಿದೀರಾ? ಹೌದು, ನಾವು ಯಾವಾಗ್ಲೂ ಮಾಡ್ತಾ ಇದ್ವಿ. ಕರೆಕ್ಟ್, ಪ್ರತಿ ವಿಶ್ವ ಕನ್ನಡ ಸಮ್ಮೇಳನದಲ್ಲಿ ನಾವು ಸೌನಿಯರ್ ಮಾಡಿ ಎಲ್ಲ ರಿಜಿಸ್ಟ್ರೆಂಟ್ಸ್ಗೆ ನಾವು ಕೊಡ್ತಾ ಇದ್ವಿ ಒಂದೊಂದು ಕಾಪಿ. ಅದು ಈ ಸಾರಿ ಯಾರು ಪರ್ಸನಲ್ ಆಗಿ ಬರ್ತಾ ಇಲ್ಲ, ಅದರಿಂದ ಡಿಜಿಟಲ್ ಕಾಪಿ ಇರುತ್ತೆ, ಸಾಫ್ಟ್ ಕಾಪಿ ಇರುತ್ತೆ. ನಾವು ಒಂದು ಪಬ್ಲಿಷ್ ಮಾಡಿರ್ತೀವಿ ಇದರಲ್ಲಿ ನಮ್ಮ ವೆಬ್ಸೈಟಲ್ಲಿ, ಅದು ಎಲ್ರಿಗೂ ಅವೈಲಬಿಲಿಟಿ ಇರುತ್ತೆ. ಅದರಲ್ಲಿ ಈಗಾಗಲೇ ಲಿಟ್ರರಿ ಕಮಿಟಿ ಹಲವಾರು ಆರ್ಟಿಕಲ್ಸ್ನ ತಂದಿದ್ದಾರೆ. ಹಾಗೆಯೇ ಬಹಳಷ್ಟು ಕನ್ನಡ ಕೂಟಗಳು ಅದರಲ್ಲಿ ತಮ್ಮ ಆರ್ಟಿಕಲ್ಸ್ ಬರೆದಿದ್ದಾರೆ. ಆಮೇಲೆ ತಮ್ಮ ಸಂಘದ ಸದಸ್ಯರ ಒಂದು ಫ್ಯಾಮಿಲಿ ಫೋಟೋಸ್ ಅಡ್ವರ್ಟೈಸ್ಮೆಂಟ್ ಕೊಟ್ಟಿದ್ದಾರೆ. ಅದರಲ್ಲಿ ಇಂಟ್ರೆಸ್ಟ್ ಇರೋರು ಯಾರಾದರೂ ಈಗಲೂ ಸಮಯಾವಕಾಶ ಇದೆ, ಅಡ್ವರ್ಟೈಸ್ ಮಾಡ್ಬೋದು. ನಿಮ್ಮ ಬಿಸ್ನೆಸ್ ಆಗಿರ್ಬೋದು ಅಥವಾ ನಿಮ್ಮ ಫ್ಯಾಮಿಲಿ ಪೋರ್ಟ್ರೇಟ್ ಆಗಿರ್ಬೋದು, ಅದು ಅಡ್ವರ್ಟೈಸ್ ಮಾಡ್ಬೋದು. ಅದು ನೀವು ಆಗಲೇ ಹೇಳಿದಾಗೆ www.akkaonline.org ಹೋದರೆ ಎಲ್ಲ ಸಂಗತಿ ಸಿಗುತ್ತೆ ಅದರಲ್ಲಿ. ಸರಿ, ಆಗಿದೆ. ಈಗ ನನಗೆ ಬಂತು ಮಾಹಿತಿ, ಮತ್ತೆ ಮುಂದುವರ್ಸೋಣ. ನಮ್ಮ ಮಾತು ಇನ್ನೂ ಇದೆ, ಬಹಳಷ್ಟಿದೆ. ಈ ಸಮ್ಮೇಳನ ಅನ್ನೋದು ಒಂದು ಜಾತ್ರೆ, ನಮ್ಮ ಮೂರು ದಿನದ ಜಾತ್ರೆ. ಅದ್ರ ಬಗ್ಗೆ ಹೇಳ್ತಾ ಹೋದ್ರೆ ಸಮಯನ ಸಾಕಾಗೋದಿಲ್ಲ, ಮತ್ತೆ ಮುಂದುವರ್ಸೋಣ. ಈಗ ಜಡ್ಜಸ್ ಅಂದ್ರೆ ತೀರ್ಪುಗಾರರು ಅವರ ಅಂಕವನ್ನು ಕಾದಿರಿಸಿದ್ದಾರೆ, ಮುಂದಿನ ಕ್ಯಾಟಗರಿಯ ಒಂದು ಸ್ಪರ್ಧೆಗೆ ಹೋಗೋಣ, ಮತ್ತೆ ಬರೋಣ. ಥ್ಯಾಂಕ್ ಯು, ಓವರ್ ಟು ಯು ರವೀಶ್. ಧನ್ಯವಾದಗಳು ಮಾದೇಶ್ ಅವರೇ, ದಯಾನಂದ್ ಮತ್ತೆ ಅಮರನಾಥ್ ಸರ್ ಅವರು ಅನೇಕವಾದ ಮಾಹಿತಿಗಳನ್ನ ಕೊಟ್ರು. ತುಂಬಾ ಖುಷಿ ಆಗ್ತಾ ಇದೆ ಅದನ್ನೆಲ್ಲ ಕೇಳಕ್ಕೆ. ಇಷ್ಟೊಂದು ಒತ್ತಡದ ನಡುವೆನು ಕೂಡ ಅಕ್ಕ ಅದನ್ನ ಮಾಡ್ಬೇಕು, ಚಂದ ಮಾಡಿ ಚಂದ ಕಾಣಿಸಿ ಎಲ್ಲಾ ಕನ್ನಡಿಗರಿಗೆ ತಲುಪಿಸ್ಬೇಕು ಅನ್ನೋ ಉದ್ದೇಶ ಹೊಂದಿದೆ. ಇದಕ್ಕೆ ನಮ್ಮ ನಿಮ್ಮೆಲ್ಲರ ಸಹಕಾರ ಕೊಡ್ತಾ ಮುಂದಿನ ಕ್ಯಾಟಗರಿ 18 ಮೇಲ್ಪಟ್ಟ ಕ್ಯಾಟಗರಿ ಅದ್ರ ಬಗ್ಗೆ, ಇದರ ಸ್ಪರ್ಧೆಗಳ ಬಗ್ಗೆ ಒಂದು ಚಿಕ್ಕ ವಿಡಿಯೋ ಇದೆ, ಆ ವಿಡಿಯೋನ ನೋಡ್ಕೊಂಡು ಬರೋಣ. ಚಂದ್ರಶೇಖರ್ ಅವರೇ, ಹಾ
ನಾವಾಡುವ ನುಡಿಯೇ ಕನ್ನಡ ನುಡಿ ಸ್ಪರ್ಧಿಗಳು ನಮ್ಮ ಜೊತೆಗಿದ್ದಾರೆ. ಅದರಲ್ಲಿ ಮೊದಲ ಸ್ಪರ್ಧಿ ಅಲೆಕ್ಸಾಂಡ್ರಿಯಾ ವರ್ಜಿನಿಯಾ, ಅಲ್ಲಿಂದ ಡಾಕ್ಟರ್ ಲೋಕೇಶ್ ಹೆಬ್ಬಾನಿ. ಡಾಕ್ಟ್ರೆ ಸಿದ್ಧ ಇದ್ದೀರಾ? ಸಿದ್ಧ ಇದ್ದೀನಿ, ಹಾಡಕ್ಕೆ ಶುರು ಮಾಡಿ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಡಾಕ್ಟರ್ ಲೋಕೇಶ್ ಹೆಬ್ಬಾನಿ. ನಾನು ಅಲೆಕ್ಸಾಂಡ್ರಿಯಾ ವರ್ಜಿನಿಯಾದಲ್ಲಿ ವಾಸಿಸ್ತಾ ಇದ್ದೀನಿ. ಈಗ ನಾನು ಹಾಡಲಿರುವ ಒಂದು ಜನಪ್ರಿಯ ಗೀತೆ ಡಾಕ್ಟರ್ ರಾಜ್ಕುಮಾರ್ ಅಭಿನಯದ ನ್ಯಾಯವೇ ದೇವರು ಚಿತ್ರದ್ದು. ಸಾಹಿತ್ಯ ಜಿ ಉದಯಶಂಕರ್, ಸಂಗೀತ ರಾಜನ್ ನಾಗೇಂದ್ರ, ಗಾಯಕರು ಡಾಕ್ಟರ್ ಪಿ ಬಿ ಶ್ರೀನಿವಾಸ್. ಆಕಾಶವೇ ಬೀಳಲಿ ಮೇಲೆ ನಾನೆಂದು ನಿನ್ನವನು, ಭೂಮಿಯೇ ಬಾಯ್ ಬಿಡಲಿ ಇಲ್ಲೇ ನಾ ನಿನ್ನ ಕೈ ಬಿಡಲು, ನೀನಿರುವುದೇ ನನಗಾಗಿ ಈ ದೀಪ ನಿನಗಾಗಿ. ಆಕಾಶವೇ ಬೀಳಲಿ ಮೇಲೆ ನಾನೆಂದು ನಿನ್ನವನು, ಹೆದರಿಕೆಯ ನೋಟವೇಕೆ ಒಡನಾಡಿ ನಾನಿರುವೆ, ಹೊಸ ಬಾಳಿನ ಹಾದಿಯಲ್ಲಿ ಜೊತೆಗೂಡಿ ನಾ ಬರುವೆ. ಕಲ್ಲಿರಲಿ ಉಳ್ಳೇ ಇರಲಿ ನಾ ಮೊದಲು ಮುನ್ನಡೆವೆ, ಈ ನಡೆಯ ಇಡುವೆಡೆಯಲ್ಲಿ ಒಲವಿನ ಹೂಹಾಸುವೆ. ಮಾತಿಗೆ ಮನವೇ ಸಾಕ್ಷಿ, ಈ ಭಾಷೆಗೆ ದೇವರ ಸಾಕ್ಷಿ, ಇನ್ನಾದರೂ ನನ್ನ ನಂಬಿ ನಗೆಯ ಚಲು ಚಲುವೆ. ಆಕಾಶವೇ ಬೀಳಲಿ ಮೇಲೆ ನಾನೆಂದು ನಿನ್ನವನು, ಭೂಮಿಯೇ ಬಾಯ್ ಬಿಡಲಿ ಇಲ್ಲೇ ನಾ ನಿನ್ನ ಕೈ ಬಿಡಲು. ಹಸೆ ಮಣೆಯು ನಮಗೆ ಇಂದು ನಾವು ನಿಂತ ತಾಣವು, ತೂಗಾಡುವ ಹಸಿರಲೆಯೇ ಶುಭ ತೋರುವ ತೋರಣವು. ಹಕ್ಕಿಗಳ ಚಿಲಿಪಿಲಿ ಗಾನ ಮಂಗಳಕರನಾದವು, ಈ ನದಿಯ ಕಲರವರೇ ಮಂತ್ರಗಳ ಘೋಷವು. ಸಪ್ತಪದಿ ಈ ನಡೆಯಾಯ್ತು, ಸಂಜೆ ರಂಗು ಆರತಿಯಾಯ್ತು, ಇಂದೀಗ ಎರಡು ಜೀವ ಬೆರೆತು ಸ್ವರ್ಗವಾಯ್ತು.
ಆಕಾಶವೇ ಬೀಳಲಿ ಮೇಲೆ ನಾನೆಂದು ನಿನ್ನವನು ಭೂಮಿಯೇ ಬಾಯ್ ಬಿಡಲಿ ಇಲ್ಲೇ ನಾನಿಂದ ಕೈ ಬಿಡನು ನೀನಿರುವುದೇ ನನಗಾಗಿ ಈ ಜೀವ ನಿನಗಾಗಿ ಆಹಾ ಧನ್ಯವಾದಗಳು. ಧನ್ಯವಾದಗಳು ಡಾಕ್ಟರ್ ಲೋಕೇಶ್ ಅವರೇ, ಒಳ್ಳೆಯ ಹಾಡು, ಸುಮಧುರವಾದ ಹಾಡನ್ನ ಪ್ರಸ್ತುತಪಡಿಸ್ತೀರಿ. ಮುಂದೆ ಹೋಗೋಣ ಎಡ್ಮಂಟ್ ಅಲ್ಬರ್ಟಾ ಕೆನಡಾಗೆ. ಅಲ್ಲಿ ಹರ್ಷದೀಪ್ ರಾವ್ ಅನ್ನುವ ಸ್ಪರ್ಧಿ ಮುಂದಿನ ಹಾಡನ್ನ ಪ್ರಸ್ತುತಪಡಿಸ್ತಾ ಇದ್ದಾರೆ. ಹರ್ಷದೀಪ್, ಓವರ್ ಟು ಯು. ನಮಸ್ಕಾರ ಎಲ್ಲರಿಗೂ, ನಮಸ್ಕಾರ. ನನ್ನ ಹೆಸರು ಹರ್ಷದೀಪ್ ರಾವ್ ಅಂತ. ನಾನು ಕ್ಯಾನಡಾದ ಎಡ್ಮಂಟನ್ನಿಂದ ಕನೆಕ್ಟ್ ಆಗ್ತಾ ಇದ್ದೀನಿ. ನಾನಿವತ್ತು ಹಾಡ್ತಾ ಇರುವಂಥ ಹಾಡು ಜಿ ಎಸ್ ಶಿವರುದ್ರಪ್ಪನವರು ರಚಿಸಿರುವಂತಹ ಹಾಗೂ ಸಿ ಅಶ್ವಥ್ ಅವರ ಸಂಗೀತ ಇರುವಂತಹ ಕಾಣದ ಕಡಲಲ್ಲಿ ಎನ್ನುವಂಥ ಭಾವಗೀತೆ. ಕಾಣದ ಕಡಲಿಗೆ ಹಂಬಲಿಸಿದೆ ಮನ, ಕಾಣದ ಕಡಲಿಗೆ ಹಂಬಲಿಸಿದೆ ಮನ, ಮನ ಕಡಲಿಗೆ ಹಂಬಲಿಸಿದೆ ಮನ, ಕಾಣದ ಕಡಲಿಗೆ ಹಂಬಲಿಸಿದೆ ಮನ, ಕಾಣಬಲ್ಲೆನೆ ಒಂದು ದಿನ ಕಡಲನ್ನು, ಕೂಡಬಲ್ಲೆನೆ ಒಂದು ದಿನ ಕಾಣಬಲ್ಲೆನೆ ಒಂದು ದಿನ ಕಡಲನು ಕೂಡಬಲ್ಲೆನೆ ಒಂದು ದಿನ, ಕಾಣದ ಕಡಲಿಗೆ ಹಂಬಲಿಸಿದೆ ಮನ. ಕಾಣದ ಕಡಲಿನ ಮೊರೆತದ ಜೋಗುಳ ಒಳಗಿವಿಗಿಂದು ಕೇಳುತ್ತಿದೆ, ಕಾಣದ ಕಡಲಿನ ಮೊರೆತದ ಜೋಗುಳ ಒಳಗಿವಿಗಿಂದು ಕೇಳುತ್ತಿದೆ, ನನ್ನ ಕಲ್ಪನೆಯು ತನ್ನ ಕಡಲನೇ ಸೃಷ್ಟಿಸಿ ಚಿಂತಿಸಿ ಸುಯ್ಯುತ್ತಿದೆ, ಎಲ್ಲಿರುವುದೋ ಅದು ಎಂತಿರುವುದೋ ಅದು ನೋಡಬಲ್ಲೆನೆ ಒಂದು ದಿನ, ಅದರೊಳು ಸೇರಬಲ್ಲೆನೆ ಒಂದು ದಿನ, ಕಾಣದ ಕಡಲಿಗೆ ಹಂಬಲಿಸಿದೆ ಮನ. ಧನ್ಯವಾದಗಳು. ಧನ್ಯವಾದಗಳು ಹರ್ಷದೀಪ್, ತುಂಬಾ ಚೆನ್ನಾಗಿ ಹಾಡಿದ್ರಿ. ಮುಂದಿನ ಸ್ಪರ್ಧಿ ಆಸ್ಟಿನ್ ಟೆಕ್ಸಸ್, ಇಲ್ಲಿಂದ ಸುಹಾಸಿನಿ ಮೂರ್ತಿ. ಸುಹಾಸಿನಿ ಅವರೇ, ರೆಡಿ ಇದ್ದೀರಾ? ಎಲ್ರಿಗೂ ನಮಸ್ಕಾರ. ಇವತ್ತು ಎನ್ ಎಸ್ ಲಕ್ಷ್ಮೀನಾರಾಯಣ ಭಟ್ ಅವರು ಬರೆದಿರುವಂತಹ ಎಲ್ಲ ನಿನ್ನಲ್ಲಿ ಲೇ ತಾಯಿ ಭಾವಗೀತೆಯನ್ನು ಹಾಡ್ತಾ ಇದ್ದೀನಿ. ಇದಕ್ಕೆ ಸಂಗೀತ ಸಂಯೋಜನೆ ಬಿ ವಿ ಶ್ರೀನಿವಾಸ.
ಎಲ್ಲ ನಿನ್ನ ಮಾಯೆ ಎಲ್ಲ ನಿನ್ನ ಲೇಲೆ ತಾಯಿ ಎಲ್ಲ ನಿನ್ನ ಮಾಯೆ ನಿನ್ನ ಅಲ್ಲಗಲೆದನಮ್ಮ ನಿನ್ನ ಅಲ್ಲಗಲೆದನಮ್ಮ ಕರುಣೆಯಿಂದ ಕಾಯೆ ಕರುಣೆಯಿಂದ ಕಾಯೆ ಎಲ್ಲ ನಿನ್ನಲೇ ತಾಯಿ ಎಲ್ಲ ನಿನ್ನ ಮಾಯೆ ಸುಹಾಸಿನಿ ಅವರೇ, ತುಂಬಾ ಚೆನ್ನಾಗಿ ಹಾಡಿದ್ರಿ. ಮುಂದೆ ಮತ್ತೊಮ್ಮೆ ಆಂಟಾರಿಯೋ ಅಲ್ಲಿಗೆ ಹೋಗೋಣ. ಮಿಸ್ಸಿಸಾಗಾ ಆಂಟಾರಿಯೋ ಕೆನಡಾದಿಂದ ನಮ್ ಜೊತೆ ಇದಾರೆ ನಮ್ರತಾ ಪ್ರಸಾದ್. ಇವರು ಅವರ ಮುಂದಿನ ಗೀತೆಯನ್ನ ಪ್ರಸ್ತುತ ಪಡಿಸಬೇಕಾಗಿ ಕೇಳ್ಕೊತಾ ಇದ್ದೀನಿ. ನಮ್ರತಾ, ಓವರ್ ಟು ಯು. ಧನ್ಯವಾದಗಳು ರವೀಶ್. ನಮಸ್ಕಾರ. ನಾನು ಇವತ್ತು ಮಲಯ ಮಾರುತ ಚಿತ್ರದ ಎಲ್ಲೆಲ್ಲೂ ಸಂಗೀತವೇ ಗೀತೆಯನ್ನ ಹಾಡ್ತಿದ್ದೀನಿ. ಇದಕ್ಕೆ ಸಾಹಿತ್ಯ ಶ್ರೀ ಉದಯಶಂಕರ್ ಅವ್ರದ್ದು, ಸಂಗೀತ ವಿಜಯ್ ಭಾಸ್ಕರ್, ಮೂಲ ಗಾಯಕರು ಕೆಜೆ ಯೇಸುದಾಸ್ ಅವರು. ಕಿವಿರಲು ನೋಡುವ ಕಣ್ಣಿರಲು ಎಲ್ಲೆಲ್ಲೂ ಸಂಗೀತ ನಿಸ ನಿಸರಿಗ ಸರಿಗ ಸರಿ ಗಮ ಪದ ಮ ನಿಸದ ನಿಧ ನಿಸ ನಿ ನಿಸರಿ ಗಮ ಗಸನಿ ನಿಧದ ತಮ ಮ ಮಗ ಗ ಗಸ ಸ ಎಲ್ಲೆಲ್ಲೂ ಸಂಗೀತವೇ ಸಂಧ್ಯೆಯು ಬಂದಾಗ ಆಗ ಸಂದ ಆವುಷೆ ನಗುವಾಗ ಲೋಕವೇ ಚಂದ
ಸರಿಗ ಸರಿಗ ಮಮ ಗ ಗ ಮಮ ಪದ ಮ ಪದ ಮ ಪದ ನಿ ಮಮ ಪ ಪದ ನನಿನಿ ಪದ ನಿನಿ ಕದ ನೀನಿ ಸನಿ ಸರಿಗ ಸರಿಗ ಸನಿ ತದ ಮಾಮ ಗಗಸ ಸಂಧ್ಯೆಯು ಬಂದಾಗ ಆಗ ಸಂದ ಆಹುಷೆನ್ನಗುವಾಗ ಲೋಕವೇ ಚಂದ ಪೊಳುಕುವಲತೆಯಿಂದ ಅರಳಿದ ಹೂವಿಂದ ಆಸುಮ ಚೆಲ್ಲುವ ಪರಿಮಳದಿಂದ ಎಲ್ಲೆಲ್ಲೂ ಸಂಗೀತವೇ ಎಲ್ಲೆಲ್ಲೂ ಸೌಂದರ್ಯವೇ ಕೇಳುವ ಕಿವಿ ಇರಲು ನೋಡುವ ಕಣ್ಣಿರಲು ಎಲ್ಲೆಲ್ಲೂ ಸಂಗೀತವೇ ಧನ್ಯವಾದಗಳು ಧನ್ಯವಾದಗಳು ನಮ್ರತ ಅವರೇ ಖಂಡಿತ ಈಗ ಅಕ್ಕ ಐಡಲ್ ನಿಂದಾಗಿ ಎಲ್ಲೆಲ್ಲೂ ಸಂಗೀತವೇ ಆಗಿದೆ ತುಂಬಾ ಚೆನ್ನಾಗಿ ಬರ್ತಾ ಇದೆ ಎಲ್ಲಾ ರೀತಿಯ ಈ ಕೊರೋನಾದಿಂದಾಗಿ ಎಷ್ಟೊಂದು ಸಾಧ್ಯತೆಗಳನ್ನ ನಾವು ಕಂಡ್ಕೋತಾ ಇದೀವಿ ಅಂತಂದ್ರೆ ಈ ಒಂದು ಸಮಾವೇಶದಲ್ಲಿ ಏನೋ ಒಂದು ಟೆಕ್ನಿಕಲ್ ಗ್ಲಿಚಸ್ ಇದ್ರೆ ಅದನ್ನು ಕೂಡ ಅಡ್ರೆಸ್ ಮಾಡಿಕೊಂಡು ಒಳ್ಳೊಳ್ಳೆ ಹಾಡುಗಳನ್ನ ಪ್ರಸ್ತುತ ಪಡಿಸ್ತಾ ಇದ್ದೀರಾ ಹಾಗೆ ನಮ್ಮ ಮುಂದೆ ಈ ಅಕ್ಕ ಐಡಲ್ನ ಇವತ್ತಿನ ಕೊನೆಯ ಸ್ಪರ್ಧಿ ರೆಸ್ಟನ್ ವರ್ಜೀನಿಯಾ ಅಲ್ಲಿಂದ ಬರ್ತಾ ಇದ್ದಾರೆ ಪವಿತ್ರ ಶೆಟ್ಟಿ ಪವಿತ್ರ ಶೆಟ್ಟಿ ಅವರೇ ಸಿದ್ಧ ಇದ್ದೀರಾ ಹಲೋ ಹಾ ಪವಿತ್ರ ಶೆಟ್ಟಿ ಅವರೇ ನಿಮ್ಮ ಗಾಯನ ಶುರು ಮಾಡಬಹುದು ನಮಸ್ಕಾರ ನನ್ನ ಹೆಸರು ಪವಿತ್ರ ಶೆಟ್ಟಿ ನಾನಿವತ್ತು ನಾನು ವಾಷಿಂಗ್ಟನ್ ಡಿ ಸಿಯಿಂದ ಸ್ಪರ್ಧಿಸ್ತಾ ಇದ್ದೇನೆ ನಾನು ಇವತ್ತು ಇಂದಿ ನಿನ್ನ ಪ್ರೀತಿಯ ಮೂವಿಯ ಮಧುವನ ಕರೆದರೆ ಹಾಡ್ತಾ ಇದ್ದೇನೆ ಮಾಡಿ
ಧನ್ಯವಾದಗಳು ಪವಿತ್ರ ಅವರೇ. ಒಂದು ಸುಮಧುರವಾದ ಮತ್ತೊಂದು ಗೀತೆಯನ್ನ ಕೇಳ್ತಾ ಈ ಅಕ್ಕ ಐಡಲ್ನ ಎಲ್ಲಾ ಸ್ಪರ್ಧಿಗಳು ತಮ್ಮ ಗಾಯನವನ್ನ ಪ್ರಸ್ತುತಪಡಿಸಿದ್ದಾರೆ. ಯಾರ್ಯಾರು ಹಾಡಿದ್ರು ಅನ್ನೋದನ್ನ ಒಂದು ರೀಕ್ಯಾಪ್ ನೋಡ. 8-12 ಇತ್ತು ಕ್ಯಾಟಗರಿ, ಮತ್ತೆ 13-17 ಹಾಗೂ 18 ಎಬೋ ಒಟ್ಟು 3 ಕ್ಯಾಟಗರಿ ಇತ್ತು. ಇದರಲ್ಲಿ ಯಾವ್ಯಾವ ಸ್ಪರ್ಧಿಗಳಿದ್ರು ಅಂತ ಹೇಳಿ ಒಮ್ಮೆ ಚಂದ್ರಶೇಖರ್ ಅವರು ದಯವಿಟ್ಟು ಆ ವಿಡಿಯೋಗಳನ್ನ ಹಾಕಿ ನಮ್ಗೆ ಒಂದು ರೀಕ್ಯಾಪ್ ಕೊಡ್ಬೇಕಾಗಿ ಕೇಳ್ಕೊತಾ ಇದ್ದೀನಿ. ಇದ್ರ ಮಧ್ಯದಲ್ಲಿ ಜಡ್ಜ್ಗಳು ತಮ್ಮ ಸಮಯವನ್ನ ತಗೋಬಹುದು ತೀರ್ಪಿಗಾಗಿ. ಅದಾದ್ಮೇಲೆ ವಾಪಸ್ ನಿಮ್ಮ ಹತ್ರ ಬಂದು ಮಾತಾಡಿಸ್ತೀವಿ. ಚಂದ್ರಶೇಖರ್ ಅವರೇ, ವಿಡಿಯೋಸ್ ಪ್ಲೇ ಮಾಡಬಹುದಾ? ಥ್ಯಾಂಕ್ ಯು ರವೀಶ್ ಮಾತಾಡಿದ್ದಕ್ಕೆ. ಆಕ್ಚುಲಿ ಇವಾಗ ಮಾದೇಶ್ ಮತ್ತೆ ಅಮರನಾಥ್ ಅಂಕಲ್ ಇನ್ನೂ ಇದಾರೆ ನಮ್ ಜೊತೆ, ಸೊ ಹಾಗಾಗಿ ಅವರು ಒಂದ್ ಸ್ವಲ್ಪ ಮಾತನಾಡ್ತಾರೆ. ಅಷ್ಟರಲ್ಲಿ ಜಡ್ಜಸ್ ಡೆಲಿಬ್ರೇಟ್ ಮಾಡ್ಕೊಂಡು ದೆನ್ ದೇ ಕ್ಯಾನ್ ಕಮ್ ಬ್ಯಾಕ್ ಟು ಅಸ್. ಮಾದೇಶ್, ಓವರ್ ಟು ಯು. ಥ್ಯಾಂಕ್ ಯು ರೂಪ. ಚಂದ್ರಶೇಖರ್, ನನ್ನ ವಿಡಿಯೋ ಅನ್ಮ್ಯೂಟ್ ಮಾಡಿ. ಥ್ಯಾಂಕ್ ಯು ಚಂದ್ರಶೇಖರ್. ಹೋಪ್ ಅಮರನಾಥ್ ಸರ್ ಇದಾರೆ ಅನ್ಕೊಂಡಿದೀನಿ. ಸರ್ ವೆಲ್ಕಮ್ ಬ್ಯಾಕ್. ದಯಾನಂದ್ ಅವರೇ ನಿಮ್ಗೂ ಅಷ್ಟೇ ಮತ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ. ಈಗಾಗಲೇ ಹೇಳ್ತಾ ಇದ್ರಿ ಅಮೆಜಾನ್ ಜಾಬ್ ಫೇರ್, ಅಕ್ಕ ಮತ್ತು ಅಮೆಜಾನ್ ಸಹಯೋಗದಲ್ಲಿ ಜಾಬ್ ಫೇರ್ ಬರ್ತಾ ಇದೆ ಅಂತ. ಹಾಗೆ ಈಗ ಈ ಅಕ್ಕ ಐಡಲ್ ಕಾರ್ಯಕ್ರಮ ನಡ್ಕೊಂಡ್ ಬರ್ತಾ ಇದೆ. ಇನ್ನು ಪ್ರೋಗ್ರಾಮ್ಸ್ ಬಂದ್ರೆ 3 ಪ್ರೋಗ್ರಾಮ್ಗಳ ಹಬ್ಬ ನಡೆಯುತ್ತೆ. ಸೊ ಯಾವ್ಯಾವ ಕನ್ನಡ ಕೂಟಗಳು ಅಥವಾ ಎಲ್ಲೆಲ್ಲಿಂದ ಬರ್ತಾ ಇದ್ದಾರೆ, ಬರೀ ಅಮೆರಿಕಾದಲ್ಲಿ ಮಾತ್ರನ ಅಥವಾ ಹೊರಗಡೆಯಿಂದ ಬರ್ತಾ ಇದಾರ, ಹೇಗೆ ಅಂತ ಸ್ವಲ್ಪ ಒಂದು ವಿಚಾರ. ನಾರ್ತ್ ಅಮೆರಿಕಾದಲ್ಲಿ ಎಲ್ಲಾ ಕನ್ನಡಗಳು ಭಾಗವಹಿಸುವ ಸುಮಾರು ಒಂದು 55 ಕನ್ನಡ ಕೂಟಗಳಿವೆ. ಇದು ಮೆಜಾರಿಟಿ ಪಾರ್ಟಿಸಿಪೇಷನ್ ಬರ್ತಾ ಇದೆ. ಈಗ ಯುರೋಪಲ್ಲಿ ಬಹಳಷ್ಟು ಕನ್ನಡ ಕೂಟಗಳು ಸ್ಪಂದಿಸಿವೆ. ಅವ್ರ ಜೊತೆ ಎಲ್ಲ ಮೀಟಿಂಗ್ ಮಾಡಿದಾಗ ಅವರು ಎಲ್ಲ ಬರ್ತಾ ಇದಾರೆ. ಬರ್ಲಿನ್ ಆಗ್ಲಿ, ಈಗ ಅಕ್ಕ ಐಡಲ್ ನೋಡ್ಲಿ ಮಸ್ಕಾಟ್ ಇಂದ ಸ್ಪರ್ಧಿಗಳಿದ್ರು. ಇಟಲಿ, UK, ಬರ್ಲಿನ್ ಇಂದನೂ ವರ್ಚುವಲ್ ಮೆರವಣಿಗೆ ಒಂದು ಕಾರ್ಯಕ್ರಮ ಕೊಡ್ತಾ ಇದಾರೆ ಅವರು. ಸೌತ್ ಆಫ್ರಿಕಾದಲ್ಲಿ, ಗಾನಾದಲ್ಲಿ, ಈಜಿಪ್ಟ್ ಅಲ್ಲಿ ಮತ್ತೆ ಸೌತ್ ಆಫ್ರಿಕಾದಲ್ಲಿ ಅಲ್ಲಿ ಕನ್ನಡ ಕೂಟಗಳು ಭಾಗವಹಿಸ್ತಾ ಇವೆ. ಮತ್ತೆ ಏಷ್ಯಾ ಪೆಸಿಫಿಕ್ ಅಲ್ಲಿ ಆಸ್ಟ್ರೇಲಿಯಾ, ನ್ಯೂಜಿಲ್ಯಾಂಡ್ ಅಲ್ಲಿ ಕನ್ನಡ ಕೂಟಗಳು ಭಾಗವಹಿಸ್ತಾ ಇವೆ. ಸಿಂಗಾಪುರ್, ಕೊರಿಯಾ, ಜಪಾನ್ ಇಲ್ಲೆಲ್ಲ ಕನ್ನಡ ಕೂಟಗಳಿವೆ. ಪ್ರತಿನಿಧಿಗಳು ಬಂದು ಒಂದಲ್ಲ ಒಂದು ರೀತಿಯಲ್ಲಿ ನಮ್ಮ ಸಮ್ಮೇಳನಕ್ಕೆ ಒಂದು ರೀತಿಯ ಸಹಕಾರ ಕೊಟ್ಟು ಪಾಲ್ಗೊಳ್ತಾ ಇದ್ದಾರೆ. ಅದರಿಂದನೇ ಅಮರನಾಥ್ ಗೌಡ ಹೇಳಿದಂಗೆ ಈ ಸಾರಿ ನಮ್ಗೆ ಎಷ್ಟು ಜನ ಪಾರ್ಟಿಸಿಪೇಟ್ ಮಾಡೋದು ಅನ್ನೋದು ಒಂಥರ ಕೌಂಟ್ ಸಿಗ್ತಲ್ಲ. ಒಂದು 30,000-35,000 ಜನ ಭಾಗವಹಿಸ್ಬೋದು ವರ್ಲ್ಡ್ ವೈಡ್, ಇಂಡಿಯಾದಿಂದಾಗ್ಲಿ ಅಥವಾ ಎಲ್ಲ ಬೇರೆ ದೇಶಗಳಿಂದಾಗ್ಲಿ. ಟೋಟಲ್ ಎಲ್ಲ ನೋಡಿದ್ರೆ ಮಾದೇಶ್ ಒಂದು 85-90 ಕನ್ನಡ ಕೂಟಗಳು ನಮ್ ಜೊತೆ ಕೈಗೂಡಿಸಿ ಪಾರ್ಟಿಸಿಪೇಟ್ ಮಾಡ್ತಾ ಇವೆ. ತುಂಬಾ ಸಂತೋಷ. ಒಂದ್ ರೀತಿ ನಿಜವಾಗ್ಲೂ ಒಂದು ವಿಶ್ವ ಕನ್ನಡ ಸಮ್ಮೇಳನ ಅನ್ನೋದಕ್ಕೆ ಒಂದು ವೇದಿಕೆ ಇದು. ನಮ್ಮ ಅಕ್ಕ ಅನ್ನೋ ಒಂದು ಹೆಸರಿಗೆ ತಕ್ಕನಾಗಿದೆ. ಸರ್, ಕೊನೆಯದಾಗಿ ಕೊನೆ ಪ್ರಶ್ನೆ, ನಮ್ಗೆಲ್ಲ ಗೊತ್ತು ಈ ಸಾರಿ ಖಂಡಿತ ಮಿಸ್ ಮಾಡ್ಕೊಳ್ಳೋದು 3 ಊಟ, ಎಲ್ಲ ವರ್ಚುವಲ್ ಆಗಿರೋದ್ರಿಂದ ನಮ್ಮ ಸಮ್ಮೇಳನದಲ್ಲಿ ಆ ಊಟಕ್ಕ ಹೇಗೆ ನಾವು ನಿಂತ್ಕೊಂಡು ಎಷ್ಟು ಆನಂದವಾಗಿ ಇದು ಬಗೆ ಬಗೆಯಾದ ಭೋಜನ ಸವಿತಾ ಇದ್ವಿ, ಅದಂತೂ ಖಂಡಿತ ಮಿಸ್ ಮಾಡ್ಕೋತೀವಿ. ಕೊನೆಯದಾಗಿ ಏನಂದ್ರೆ, ಪ್ರೈಮ್ ಟೈಮ್ ನಮ್ಮ ಅಕ್ಕದಲ್ಲಿ ನಡೆಯೋ 3 ಕಾರ್ಯಕ್ರಮಗಳಲ್ಲೇ ಅತ್ಯಂತ ಮಹತ್ವದ್ದು ಪ್ರೈಮ್ ಟೈಮ್. ಸೊ ಪ್ರೈಮ್ ಟೈಮ್ಗೆ ಏನು ಪ್ಲಾನ್ ಮಾಡಿದ್ದೀರಾ? ಅದೇ ಪ್ರೈಮ್ ಟೈಮ್ ಕಾರ್ಯಕ್ರಮಗಳು ಈ ಸಾರಿ ಬಹಳಷ್ಟು ಚೆನ್ನಾಗಿರ್ತವೆ. ಈಗ ಡಿಫ್ರೆಂಟ್ ಪ್ರೋಗ್ರಾಮ್ಸ್ಗಳು ಅದೊಂಥರ ಸರ್ಪ್ರೈಸ್ ಎಲಿಮೆಂಟ್ ಇದ್ರೆ ಒಳ್ಳೇದು ಅನ್ಸುತ್ತೆ. ಇಷ್ಟಲ್ಲೇ ಅನೌನ್ಸ್ ಮಾಡ್ತೀವಿ. ಅದು ನಮ್ಮ ಭಾರತದಿಂದ ಪ್ರಸಿದ್ಧ ಕಲಾವಿದರುಗಳು, ಮ್ಯೂಸಿಕ್ ಇದ್ರು, ಆಮೇಲೆ ಎಲ್ಲ ಡ್ರಾಮಾಗಳು ಎಲ್ಲ ಒಂದು ರೀತಿಯ ವಿಭಿನ್ನವಾಗಿದೆ ಈ ಸಾರಿ. ಇದು ನೋಡೋದಕ್ಕೆ ಒಂದು ಹಬ್ಬ. ಈ ವರ್ಚುವಲ್ ಸಮ್ಮೇಳನದಲ್ಲಿ ನಮ್ಮ ಹಿಂದೆ ಮಾಡಿದ ಹಾಗೆ ಎಲ್ಲ ಕಾರ್ಯಕ್ರಮಗಳು ಯಾವ ರೀತಿ ಮಾಡಿದ್ವೋ ಆ ಥರನೇ ನಡೆಯುತ್ತೆ. ಇನ್ನು ಬಹಳ ಚೆನ್ನಾಗಿ ನಡೆಯುತ್ತೆ. ಇನ್ನೊಂದು 2-3 ದಿವಸಗಳಲ್ಲಿ ಅನೌನ್ಸ್ ಮಾಡ್ತಾ ಇದೀವಿ. ಕಾರ್ಯಕ್ರಮ ಒಂದು ಆಕರ್ಷಣೀಯವಾಗಿರುತ್ತದೆ. ಚೇರ್ಮನ್ ಅವರು ಅದ್ರ ಬಗ್ಗೆ ಹೇಳ್ತಾರೆ. ಇನ್ನೊಂದು ಜೋರು ಅವ್ರ ಬಗ್ಗೆ ಕೇಳೋಣ. ಅವರು ಸರ್ ಅಮರ್ನಾಥ್ ಟೀಮ್ ಬಗ್ಗೆ ಮಾದೇಶ್ ಅವರೇ ದಯಾನಂದ್ ಹೇಳಿದಾಗೆ, ನಾವು ಯಾವುದೇ
ಕಾರ್ಯಕ್ರಮ ಮಾಡ್ತಾ ಇದ್ವು, ಅದೆಲ್ಲ ಕಾರ್ಯಕ್ರಮಗಳು ಇರುತ್ತೆ, ಬಹುತೇಕ ಎಲ್ಲ ಕಾರ್ಯಕ್ರಮಗಳು ಇದಾವೆ. ಅದರಲ್ಲೂ ಪ್ರೈಮ್ ಟೈಮ್, ನಮ್ಮ ನಮಗೆ ಇಲ್ಲಿ ಪ್ರೈಮ್ ಟೈಮ್ ಆಗುವಂಥದ್ದು ಸಂಜೆ ಸಂಜೆ ಕಾರ್ಯಕ್ರಮಗಳು ಯಾವುದು ಯಾರು ಮಿಸ್ ಮಾಡ್ಕೊಳ್ಳೋದಿಲ್ಲ. ಈ ಸಾರಿ ನಮಗೆ ಕರ್ನಾಟಕದಿಂದ ಆರ್ಟಿಸ್ಟ್ ಭಾಳಷ್ಟು ಜನ ಇಲ್ಲಿಗೆ ಕರ್ಕೊಂಡ್ಬರೋ ಅವಶ್ಯಕತೆ ಇಲ್ಲ, ಅಲ್ಲೇ ಅಲ್ಲಿಂದಾನೇ ಲೈವ್ ಪರ್ಫಾರ್ಮ್ ಮಾಡ್ತಾರೆ. ಅದರಿಂದ ಭಾಳಷ್ಟು ಜನ ಒಂದು ಒಟ್ಟಿಗೆ ಒಂದೇ ಸಾರಿ ನೋಡುವಂತ ಒಂದು ಅವಕಾಶ ಇದು. ದಯಾನಂದ್ ಹೇಳಿದಾಗೆ ಒಂದು ಸರ್ಪ್ರೈಸ್ ಇದು ಇಟ್ಟಿದ್ದೀವಿ ಅಲ್ಲಿ ಯಾರು ಬರ್ತಾರೆ ಅಂತ. ಒಳ್ಳೆ ಒಳ್ಳೆ ನಾಟಕಗಳು ಇದಾವೆ ಇದರಲ್ಲಿ ಮೂರು ದಿವಸದ ಪ್ರೋಗ್ರಾಮ್ ಅಲ್ಲೂ. ಆಮೇಲೆ ಒಳ್ಳೆ ಸಿನಿಮಾ ಸಂಗೀತಗಾರರು ಅದ್ರ ಜೊತೆಗೆ ನಟ ನಟಿಯರು ಬರ್ತಾ ಇದ್ದಾರೆ ಪ್ರೈಮ್ ಟೈಮ್ ಅಲ್ಲಿ. ಸೊ ಅದೆಲ್ಲ ಎಲ್ಲ ಕಾರ್ಯಕ್ರಮದಲ್ಲೂ ಎಲ್ಲ ಕಾರ್ಯಕ್ರಮಗಳು ನಡೆದಾಗ ಇದು ಇರುತ್ತೆ. ಅದ್ ಬಿಟ್ರೆ ಮತ್ತೆ ನಾವು ಬೇರೆ ಎಲ್ಲಾನು ಯಾವುದು ಕಡಿಮೆ ಮಾಡಿಲ್ಲ. ಸ್ಪಿರಿಚುವಲ್ ಆಗಿರ್ಬೋದು, ವುಮೆನ್ಸ್ ಫೋರಂ ಆಗಿರ್ಬೋದು, ಯೂತ್ ಸ್ಟಾರ್ಸ್ ಆಗಿರ್ಬೋದು, ಆಮೇಲೆ ಸಿಎಂಇ ಡಾಕ್ಟರ್ಗಾಗಿನೇ ಸಿಎಂಇ ಪ್ರೋಗ್ರಾಮ್ ಇರ್ಬೋದು, ಅದೆಲ್ಲ ಪ್ರೋಗ್ರಾಮ್ಗಳಿದ್ದಾವೆ. ಮಾಮೂಲಿ ಇನಾಗ್ರೇಷನ್ ತರ ಇಲ್ಲೂ ಈ ಸಾರಿ ಇನಾಗ್ರೇಷನ್ ಇರುತ್ತೆ. ನಾವು ಚೀಫ್ ಮಿನಿಸ್ಟರ್ಗೆ ಕರೆದಿದ್ವಿ, ಚೀಫ್ ಮಿನಿಸ್ಟರ್ ಬರ್ತಾರೆ, ಚೀಫ್ ಮಿನಿಸ್ಟರ್ ಜೊತೆಗೆ ಡೆಪ್ಟಿ ಚೀಫ್ ಮಿನಿಸ್ಟರ್ ಇರ್ತಾರೆ, ಇಂಡಸ್ಟ್ರಿ ಮಿನಿಸ್ಟರು, ಐ ಟಿ ಬಿ ಟಿ ಮಿನಿಸ್ಟರ್ಸು ಅವರು ನಮ್ಮ ಬಿಸ್ನೆಸ್ ಫೋರಮ್ಗೆ ಬರ್ತಾರೆ. ಇಲ್ಲಿಂದ ಮೈಕ್ರೋಸಾಫ್ಟು, ಅಮೆಝಾನ್ ಸುಮಾರು ಟಾಪ್ ಎಕ್ಸಿಕ್ಯೂಟಿವ್ಸ್ ಸಿಇಒಸ್ ಬರ್ತಾ ಇದ್ದಾರೆ. ಇದೆಲ್ಲ ಯಾವುದು ಕಡಿಮೆ ಇಲ್ಲದೆ ಚೆನ್ನಾಗಿ ನಡೆಯುತ್ತೆ, ಭಾಳಷ್ಟು ವಿಜೃಂಭಣೆಯಿಂದ ಇರುತ್ತೆ. ನೀವು ಆಗಲೇ ಹೇಳಿದಂಗೆ ನಮ್ಮ ಅಕ್ಕ ಸದಸ್ಯರಿಗೆ ಅಲ್ಲಿ ನಿಂತು ಆ ಕಷ್ಟಪಟ್ಟು ನೀವು ಇದ್ರದ್ದು ಹೇಳ್ತಾ ಇದ್ರಿ, ಎಲ್ಲರಿಗೂ ಊಟ ಬಡಿಸೋದಿರ್ಬೋದು, ಅಲ್ಲಿ ಎಲ್ಲರ ಅಡುಗೆ ಮನೆಯಿಂದ ಹಿಡಿದು ತಗೊಂಡು ಬಂದು ಅಲ್ಲಿ ಬಡಿಸೋದು, ಎಲ್ಲರಿಗೂ ನಡ್ರಿ ಕುಳಿತುಕೊಳ್ಳಿ ಅಂತ ಹೇಳೋದು, ಆ ಒಂದು ಸದಾವಕಾಶ ಸಿಗೋದಿಲ್ಲ ಏನು ನಮ್ಮ ಸದಸ್ಯರಿಗೆ. ಅದೊಂದು ನಾವೆಲ್ಲ ಮಿಸ್ ಮಾಡ್ಕೊಳ್ತೀವಿ. ಹಾಗೆಯೇ ನೀವೆಲ್ಲ ನೋಡಿದ್ದೀವಿ, ನಮ್ಮ ಸದಸ್ಯರು ಭಾಳಷ್ಟು ಜನ ಪ್ರೋಗ್ರಾಮ್ ಯಾವತ್ತೂ ನೋಡೇ ಇಲ್ಲ. ಯಾಕೆಂದರೆ ನಮಗೆ ಪ್ರೋಗ್ರಾಮ್ ನಡೆಸುವಾಗ ಹಿಂದೆ ಏನಾಗ್ತಾ ಇದೆ, ಕಿಚನಲ್ಲಿ ಏನಾಗ್ತಾ ಇದೆ, ಸ್ಟೇಜ್ ಹಿಂದ್ಗಡೆ ಏನಾಗ್ತಾ ಇದೆ, ಎಲ್ಲ ಸರಿಯಾಗಿ ನಡೆಯುತ್ತಾ ಇಲ್ವಾ, ಬರೀ ಆ ಜವಾಬ್ದಾರಿನೇ ಆಗ್ಬಿಡುತ್ತೆ. ಈ ಸಾರಿ ಪ್ರಾಬ್ಲಿ ನಾವು ಒಂದಷ್ಟು ಜನ ಆದ್ರೂ ಟೆಕ್ನಿಕಲ್ ಟೀಮ್ನವರು ಇವರೆಲ್ಲನೂ ನೋಡ್ಕೊಳ್ಬೇಕಾಗುತ್ತೆ. ಸ್ವಲ್ಪ ಪ್ರೋಗ್ರಾಮ್ಸ್ ಈ ಸಾರಿ ನಾವು ನೋಡ್ಬೋದು ಅನ್ನೋ ಒಂದು ಇದು ಕುಳಿತ್ಕೊಂಡು ನೋಡ್ಬೋದು ಅಂತ. ನಾವು ಇನಾಗ್ರೇಷನ್ ಟೈಮ್ ಬಿಟ್ಟರೆ, ಆಮೇಲೆ ಲಾಸ್ಟ್ ಡೇ ಫೈನಲ್ ಪ್ರೋಗ್ರಾಮ್ ಬಿಟ್ಟರೆ ಯಾವುದಕ್ಕೂ ಅಲ್ಲಿ ಇರ್ತಾ ಇರಲಿಲ್ಲ. ಎಲ್ಲಾನು ನಾವು ಇಲ್ಲ ಕಿಚನಲ್ಲಿ ಇರ್ತಾ ಇದ್ವಿ, ಇಲ್ಲ ಮೀಟಿಂಗ್ಗಳು ಮಾಡ್ತಾ ಇದ್ವಿ. ನೆಕ್ಸ್ಟ್ ಡೇ ನಾಳೆ ಏನೇ ಮಾಡಬೇಕು, ಹೇಗೆ ಏನಾದರೂ ತೊಂದರೆ ಕಾಣಿಸಿದ್ರೆ ಅದನ್ನು ಹೇಗೆ ಅವಾಯ್ಡ್ ಮಾಡಬೇಕು ಅನ್ನೋದು ಡಿಸ್ಕಷನ್ಸೇ ಅರ್ಥ ಆಗ್ತಾ ಇತ್ತು. ನಾವೇ ಕಷ್ಟ ಪಟ್ಕೊಂಡು ಅಡುಗೆ ಮಾಡ್ಬೇಕಂತ ಹೇಳ್ತಿದ್ದೀರ. ಕರೆಕ್ಟ್. ಸೊ ಥ್ಯಾಂಕ್ ಯು, ಓವರ್ ಟು ಯು ಮಹೇಶ್. ಥ್ಯಾಂಕ್ ಯು ಸರ್, ನಿಮ್ಮ ಎಲ್ಲ ಮಾಹಿತಿಗೆ ತುಂಬಾ ತುಂಬಾ ಧನ್ಯವಾದಗಳು. ಸೊ ಬಹುಬೇಗ ನಾವೆಲ್ಲ ಸೇರಿ ಒಟ್ಟಿಗೆ ಮತ್ತೆ ಸಮ್ಮೇಳನ ಮಾಡುವಂತ ದಿನಗಳು ಬರಲಿ, ನಾವೆಲ್ಲ ಮತ್ತೆ ಆ ಊಟ ಸವಿಯುವಂತ ಅವಕಾಶ ಸಿಗ್ಲಿ ಅಂತ ಆಶಿಸ್ತಾ. ಈಗ ತೀರ್ಪುಗಾರರು ತಮ್ಮ ತೀರ್ಪನ್ನ ಕಾಯ್ದಿರಿಸಿದ್ದಾರೆ ಅಂತ ಮಾಹಿತಿ ಬಂದಿದೆ. ಸೊ ಹಾಗಾಗಿ ಓವರ್ ಟು ಯು ರೂಪಾ ಅಂಡ್ ರವೀಶ್. ಥ್ಯಾಂಕ್ ಯು ಮಹೇಶ್ ಅವರೇ. ಚಂದ್ರಶೇಖರ್ ನನ್ನ ಅನ್ಮ್ಯೂಟ್ ಮಾಡಿ ವಿಡಿಯೋನ. ಇವಾಗ ಜಡ್ಜಸ್ ರೆಡಿ ಇದ್ರೆ ಪ್ರವೀಣ್ ಅವರೇ ಮತ್ತು ಪಲ್ಲವಿ ಅವರೇ, ಸೊ ಲೆಟ್ಸ್ ಸ್ಟಾರ್ಟ್ ವಿತ್ ಪ್ರವೀಣ್ ದೀರಾ ಫಸ್ಟ್. ಎಲ್ರಿಗೂ ನಮಸ್ಕಾರ. ಬಹಳ ಇಷ್ಟ ಆಯ್ತು ಇದು ಈ ಕಾಂಪಿಟೇಷನು, ಈ ಹಾಡಿರೋ ರೀತಿ, ಬೇರೆ ಬೇರೆ ಕ್ಯಾಟಗರಿ ಅವರು ಬಹಳ ಕಷ್ಟಪಟ್ಟಿದ್ದಾರೆ, ಅದಷ್ಟು ಅಷ್ಟು ಗೊತ್ತಾಗುತ್ತೆ. ಆ್ಯಂಡ್ ಒಂದೊಂದು ಅವರವ್ರ ಗೀತೆನ ಆರಿಸ್ಕೊಂಡಿದ್ದ ರೀತಿ, ಅವರು ಅದನ್ನ ಪ್ರಸ್ತುತಪಡಿಸಿದ ರೀತಿ ಎಲ್ಲ ಚೆನ್ನಾಗಿತ್ತು. ಜನರಲ್ ಆಗಿ ನನಗೆ ಕೆಲವು ಅನಿಸಿಕೆಗಳು, ಜನರಲ್ ನಾನು ಎಲ್ಲ ಕಡೆ ಹೇಳುವಂಥವು, ವಿಶೇಷವಾಗಿ ಹೊರದೇಶದಲ್ಲಿ ಬೆಳೆದಿರುವಂಥ ಮಕ್ಕಳಿಗೆ ನೋಡಿದಾಗ ಎಷ್ಟು ಚೆನ್ನಾಗಿ ಕನ್ನಡ ಮಾತಾಡ್ತವೆ. ಇಲ್ಲಿಂದ ಇಲ್ಲೇ ಬೆಳೆದು ಅಲ್ಲಿ ಹೋಗಿರೋರು ಒಂದು ಸಮಯ ಚೆನ್ನಾಗಿ ಮಾತಾಡ್ಬೋದು, ಆದರೆ ಅಲ್ಲೇ ಬೆಳೆದಿದ್ದು ಅಲ್ಲೇ ಹುಟ್ಟು ಬೆಳೆದಿರೋರು ಮನೆಯಲ್ಲಿ ಮಾತಾಡದೇ ಇದ್ದರೆ ಅದು ಕನ್ನಡ ಅಷ್ಟು ಚೆನ್ನಾಗಿ ಬರಲ್ಲ. ಸೊ ಅವ್ರ ತಂದೆ ತಾಯಿಗೆ ನಾನು ಖಂಡಿತವಾಗಿ ಅವ್ರಿಗೆ ಕಂಗ್ರಾಟ್ಸ್ ಹೇಳಬೇಕು. ತುಂಬ ಚೆನ್ನಾಗಿ ಟ್ರೈನ್ ಮಾಡಿದ್ದಾರೆ, ಅವರು ಪ್ರೊನೌನ್ಸೇಷನ್ ತುಂಬ ಚೆನ್ನಾಗಿದೆ. ಆಮೇಲೆ ಅಲ್ಪಪ್ರಾಣ ಮಹಾಪ್ರಾಣ ಅಂಥವು ಕೆಲವು ಹಾಡಬೇಕಾದ್ರೆ ಕೆಲವು ವ್ಯತ್ಯಾಸಗಳಾಗೋ ಸಾಧ್ಯತೆ ಇರುತ್ತೆ. ಆದರೆ ಮುಂದಿನ ಸಲಿಗೆ ಅದನ್ನು ನಾವು ಹೊರತುಪಡಿಸ್ಕೊಂಡು ಅದನ್ನ ಹೋಗ್ಲಾಡಿಸ್ಕೊಂಡು ತಂದೆ ತಾಯಿ ಅಥವಾ ಸ್ನೇಹಿತರು ಯಾರು ಇದ್ರೆ ಕನ್ನಡ ಚೆನ್ನಾಗಿ ಗೊತ್ತಿರೋದು
ಕೆಲವು ಸರಿ ಏನಾಗುತ್ತೆ, ಹಾಡ್ ಮೇಲೆ ಕಾನ್ಸಂಟ್ರೇಟ್ ಮಾಡ್ಬೇಕಾ ಅಥವಾ ಸಾಹಿತ್ಯದ ಮೇಲೆ ಕಾನ್ಸಂಟ್ರೇಟ್ ಮಾಡ್ಬೇಕಾ, ಟ್ಯೂನ್ ಮೇಲೆ ಕಾನ್ಸಂಟ್ರೇಟ್ ಮಾಡ್ಬೇಕಾ, ರಿದಮ್ ಮೇಲೆ ಕಾನ್ಸಂಟ್ರೇಟ್ ಮಾಡ್ಬೇಕಾ, ಟ್ರ್ಯಾಕ್ ಮೇಲೆ ಮಾಡ್ಬೇಕಾ, ಈ ಒಂದು ಗೊಂದಲದಲ್ಲಿ ಕೆಲವು ಸಲ ಕೆಲವು ಶಬ್ದಗಳು ಬೇರೆ ರೀತಿಯಲ್ಲಿ ಬಂದ್ಬಿಡುತ್ತೆ, ಅದನ್ನೂ ಎಲ್ಲ ಸ್ವಲ್ಪ ಗಮನಿಸಬೇಕು. ಎಸ್ಪೆಷಲಿ ಲೈಕ್ ಲಾ ಳ ನ ಣ ಇಂಥವೆಲ್ಲ ಕೆಲವು ಕಷ್ಟ ಇದೆ, ಅಷ್ಟು ಸುಲಭ ಇಲ್ಲ. ಬಟ್ ಅದನ್ನೆಲ್ಲ ನನಗೆ ಅಬ್ಸರ್ವ್ ಮಾಡ್ತಾ ಇದ್ದೆ ಅಷ್ಟೇ. ಬಟ್ ನೆವರ್ಲೆಸ್ ಎವ್ರಿ ಬಡಿ ಸ್ಯಾಂಗ್ ವೆಲ್, ತುಂಬ ಚೆನ್ನಾಗಿ ಹಾಡಿದ್ರಿ. ಐ ಆಮ್ ರಿಯಲಿ ರಿಯಲಿ ಹ್ಯಾಪಿ. ಯು ಹ್ಯಾವ್ ಗಿವನ್ ಎ ಟಫ್ ಟೈಮ್ ನಮಗೆ, ಯಾಕೆಂದರೆ ಭಾಳ ಇಷ್ಟೇ ಕೆಲವೇ ಪಾಯಿಂಟ್ಸಲ್ಲಿ ವ್ಯತ್ಯಾಸಗಳಿದೆ. ಸೊ ಆ ರೀತಿಯಲ್ಲಿ ನಮಗೆ ನೀವು ಹೆಲ್ಪ್ ಮಾಡಿದ್ದೀನಿ ಅಂತ ಹೇಳಬೇಕು. ಸೊ ಐ ಆಮ್ ವೇಟಿಂಗ್ ಟು ಸಿ ವಾಟ್ ಪಲ್ಲವಿ ಹ್ಯಾಸ್ ಟು ಸೇ. ಥ್ಯಾಂಕ್ ಯು. ಎಲ್ರಿಗೂ ಏನು ಹೇಳಬೇಕಂದ್ರೆ ಥ್ಯಾಂಕ್ ಯು ಸೋ ಮಚ್ ಫಸ್ಟ್ ಆಫ್ ಆಲ್ ಫಾರ್ ಸಿಂಗಿಂಗ್. ನಮಗೆ ನಿಮ್ಮ ಹಾಡನ್ನು ಕೇಳೋದಕ್ಕೆ ಒಂದು ಅವಕಾಶ, ಸೊ ತುಂಬ ಸಂತೋಷ ಆಯಿತು ಎಲ್ಲರೂ ಹಾಡನ್ನು ಕೇಳಿ. ಪ್ರವೀಣ್ ಅವ್ರು ಹೇಳಿದ್ದನ್ನು ನಾನು ಕೂಡ ಒಪ್ತೀನಿ. ಒಂದೇನಂದರೆ ಉಚ್ಚಾರಣೆಯಲ್ಲಿ ಎಷ್ಟು ತುಂಬ ಚೆನ್ನಾಗಿ ಕನ್ನಡವನ್ನು ಅಭ್ಯಾಸ ಮಾಡಿ ಎಲ್ಲರೂ ಹಾಡಿದ್ದೀರಾ, ಅದಕ್ಕೆ ವಿಶೇಷವಾದ ಧನ್ಯವಾದಗಳು. ಕೆಲವು ಒಂದು ಪದಗಳು ಅಕ್ಷರಗಳು ಆ ಕಡೆ ಈ ಕಡೆ ಆಗಿರಬಹುದು, ಬಟ್ ಅದರ್ವೈಸ್ ಎಲ್ಲರೂ ತುಂಬಾನೇ ಚೆನ್ನಾಗಿ ಕನ್ನಡವನ್ನ ಉಚ್ಚಾರ ಮಾಡಿದ್ರಿ. ನನ್ನ ಸಲಹೆ ಅಂತಿದ್ರೆ ಒಂದೇನಂದ್ರೆ ನಮ್ಮ ಜಜ್ಮೆಂಟ್ ಬಗ್ಗೆ ಹೇಳ್ಬೇಕಾಗತ್ತೆ ಒಂದ್ ಮಾತು. ಇದೇನು ನಾವು ಜಜ್ಮೆಂಟ್ ಕೊಡ್ತಾ ಇದೀವಿ, ಪ್ಲೀಸ್ ಕನ್ಸಿಡರ್ ಇಟ್ ಆಸ್ ನಮಗೆ ಇವತ್ತು ನಿಮ್ಮ ಹಾಡಿನಿಂದ ಏನ್ ಇಂಪ್ರೆಷನ್ ಸಿಕ್ತೋ ಅದರಿಂದ ಅದ್ರ ಮೇಲೆ ಬೇಸ್ ಮಾಡಿ ನಾವು ಜಜ್ಮೆಂಟ್ ಮಾಡ್ತಾ ಇದೀವಿ. ಇಟ್ ಡಸ್ ನಾಟ್ ಮೀನ್ ನಿಮ್ಮ ಇಡೀ ಹಾಡುಗಾರಿಕೆ ಬಗ್ಗೆ ನಾವು ಜಜ್ಮೆಂಟ್ ಕೊಡ್ತಿದೀವಿ ಅಂತಲ್ಲ, ನಿಮ್ಮ ಇವತ್ತಿನ ಪರ್ಫಾರ್ಮೆನ್ಸ್ ಬಗ್ಗೆ ನಾವು ಜಜ್ಮೆಂಟ್ ಕೊಡ್ತಾ ಇದೀವಿ. ಮೇ ಬಿ ಇವತ್ತು ನೀವು ತುಂಬಾ ಚೆನ್ನಾಗಿ ಹಾಡಿದಿರೋ ಅಥವಾ ನೀವು ಯಾವಾಗ್ಲೂ ಹಾಡೋ ತರ ಹಾಡಿಲ್ವೋ, ಆ ಸ್ವಲ್ಪ ವ್ಯತ್ಯಾಸಗಳಿರುತ್ತೆ ಯಾವಾಗ್ಲೂ. ಅಂಡ್ ವಿ ವಿಲ್ ಓನ್ಲಿ ನೋ ದಟ್ ಮಚ್, ನಾವು ಅಷ್ಟೇ ಕೇಳಿರ್ತೀವಿ ನೀವು ಏನ್ ಹಾಡ್ತಿರೋ ಅದು. ಸೊ ಅದ್ರ ಮೇಲೆ ಬೇಸ್ ಆಗಿರುತ್ತೆ ನಮ್ ಜಜ್ಮೆಂಟ್. ಸೊ ಪ್ಲೀಸ್ ಡೋಂಟ್ ಗೆಟ್ ಡಿಸ್ಹಾರ್ಟೆಂಡ್ ಇಫ್ ಯು ಆರ್ ನಾಟ್ ಸೆಲೆಕ್ಟೆಡ್, ಬಿಕಾಸ್ ವಿ ಆರ್ ಸ್ಟಿಲ್ ನಮ್ ಕಡೆಯಿಂದಾನು ಅಷ್ಟೇ ಲಿಮಿಟೇಷನ್ ಇದೆ. ನಿಮ್ಮ ಈ ಪರ್ಫಾರ್ಮೆನ್ಸ್ ಕೇಳಿ ನಾವು ಮಾರ್ಕ್ಸ್ ಅನ್ನ ಕೊಟ್ಟಿರ್ತೀವಿ, ಹಾಗಾಗಿ ನೀವು ಬೇರೆಯವ್ರಿಗಿಂತ ಕಡಿಮೆ ಅಂತಾನೋ ನೀವು ಬೇರೆಯವ್ರಿಗಿಂತ ಜಾಸ್ತಿ ಅಂತಾನೋ ಎರಡೂ ತಿಳಿಬೇಡಿ. ಇದೊಂದು ಕಾಂಪಿಟೇಷನ್ ಅಂತ ಇಟ್ಕೊಳ್ಳಿ. ಕಾಂಪಿಟೇಷನ್ ಅಲ್ಲಿ ಎಷ್ಟು ಬಂತೋ ಒಂದು ಯು ಆಲ್ ಪಾರ್ಟಿಸಿಪೇಟೆಡ್ ಅನ್ನೋದು ಒಂದು ಹೇಳಿ ನೀವೇ ಅನೌನ್ಸ್ ಮಾಡ್ಬೋದು. ಓಕೆ, ಫಸ್ಟ್ ಕ್ಯಾಟಗರಿನಲ್ಲಿ ಅನೌನ್ಸ್ ಮಾಡೋಣ. ಅದರಲ್ಲಿ ಆಕ್ಚುಲಿ 4 ಜನರನ್ನ ನಾವು ಆಯ್ಕೆ ಮಾಡಿದ್ದೀವಿ. ಸೊ 4 ಪಾರ್ಟಿಸಿಪೆಂಟ್ಸ್ ಹ್ಯಾವ್ ಬೀನ್ ಸೆಲೆಕ್ಟೆಡ್. ನಾನು 2 ಹೇಳ್ತೀನಿ, ಪ್ರವೀಣ್ ನೀವಿಬ್ಬರನ್ನ ಅನೌನ್ಸ್ ಮಾಡಿ. ಓಕೆ, ಸೆಲೆಕ್ಟ್ ಆಗಿರುವಂತಹ ಮೊದಲನೇ ಪಾರ್ಟಿಸಿಪೆಂಟ್, ಕಾಂಗ್ರ್ಯಾಚುಲೇಷನ್ಸ್ ಲಹರಿ ಬಾಲಾಜಿ. ಕಾಂಗ್ರ್ಯಾಚುಲೇಷನ್ಸ್ ಲಹರಿ. ಎಸ್. ಅಂಡ್ ಸೆಲೆಕ್ಟ್ ಆಗಿರುವಂತಹ 2ನೇ ಪಾರ್ಟಿಸಿಪೆಂಟ್ ಸ್ಪಂದನ ಚಿಮಳಿಗೆ. ಎಸ್. 3ನೇ ಪಾರ್ಟಿಸಿಪೆಂಟ್ ಸನ್ವಿತಿ ಅಮರನಾಥ್. ಕಾಂಗ್ರ್ಯಾಚುಲೇಷನ್ಸ್ ಸನ್ವಿತಿ. 4ನೇ ಪಾರ್ಟಿಸಿಪೆಂಟ್ ತ್ರಿಷಾ. ಕಂಗ್ರ್ಯಾಚುಲೇಷನ್ಸ್ ತ್ರಿಷಾ. ಕಂಗ್ರ್ಯಾಚುಲೇಷನ್ಸ್. ಇವ್ರು 4 ಜನ, ದೇ ಆರ್ ಸೆಲೆಕ್ಟೆಡ್. ಮಿಕ್ಕ ಮಕ್ಕಳೆಲ್ಲ ತುಂಬ ಚೆನ್ನಾಗಿ ಹಾಡಿದ್ರಿ, ಪ್ಲೀಸ್ ಕಂಟಿನ್ಯೂ ಯುವರ್ ಪ್ರಾಕ್ಟೀಸ್ ಆ್ಯಂಡ್ ವಿ ರಿಯಲಿ ಲೈಕ್ ಆಲ್ ಆಫ್ ಯುವರ್ ಸಿಂಗ್. ಥ್ಯಾಂಕ್ ಯು ವೆರಿ ಮಚ್. ಮುಂದಿನ ಕ್ಯಾಟಗರಿ ಹೋಗೋಣ. ಎಸ್. ಓಕೆ, 13-17 ಕ್ಯಾಟಗರಿಯಲ್ಲಿ ಇದು ಆ್ಯಕ್ಚುಲಿ ಒಂದು ಪ್ರಶ್ನೆ ಬಂತು ನಮಗೆ. ನಾವಿಬ್ಬರು ಮಾತಾಡ್ಕೊಂಡ್ವಿ ಮತ್ತು ಕೇಳೋಣ ಅಂದ್ಕೊಂಡ್ವಿ, ಇದರಲ್ಲೂ ಒಂದು 4-5 ಜನ ಸೆಲೆಕ್ಟ್ ಮಾಡೋಣ ಅಂತ. ನಾನು ಹೇಳಿದೆ ಇರೋದೇ 5 ಜನ ಇದ್ದಾರೆ, ನಮಗೊಂದು ಕೆಲಸ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಅವ್ರನ್ನ ಇಷ್ಟಪಡೋದಕ್ಕಲ್ಲ ಜಡ್ಜ್ ಮಾಡೋದಕ್ಕೆ ಅಂತ. ಸೊ ದೆನ್ ವಿ ಹ್ಯಾಡ್ ಟು ಡಿಸೈಡ್, ಯಾಕೆಂದರೆ ಎಲ್ಲರೂ ಚೆನ್ನಾಗಿ ಹಾಡಿದ್ರಿ. ಬಟ್ ಎನಿವೇ ವಿ ಹ್ಯಾವ್ ಟು ಮೇಕ್ ಶೂರ್ ದಟ್ ಇಟ್ ವಾಸ್ ಅ ವೆರಿ ಡಿಫಿಕಲ್ಟ್
ಚಾಯ್ಸ್ ನಮಗೆ ಸ್ವಲ್ಪ ಕಷ್ಟ ಆಯಿತು. ಸೊ ಯಾರು ಸೆಲೆಕ್ಟ್ ಆಗಲ್ವೋ ಪ್ಲೀಸ್ ನೋ ದಟ್ ಯು ನೋ ಯು ಹ್ಯಾವ್ ಗಿವನ್ ಅಸ್ ಅ ವೆರಿ ಡಿಫಿಕಲ್ಟ್ ಟೈಮ್ ಟು ಅರೈವ್ ಅಟ್ ದಿಸ್ ಡಿಸಿಷನ್. ಆಕ್ಚುಲಿ ತುಂಬಾ ಕ್ಲೋಸ್ ಇದೆ. ಇಫ್ ಯು ವಾಂಟ್ ನಾನು ಪರ್ಸನಲ್ ಆಗಿ ಏನ್ ವಾಟ್ ಆರ್ ದ ಪಾಯಿಂಟ್ಸ್ ದಟ್ ಬ್ರಾಟ್ ಯು ಡೌನ್ ಅಂತ ನಾನು ಹೇಳ್ಬೋದು ಇನ್ ಕೇಸ್ ಇಫ್ ಯು ಫೀಲ್ ಲೈಕ್ ಇಟ್. ಬಟ್ ಎನಿವೇ ವಿ ವಿಲ್ ಅನೌನ್ಸ್ ದ ಸೆಲೆಕ್ಟೆಡ್ ತ್ರೀ. ಯು ಗೋ ಬಲು. The first participant to be selected is Srishti Guppi. Yeah, Srishti, ondu anige observation helide yav mona hadbekare neevu dura anno pada dhura anta hadta idri mahaprana adondu neevu gamanisbeku. So anyway, that's one day. And second participant is Abhinav. Tumba chana hadri pavadi supermatma. Yeah, third. Yeah, congratulations Abhinav. And the third participant is Shravani Shastri. Congratulations. Yeah. We want to say that Ananya, you sang very well, and Nidhi also, you sang very well. Nidhi, ivattu bahushaha neevu haadidaga swalpa shruti swalpa sharp itto. So consistently sharp. So haan. There might be ಮಾನಿಟರಿಂಗ್ ಪ್ರಾಬ್ಲಮ್ ಇರ್ಬೋದು. ನಿಮಗೆ ಕೇಳಿಸ್ತಾ ಇರುವಂತ ಸಂಗೀತ ಸ್ವಲ್ಪ ವ್ಯತ್ಯಾಸವಾಗಿ ಕೇಳಿದ್ರು ಕೂಡ ಹಾಗಾಗೋ ಸಾಧ್ಯತೆ ಇರುತ್ತೆ. ಸೊ ಅದಿರ್ಬೋದು. ಲೈಕ್ ಐ ಸೆಡ್, ಇಟ್ಸ್ ಇವತ್ತಿನ ಪರ್ಫಾರ್ಮೆನ್ಸ್ ಮೇಲೆ ನಾವು ಜಡ್ಜ್ ಮಾಡ್ತೀವಿ ಹೊರತು ಇಟ್ಸ್ ಡೆಫಿನೆಟ್ಲಿ ನಾಟ್ ಅ ಜಡ್ಜ್ಮೆಂಟ್ ಆನ್ ಯುವರ್ ಸಿಂಗಿಂಗ್ ಎಟ್ ಆಲ್. ಐ ರಿಯಲಿ ಲೈಕ್ ದ ಸ್ಟೈಲ್ ಆಫ್ ಸಿಂಗಿಂಗ್ ನಿಧಿ ನೀವು ಮಾಡೋದು. ನಾನು ಅನ್ಕೋತಾ ಇದ್ದೆ ನೋಡ್ಬೇಕಾದ್ರೆ ನಮಗೆ ಚಿತ್ರಮ್ಮನ್ ನೆನಪರ್ತಾ ಇತ್ತು, ದ ಮ್ಯಾನರಿಸಮ್ಸ್ ದಟ್ ಯುವರ್ ಹಾಡ್ಬೇಕಾರೆ ಬಳಸ್ತಾ ಇದ್ದಂಥದ್ದು. But, very nice. Thank you. Next is the one category. 18 and above. Yes. Yeah. 18 and above. Murjana again. Modalne participant select agiravaru Harshdeep avaru. Congratulations. Congratulations, Harshdeep. Eradane participant Suhasini Murthy. Congratulations. Yeah. Congratulations. And ಮೂರನೇ ಪಾರ್ಟಿಸಿಪೆಂಟ್ ಸೆಲೆಕ್ಟ್ ಆಗಿರೋದು ನಮ್ರತಾ ಪ್ರಸಾದ್. ಕಂಗ್ರಾಚುಲೇಷನ್ಸ್. ಕಂಗ್ರಾಚುಲೇಷನ್ಸ್. ಸೊ ಎಲ್ಲರೂ ಚೆನ್ನಾಗಿ ಹಾಡಿದ್ರಿ. ಡಾಕ್ಟರ್ ಲೋಕೇಶ್ ಅವರು ತುಂಬಾ ಒಳ್ಳೆ ಹಾಡನ್ನ ಕೂಡ ಆರಿಸ್ಕೊಂಡ್ರಿ ನೀವು, ಒಂದು ಚೆನ್ನಾಗೂ ಹಾಡಿದ್ರಿ ನೀವು. ಪವಿತ್ರ ಅವರು ಕೂಡ ನಿಮ್ಮ ಧ್ವನಿ ಬಹಳ ಚೆನ್ನಾಗಿದೆ. ಬಟ್ ಲೈಕ್ ಪ್ರವೀಣ್ ಸೈಡ್, ಇಟ್ ವಾಸ್ ಅ ಡಿಫಿಕಲ್ಟ್ ಚಾಯ್ಸ್ ಫಾರ್ ಅಸ್. ಪ್ಲೀಸ್ ಕಂಟಿನ್ಯೂ ಟು ಸಿಂಗ್ ಅಂಡ್ ಕೀಪ್ ಪ್ರಾಕ್ಟಿಸಿಂಗ್. ಪವಿತ್ರ ಅವರೇ, ನಾನು ಜಸ್ಟ್ ಒಂದು ಸಜೆಷನ್ ಕೊಡಬೇಕು ಅಂತ ಹೇಳಿದ್ರೆ, ನೀವು ಇವಾಗ ಎಲ್ಲ ಕಡೆ ದ ಟೆಕ್ನಾಲಜಿ ಇಸ್ ವೆರಿ ಡೊಮೆಸ್ಟಿಕ್, ಎಲ್ಲ ಮನೆಯಲ್ಲೇ ಸಿಗುತ್ತೆ. ಸೊ ನಿಮ್ಗೇನಾದ್ರು ರೇಂಜ್ ವ್ಯತ್ಯಾಸ ಇದೆ ಅಂದರೆ ಅದನ್ನೊಂದು ಅರ್ಧ ಮನೆ ಕಡಿಮೆ ಮಾಡೋದಕ್ಕಾಗಲಿ ಅದಕ್ಕೆಲ್ಲ ಖಂಡಿತವಾಗಿಯೂ ಮಾರ್ಗಗಳಿರುತ್ತೆ. ಅದನ್ನ ಸ್ವಲ್ಪ ಯೋಚನೆ ಮಾಡ್ಬೋದು. ಯಾಕೆಂದರೆ ನೀವು ಕಷ್ಟಪಟ್ಟು ಕೆಲವು ಸಲ ಶ್ರುತಿ ಸೇರಿದೆ ವಾಯ್ಸ್ ಕಂಟ್ರೋಲ್ಗೆ ಬರದೇ ಇರೋವಂಥ ಸಾಧ್ಯತೆ ಇರುತ್ತೆ. ಎಂಥ ಒಳ್ಳೆ ಸಿಂಗರ್ಗೂ ಅದಾಗುತ್ತೆ, ಅದು ಸಾಧ್ಯತೆ ಇರುತ್ತೆ. ಬಟ್ ಪವಿತ್ರ ಅವರು if she sang in the pitch that she you know is comfortable in, it would have been a much better performance anta anusutte. Haudu, ond artha mane. So adru bagge swalpa gamana idli Pavitra avare, nimma dvaniyanna dvanige kashta agde iro riti ondu pitch ina select maadkonde haadi next time. So congratulations select aadavaru. So naavu munde yen maadabeku anta ರೂಪಶ್ರೀ ಅವ್ರು ಹೇಳ್ಬೇಕು. ಥ್ಯಾಂಕ್ ಯು ಪ್ರವೀಣ್ ಅವರೇ ಮತ್ತು ಪಲ್ಲವಿ ಅವರೇ, ನಿಮ್ ಸಜೆಷನ್ಸ್, ಫೀಡ್ಬ್ಯಾಕ್, ನಿಮ್ದು ಅಮೂಲ್ಯವಾದ ಟೈಮ್ನ ಇಷ್ಟು ತಾದ್ರೂ ಬಂದು ಇಷ್ಟು ಪೇಷನ್ಸ್ ಇಂದ ನನ್ನ ಎಲ್ಲ ಸಂಗೀತ ಹಾಡಿರೋರ್ನ ಕೇಳಿಸ್ಕೊಂಡಿದ್ದಕ್ಕೆ. ಇವಾಗ ಸುನೀತಾ ಅನಂತ ಸ್ವಾಮಿಯಿಂದ ವೋಟ್ ಆಫ್ ಥ್ಯಾಂಕ್ಸ್ ಇರುತ್ತೆ. ಸುನೀತಾ ಅವರೇ, ಅಂಡ್ ಕಂಗ್ರಾಚುಲೇಷನ್ಸ್ ಟು ದ ವಿನ್ನರ್ಸ್ ಆಲ್ ಆಫ್ ಯು. ನಮಸ್ಕಾರ, ಕೇಳಿಸ್ತಾ ಇದೆಯಾ ಆಡಿಯೋ? ಓಕೆ, ಎಲ್ರಿಗೂ ನಮಸ್ಕಾರ. ಇಂದಿನ ಕಾರ್ಯಕ್ರಮ ಭಾಳ ಭಾಳ ಚೆನ್ನಾಗಿ ಮೂಡಿಬಂತು. ಈ ಕಾರ್ಯಕ್ರಮದ ಯಶಸ್ಸಿಗೆ ಹಲವಾರು ಮಂದಿಗಳು ಕಾರಣರಿದ್ದಾರೆ. ಮೊದಲಿಗೆ ಜಗವೆಲ್ಲ ಮಲಗಿರಲು ತಾರೆಯರು ನಗುತಿಹರು ಅಂತ ಪ್ರವೀಣ್ ಹಾಗೂ ಪಲ್ಲವಿ ಇವರಿಗೆ ಮೊಟ್ಟ ಮೊದಲನೇದಾಗಿ ಅಕ್ಕ ಸಂಸ್ಥೆಯಿಂದ ಬಹಳ ಬಹಳ ಧನ್ಯವಾದಗಳು. ಇಬ್ರು ಬೆಳಗ್ನಿಂದ ಅಂದ್ರೆ ಬೆಂಗಳೂರು ಟೈಮ್ ಬೆಳಗ್ನಿಂದ ನಾನ್ ಸ್ಟಾಪ್ ಕೆಲಸ ಮಾಡ್ತಾ ಇದ್ದಾರೆ. ಐ ಥಿಂಕ್ ದೇ ಇಟ್ಸ್ ಆಲ್ಮೋಸ್ಟ್ 24 ಅವರ್ಸ್ ಅನ್ಸುತ್ತೆ ಇವಾಗ ಅವ್ರು ಎದ್ದಿರೋದು.
ನಿಮ್ಮಿಬ್ಬರಿಗೂ ನಮ್ಮೆಲ್ಲರ ಪರವಾಗಿ ಹೃದಯಪೂರ್ವಕ ಧನ್ಯವಾದಗಳು. ಥ್ಯಾಂಕ್ ಯು ವೆರಿ ಮಚ್. ಮತ್ತೆ ನಮ್ಮ ಈ ಸ್ಪರ್ಧಿಗಳಿಲ್ಲದೆ ಈ ಕಾರ್ಯಕ್ರಮ ನಡೆಯೋಕೆ ಸಾಧ್ಯನ. ಥ್ಯಾಂಕ್ಸ್ ಟು ಆಲ್ ಯು ಟ್ಯಾಲೆಂಟೆಡ್ ವಂಡರ್ಫುಲ್ ಕಾಂಟೆಸ್ಟೆಂಟ್ಸ್. ಈಚ್ ಆಫ್ ಯು ಡಿಡ್ ಎನ್ ಅಮೇಝಿಂಗ್ ಜಾಬ್. ಆ್ಯಂಡ್ ಪಲ್ಲವಿ ಹೇಳ್ದಂಗೆ ಇಟ್ಸ್ ಜಸ್ಟ್ ದ ಬಿಗಿನಿಂಗ್. ಯು ಶುಡ್ ನಾಟ್ ಗೆಟ್ ಡಿಸ್ಹಾರ್ಟನ್ಡ್ ರಿಗಾರ್ಡ್ಲೆಸ್ ಆಫ್ ಹೂ ಇಸ್ ವಿನ್ನಿಂಗ್ ಆರ್ ಲೂಸಿಂಗ್. ಪ್ಲೀಸ್ ಕೀಪ್ ಸಿಂಗಿಂಗ್. ಮತ್ತೆ ಇವತ್ತಿನ ಕಾರ್ಯಕ್ರಮದ ನಿರೂಪಕರಾದ ರವೀಶ್ ಚಂದ್ರಶೇಖರ್ ಹಾಗೂ ಪ್ರಾರ್ಥನೆ ಮಾಡಿದಂಥ ಶ್ರೀ ಪ್ರಿಯಾ ಶ್ರೀನಿವಾಸ್ ಹಾಗೂ ನಮ್ಮ ಕಾರ್ಯಕ್ರಮದ ಸ್ಪಾನ್ಸರ್ಸ್ ಆದ ಮೇರಿಲ್ಯಾಂಡ್ನ ಗೋಲ್ಗಪ್ಪ ಸಂಸ್ಥೆ ಇವರಿಗೂ ಇವರೆಲ್ರಿಗೂ ಬಹಳ ಬಹಳ ಧನ್ಯವಾದಗಳು. ಮತ್ತೆ ಈ ಕಾರ್ಯಕ್ರಮದ ಬೆನ್ನೆಲುಬಾಗಿ ಕೆಲಸ ಮಾಡಿದಂಥ ಅಕ್ಕ ಐಡಲ್ ಟೀಮ್ನವರಾದ ರೂಪಶ್ರೀ ಮೇಲ್ಕೋಟೆ, ಚಂದ್ರಶೇಖರ್ ರಾಯಣ್ಣನವರು, ಮಾದೇಶ್ ಬಸವರಾಜು, ಮನು ಗೋರೂರ್, ರಮೇಶ್ ಮುನಿಸ್ವಾಮಿ, ಅನಿತಾನಂತಸ್ವಾಮಿ, ಶ್ರೇಯಾ ರಾಮಸ್ವಾಮಿ, ವಿಜಯ್ ಬ್ಯಾಡ್ಗಿ, ಸಂಪದಾ ಪ್ರಸಾದ್, ಮತ್ತೆ ಅಕ್ಕ ಐಡಲ್ ಟೆಕ್ ಟೀಮ್ನವರಾದ ಚಂದ್ರಶೇಖರ್ ರಾಯಣ್ಣನವರು, ಸುರೇಶ್ ಕೃಷ್ಣಯ್ಯ ಹಾಗೂ ವಿನೋದ್ ಕುಮಾರ್, ಮತ್ತೆ ಅಕ್ಕ ಚೇರ್ಮನ್ಗಳಾದ ಶ್ರೀ ಅಮರನಾಥ್ ಗೌಡ್ರು ಹಾಗೂ ಅಕ್ಕ ಅಧ್ಯಕ್ಷರಾದ ಶ್ರೀ ದಯಾನಂದ್ ಅವರಿಗೂ ಹೃತ್ಪೂರ್ವಕವಾದ ಧನ್ಯವಾದಗಳು. ಮತ್ತೊಮ್ಮೆ ಎಲ್ರಿಗೂ ಧನ್ಯವಾದಗಳನ್ನು ಹೇಳ್ತಾ ಈ ಕಾರ್ಯಕ್ರಮವನ್ನು ವೀಕ್ಷಿಸಿದ ನಿಮ್ಮೆಲ್ರಿಗೂ ಅನಂತಾನಂತ ವಂದನೆಗಳು. ನಮಸ್ಕಾರ. ರೂಪ, ಥ್ಯಾಂಕ್ ಯು. ಸುನೀತಾ, ನಿಮ್ಗೂ ತುಂಬಾ ಥ್ಯಾಂಕ್ಸ್. ಜಡ್ಜಸ್ಗೆ ನೀವು ಮಾತಾಡಿ ಅವರು ಈ ಟೈಮ್ಗೆ ಒಪ್ಕೊಂಡು ಬರೋ ಹಂಗೆ ಮಾಡಿದ್ದಕ್ಕೂ ನಿಮ್ಗೂ ಥ್ಯಾಂಕ್ಸ್. ಸೊ ಕಂಗ್ರ್ಯಾಚುಲೇಷನ್ಸ್ ಟು ಆಲ್ ದ ವಿನ್ನರ್ಸ್. ಅಂಡ್ ನೀವೆಲ್ಲರೂ ಫೈನಲ್ಸ್ ಅಲ್ಲಿ ಇರ್ತೀರಿ. ಫೈನಲ್ಸ್ ಅಕ್ಕ ಕಾನ್ಫರೆನ್ಸ್ ಟೈಮ್ ಅಲ್ಲಿ ನಡೆಯುತ್ತೆ. ವಿ ವಿಲ್ ಕಮ್ಯುನಿಕೇಟ್ ವಿತ್ ಯು ಆಸ್ ಟು ವಾಟ್ ಯು ನೀಡ್ ಟು ಡೂ. ಸೊ ಒನ್ಸ್ ಅಗೇನ್ ಎಲ್ಲರಿಗೂ ಥ್ಯಾಂಕ್ ಯು. ಅಕ್ಕ ಪರವಾಗಿ ಬಂದಿದ್ದ ಎಲ್ಲರಿಗೂ ಧನ್ಯವಾದಗಳು. ನಮಸ್ಕಾರ.